ಸ್ಕ್ರೀನ್ ಶೇರ್ ಆಗ್ತಿದೆಯಾ? ಆಗ್ತಿದೆ ಸರ್. ನಿಮ್ ಡೌಟ್ಸ್ ಏನಿದೆ ಅದನ್ನ ಫುಲ್ ಲಿಸ್ಟ್ ಮಾಡ್ಕೊಳ್ಳಿ, ಆಯ್ತಾ? ಲಿಸ್ಟ್ ಮಾಡಿಬಿಟ್ಟು ಎಂ ಸಿ ಕ್ಯೂಸ್ ನಾವು ಡಿಸ್ಕಸ್ ಮಾಡ್ತೀವಲ್ಲ ಇನ್ನೊಂದು 2 ಡೇಸಲ್ಲಿ, ನಾನು ಒಂದಷ್ಟು ಇಟ್ಟಿದ್ದೀನಿ ಪ್ರಾಬಬಿಲಿಟಿ ಬರುವಂಥದ್ದು, ಸರಿನಾ? ಅದ್ರ ಜೊತೆಗೆ ನಾವು ಡಿಸ್ಕಸ್ ಮಾಡೋಣ, ಓಕೆ? ಎಸ್ ಸರ್. ಪ್ಲಾನಿಂಗ್ ಅಂದ್ರೆ ಏನು? ನಿಮ್ಮೊಂದು ಓವರ್ ಒಂದು ಒಂದು ಜನರಲ್ ಆಗಿ ಹೇಳಿ, ತುಂಬಾ ಟೆಕ್ನಿಕಲ್ ಟರ್ಮ್ಸ್ ಬೇಡ. ಪ್ಲಾನಿಂಗ್ ಅಂದ್ರೆ ಏನು? ಸರ್ಸ್ಕ್ ಬಂದ್ರೆ ನೋಡ್ಕೊಳ್ಳೋಕೆ ಮತ್ತೆ ಮುಂದೆ ಪ್ಲಾನಿಂಗ್. ನಿಮ್ ವಾಯ್ಸ್ ತುಂಬಾ ಕಟ್ ಕಟ್ ಆಗ್ತಿದೆ. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಒಳಗೆ ಏನು ವರ್ಕ್ ಮಾಡಬೇಕು ಅನ್ನೋದಕ್ಕೆ ಪ್ಲಾನಿಂಗ್ ಮಾಡ್ತಾರೆ ಸರ್. ಪ್ಲಾನಿಂಗ್ ಅಂದ್ರೆ ಸಬ್ ಏನಂದ್ರಿ? ಪ್ಲಾನಿಂಗ್ ಮತ್ತೆ ಏನೇನ್ ಸಂಬಂಧ ಯಾವಾಗ ಸಬ್ ಹೇಗೆ ಪ್ಲಾನಿಂಗ್ ಏನು ಕ್ಯಾನ್ ಆಲ್ಸೋ ಬಿ ಮಾಡಬೇಕು ಡಿಫೈನ್. ಅನ್ನೋದು ಪ್ಲಾನಿಂಗ್. ಯಾರಾದ್ರೂ ಒಬ್ರು ಆನ್ಸರ್ ಮಾಡಿ. ಓಕೆ ಬಿಟ್ ನಾ ಯಾಕಂದ್ರೆ ಸರ್ ಪ್ಲಾನಿಂಗ್ ಕ್ಯಾನ್ ಬಿ ಡನ್ ಟು ಅವಾಯ್ಡ್ ರಿಸ್ಕ್. ಪ್ಲಾನಿಂಗ್ ಅಂದ್ರೆ ಏನ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಯಾಕ್ ಮಾಡ್ಬೇಕು, ಎಲ್ ಮಾಡ್ಬೇಕು ಅನ್ನೋದೇ ಪ್ಲಾನಿಂಗ್ಸ್. ರಿಸ್ಕ್ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಪ್ಲಾನಿಂಗ್. ಪ್ಲಾನಿಂಗ್ ಅಂದ್ರೆ ನಾವು ಎಲ್ಲಿ ಪ್ಲಾನಿಂಗ್ ಅಂದ್ರೆ ಕನ್ಸ್ಟ್ರಕ್ಟ್ ಮಾಡ್ತಿದೀವಿ. ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಕಂಪ್ಲೀಟ್ ಮಾಡೋದು. ಸಾಕು 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 ಸಾಕು, ಮ್ಯೂಟ್ ಮಾಡ್ಕೊಳ್ಳಿ. ನಾವು ಅದು ಎಲ್ಲಿ ಹೇಳ್ತಾ ಇದೆ ಮ್ಯೂಟ್ ಮಾಡ್ಕೊಳ್ರಪ್ಪ, ಎಸ್ ಪ್ಲಾನಿಂಗ್ ಸರ್ ಅಂದ್ರೆ ಬ್ಲೂ ಹೇಳಿದ್ರು. ಪ್ರಿಂಟ್ ಅಂತ. ಸರಿ, ಇದು ಫಸ್ಟು 4th ಚಾಪ್ಟರ್ ಅಲ್ಲಿ ನಾನು ಬರೀ ಥಿಯರಿ ಮಾತ್ರ ಹೇಳ್ತೀನಿ. ಆಮೇಲೆ 5th ಚಾಪ್ಟರ್ ಅಲ್ಲಿ ಸ್ವಲ್ಪ ಫ್ಲೋಟ್ ಅಂತ ಇದೆ, ಆಮೇಲೆ ಅದ್ರ ಸಿಂಗಲ್ ಯೂಸ್ ಪ್ಲಾನು, ಮತ್ತೆ ಡಬಲ್ ಯೂಸ್ ಪ್ಲಾನು, ಅರ್ಲಿ ಸ್ಟಾರ್ಟ್ ಅರ್ಲಿ ಫಿನಿಶು, ಸಾರಿ ಸ್ಟ್ಯಾಂಡ್ ಯೂಸ್ ಪ್ಲಾನ್, ಅದು ಅರ್ಲಿ ಸ್ಟಾರ್ಟು ಅರ್ಲಿ ಫಿನಿಶು, ಮತ್ತೆ ಟೋಟಲ್ ಫ್ಲೋಟು, ಆಮೇಲೆ ಸಿ ಪಿ ಎಂ ಕಂಡುಹಿಡಿಯೋದು, ಇದ್ರ ಬಗ್ಗೆ ಮತ್ತೆ ಪರ್ ಟು 3 ಟೈಮ್ ಎಸ್ಟಿಮೇಷನ್ ಕಂಡುಹಿಡಿದು, ಇದೆಲ್ಲ 5th ಚಾಪ್ಟರ್ ಅಲ್ಲಿ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಈಗ 4th ಚಾಪ್ಟರ್ ಅಲ್ಲಿ ಅದೇನ್ ಥಿಯರಿ ಇದೆಯೋ ಅದನ್ನ ಮಾತ್ರ ನೋಡೋಣ, ಸರಿನಾ? Yes, sir. ಪ್ರಾಜೆಕ್ಟ್ ಪ್ಲಾನ್ ಅಂದ್ರೆ ನೋಡಿ, ಇಲ್ಲಿ ಪ್ರಾಜೆಕ್ಟ್ ಪ್ಲಾನ್ ವಿಲ್ ಬಿ ಡಿಸೈಡೆಡ್ ವಾಟ್ ವೇರ್ ಹೂ ವೈ ಹೌ ವೆನ್ ಟು ಅಂತ. ಅಂದ್ರೆ ಏನು ನಮ್ಮ ಪ್ರಾಜೆಕ್ಟ್, ಏನು ನಾವು ಎಲ್ಲಿ ಮಾಡ್ತಿದ್ದೀವಿ, ಅದನ್ನ ಯಾರು ಮಾಡ್ತಿದ್ದಾರೆ, ನಾವು ಅದನ್ನ ಏನಕ್ಕೋಸ್ಕರ ಮಾಡ್ತಿದ್ದೀವಿ, ಅದ್ರ ಪರ್ಪಸ್ ಏನು, ಅದನ್ನ ಯಾವಾಗ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ, ಮತ್ತೆ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಿರೋಂತಹ ಪ್ರಾಜೆಕ್ಟ್ ಹೆಸರೇನು, ನಾವು ಅದನ್ನ ಯಾವ ಉದ್ದೇಶದಿಂದ ಇಟ್ಕೊಂಡು ಮಾಡ್ತಿದ್ದೀವಿ, ಮತ್ತೆ ಅದನ್ನ ಹೆಂಗ್ ಹೆಂಗ್ ಮಾಡ್ಬೋದು, ಇದನ್ನೆಲ್ಲ ನಾವು ಪ್ಲಾನಿಂಗ್ ಅಂತ ಕರಿತೀವಿ. ಈ ಪ್ಲಾನಿಂಗ್ ಅಂತಂದ್ರೆ ಇದು ಗೈಡೆನ್ಸ್ ಕೊಡುತ್ತೆ ಎಕ್ಸಿಕ್ಯೂಷನ್ ಮಾಡಕ್ಕೆ, ಮತ್ತೆ ಫೇಸಸ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ. ದ ಪ್ಲಾನ್ ಇಸ್ ಡಿಸೈ ದ ಪ್ಲಾನ್ ಇಸ್ ಎ ಸೀರೀಸ್ ಆಫ್ ಫಾರ್ಮಲ್ ಡಾಕ್ಯುಮೆಂಟ್ಸ್ ದಟ್ ಡಿಫೈನ್ ಎಕ್ಸಿಕ್ಯೂಷನ್ ಅಂಡ್ ಕಂಟ್ರೋಲ್ ಸ್ಟೇಜ್ ಆಫ್ ಪ್ರಾಜೆಕ್ಟ್. ಅಂದ್ರೆ ಇದು ಸೀರೀಸ್ ಡಾಕ್ಯುಮೆಂಟೇಶನ್, ಮೀನ್ಸ್ ಯಾವ ಕೆಲಸ ಆದ್ಮೇಲೆ ನಾವು ಯಾವ್ಯಾವ ತರ ಶುರು ಮಾಡ್ಕೋಬೇಕು, ಅಥವಾ ಏನೇನ್ ಶುರು ಮಾಡ್ಕೋಬೇಕು ಅನ್ನೋ ಒಂದು ಡಾಕ್ಯುಮೆಂಟ್ ಇದು. ಇದು ಎಲ್ಲಾ ಸ್ಟೇಜ್ ಅಲ್ಲೂ ಎಕ್ಸಿಕ್ಯೂಷನ್ ಆಗಕ್ಕೆ ಮತ್ತೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಇದು ಹೆಲ್ಪ್ ಆಗತ್ತೆ. ಇಷ್ಟು ಪ್ಲಾನ್ ನ ಒಂದು ಡೆಫಿನೇಷನ್. ಪ್ಲಾನ್ ಅಂದ್ರೆ ಎಲ್ ಮಾಡ್ತೀವಿ, ಹೆಂಗ್ ಮಾಡ್ತೀವಿ, ಏನಕ್ ಮಾಡ್ತಿದೀವಿ, ಮತ್ತೆ ಇದೊಂದು ಗೈಡೆನ್ಸ್ ಕೊಡತ್ತೆ. ಇದು ಕಂಟ್ರೋಲ್ ಮಾಡೋದಕ್ಕೆ, ಎಕ್ಸಿಕ್ಯೂಷನ್ ಸ್ಟೇಜ್ ಅಲ್ಲಿ ಎಲ್ಲಾ ಕೆಲಸಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ನೇಚರ್ ಆಫ್ ಪ್ಲಾನಿಂಗ್, ಪ್ಲಾನಿಂಗ್ ಯಾವಾಗ್ಲೂ 3 ಪ್ಯಾರಾಮೀಟರ್ಸ್ ಮೇಲೆ ನಾವು ಪ್ಲಾನ್ ಮಾಡ್ತೀವಿ. ಯಾವ್ದ್ಯಾವ್ದು ಅಂದ್ರೆ ಪ್ರಾಜೆಕ್ಟ್ ನ ಸ್ಕೋಪ್ ಅಂದ್ರೆ ಗೋಲ್ಸ್ ನ, ಆಬ್ಜೆಕ್ಟಿವ್ಸ್ ನ, ಮತ್ತೆ ಡೆಲಿವರೇಬಲ್ಸ್ ಬೌಂಡ್ರೀಸ್ ನ, ಅದನ್ನ ಒಂದು ಆಧಾರವಾಗಿ ಇಟ್ಕೊಂಡು ಪ್ಲಾನ್ ಮಾಡ್ತೀವಿ. ಅದಾದ್ಮೇಲೆ ಶೆಡ್ಯೂಲ್ ಅಂತಂದ್ರೆ ಅವ್ರ ಕಸ್ಟಮರ್ ಕೊಟ್ಟಿರುವಂತ ಟೈಮ್ ಮೇಲೆ ನಾವು ಒಂದು ಪ್ಲಾನಿಂಗ್ ನ ಮಾಡ್ಕೋತೀವಿ. ಅದಾದ್ಮೇಲೆ ಕಾಸ್ಟ್, ಮತ್ತೆ ಆ ಕಸ್ಟಮರ್ ಅಲೋಕೇಟ್ ಮಾಡಿರ್ತಕ್ಕಂಥ ಬಜೆಟ್ ನ ಮೇಲೆ ಸಹಿತ ನಾವು ಪ್ಲಾನಿಂಗ್ ನ ಮಾಡ್ಕೋತೀವಿ. ಈ 3 ಪ್ಯಾರಾಮೀಟರ್ಸ್ ಇಂದಾನೆ ನಾವು ಪ್ಲಾನಿಂಗ್ ನ ಮಾಡೋದು. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಸರ್, ಪ್ರಾಜೆಕ್ಟ್ ಪ್ಲಾನ್ ನ ಪ್ರಾಜೆಕ್ಟ್ ಮ್ಯಾನೇಜರ್ ಮಾಡ್ತಾರೆ ಅಥವಾ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್ ಮಾಡ್ತಾರೆ? ಖಂಡಿತವಾಗ್ಲೂ ಮ್ಯಾನೇಜರ್ ಇದಕ್ಕೂ ಸಂಬಂಧನೇ ಇಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇನಿಷಿಯಲ್ ಟೀಮ್ ಅವರೆಲ್ಲ
ಮತ್ತೆ ಕುತ್ಕೊಂಡ್ಬಿಟ್ಟು ಈ ಪ್ಲಾನಿಂಗ್ ಗಳನ್ನ ಮಾಡ್ತಾರೆ. ಆಗ ಏನಾಗುತ್ತೆ ಅಂತಂದ್ರೆ ಮ್ಯಾನೇಜರ್ಸ್ ಇನ್ವಾಲ್ವ್ ಆಗಿರ್ತಾರೆ, ಇನ್ವಾಲ್ವ್ ಆಗಿರ್ತಾರಷ್ಟೇ, ಆಯ್ತಾ. ಆಮೇಲೆ ಟೀಮ್ ಮೆಂಬರ್ಸ್ ಗಳೆಲ್ಲ ಇನ್ವಾಲ್ವ್ ಆಗಿರ್ತಾರೆ. ಅವ್ರಿಗೆ ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಹೇಳ್ತಾರೆ ನಿಮ್ಗೆ ಈ ಟಾಸ್ಕ್ ಅಸೈನ್ ಆಗಿದೆ, ನಿಮಗೆ ಈ ಕೆಲಸ ಅಂತ. ಬಟ್ ಆದ್ರೆ ಅವ್ರು ಬಂದು ಈ ಪ್ಲಾನಿಂಗ್ ಮಾಡಲ್ಲ. ಪ್ಲಾನಿಂಗ್ ಮಾಡೋದು ಯಾರಂದ್ರೆ ಅಥಾರಿಟಿ ಅವ್ರು. ಅರ್ಥ ಆಯ್ತಿದ್ಯಾ? ಸರ್, ಅಡ್ಮಿನಿಸ್ಟ್ರೇಷನ್ ಮತ್ತೆ ಇನಿಷಿಯಲ್ ಟೀಮ್ ಎರಡು ಸಿಮಿಲರ್ ವರ್ಡ್ಸ್ ಅಲ್ಲ ಸರ್? ಹೌದು, ಆಲ್ಮೋಸ್ಟ್ ಆಲ್ಮೋಸ್ಟ್. ನೆಕ್ಸ್ಟ್, ಆಮೇಲೆ ಈ ಪ್ಲಾನಿಂಗ್ ಯಾಕೆ ಬೇಕು ಅಂತಂದ್ರೆ ಟು ಎಲಿಮಿನೇಟ್ ಆರ್ ರೆಡ್ಯೂಸ್ ಅನ್ಸರ್ಟನಿಟಿ. ನಮ್ಗೆ ಕನ್ಫ್ಯೂಷನ್ಸ್ ಆಗದೆ ಇರೋದಕ್ಕೆ, ಕನ್ಫ್ಯೂಷನ್ ಗಳು ನಡೀದೇ ಇರೋದಕ್ಕೆ, ಆಕಸ್ಮಿಕವಾಗಿ ಬರುವಂತ ಘಟನೆಗಳನ್ನ ತಡೆಯೋದಕ್ಕೋಸ್ಕರ ನಮ್ಗೆ ಈ ಪ್ಲಾನಿಂಗ್ ಅನ್ನೋದು ಬೇಕು. ಟು ಡಿಫೈನ್ ಕಂಪ್ಲೀಟ್ಲಿ ಆಫ್ ಆಲ್ ವರ್ಕ್ಸ್, ವರ್ಕ್ ಗಳನ್ನ ಐಡೆಂಟಿಫೈ ಮಾಡಿ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ನಮ್ಗೆ ಪ್ಲಾನ್. ನಾನು ಹೇಳ್ತಾ ಇರೋದು ವೈ ನೀಡ್ ಅಂತ, ಯಾಕೆ ಬೇಕು ಅನ್ನೋದಕ್ಕೆ. ಟು ಇಂಪ್ರೂವ್ ಎಫಿಷಿಯನ್ಸಿ ಆಫ್ ದ ಆಪರೇಷನ್ಸ್, ಆಪರೇಷನ್ಸ್ ಅನ್ನ ಎಫೆಕ್ಟಿವ್ ಆಗಿ ಒಂದು ರೀತಿಯಲ್ಲಿ ಎಫೆಕ್ಟಿವ್ ವೇ ಅಲ್ಲಿ ತಗೊಂಡೋಗೋದಕ್ಕೆ ನಮಗೆ ಪ್ಲಾನಿಂಗ್ ಅನ್ನೋದು ಹೆಲ್ಪ್ ಆಗುತ್ತೆ. ಯಾವ್ಯಾವ ತರ ಹೆಲ್ಪ್ ಆಗುತ್ತೆ ಅಂತ ನೆಕ್ಸ್ಟ್ ಸ್ಟೆಪ್ಸ್ ಇದೆ, ಅದ್ರ ಬಗ್ಗೆ ಹೇಳ್ತೀನಿ. ಆಮೇಲೆ ಟು ಅಪ್ಟೈನ್ ಎ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆಬ್ಜೆಕ್ಟಿವ್ಸ್, ಅಂದ್ರೆ ಮಾಡ್ತಕ್ಕಂತ ಕೆಲ್ಸದ ಮೇಲೆ ಒಂದು ವಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಳ್ಳೋದಕ್ಕೋಸ್ಕರ ನಮಗೆ ಪ್ಲಾನಿಂಗ್ ಅನ್ನೋದು ಬೇಕು. ಇಟ್ ಪ್ರೊವೈಡ್ ಬೇಸಿಸ್ ಆಫ್ ಮಾನಿಟರಿಂಗ್ ಅಂಡ್ ಕಂಟ್ರೋಲ್ ಆಫ್ ವರ್ಕ್. ಯಾವ ಕೆಲಸ ಮಾಡಕ್ಕೂ ಮಾಡಾದ್ಮೇಲೂ ಆ ಕೆಲಸನ ನಾವು ಕರೆಕ್ಟ್ ಆಗಿ ಮಾಡಿದೀವಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಈ ಪ್ಲಾನಿಂಗ್ ಅನ್ನೋದು ಬೇಕು. ವೈ ವಿ ನೀಡ್ ಪ್ಲಾನಿಂಗ್ ಅನ್ನೋದ್ರಲ್ಲಿ ಏನಾದ್ರೂ ಡೌಟ್ ಇದೆಯಾ? ಇಲ್ಲ ಸರ್. ನೋನಾ ಇಲ್ಲ ಇನ್ನೊಂದ್ಸಾರಿ ಹೇಳ್ಬೇಕ? ನೋ ಸರ್, ಕಂಟಿನ್ಯೂ. ಫಂಕ್ಷನ್ಸ್, ಇದರ ಒಂದು ಮೈನ್ ಫಂಕ್ಷನ್ಸ್ ಏನಂದ್ರೆ ಇಟ್ ಶುಡ್ ಬಿ ಅ ಬೇಸಿಕ್ ಬೇಸಿಸ್ ಫಾರ್ ಆರ್ಗನೈಸೇಷನ್ ವರ್ಕ್ ಆಫ್ ದ ಪ್ರಾಜೆಕ್ಟ್ ಅಲೋಕೇಟಿಂಗ್ ದ ರೆಸ್ಪಾನ್ಸಿಬಿಲಿಟೀಸ್ ಟು ಇಂಡಿವಿಜುವಲ್ಸ್. ಅಂದ್ರೆ ಆರ್ಗನೈಸೇಷನ್ ವರ್ಕ್ಗೆ ಮೀನ್ಸ್ ನಾವು ಯಾವ ಕೆಲಸ ಆದ್ಮೇಲೆ, ಆರ್ಗನೈಸೇಷನ್ ಅಂದ್ರೆ ಅದೇ ಅಲ್ವಾ, ಯಾವ ಕೆಲಸ ಆದ್ಮೇಲೆ ನಾವು ಯಾವ ಕೆಲಸವನ್ನ ಮುಗಿಸಿ ಶುರು ಮಾಡ್ಬೇಕು ಅನ್ನೋದನ್ನ ಆರ್ಗನೈಸೇಷನ್ ಅಂತೀವಿ. ಆ ಶುರು ಮಾಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಂದು ರೆಸ್ಪಾನ್ಸಿಬಿಲಿಟೀಸ್ ನ ಮತ್ತೆ ಇಂಡಿವಿಜುವಲ್ ಪೀಪಲ್ಸ್ ಗೆ ರೆಸ್ಪಾನ್ಸಿಬಿಲಿಟೀಸ್ ನ ಇದು ಕೊಡುತ್ತೆ. ಯಾವುದು ಪ್ಲಾನಿಂಗ್ ಅನ್ನೋದು? ಇಟ್ ಮೀನ್ಸ್ ದಟ್ ಕಮ್ಯುನಿಕೇಟ್ ಅಂಡ್ ಕೋಆರ್ಡಿನೇಟ್ ಬಿಟ್ವೀನ್ ದೋಸ್ ಇನ್ವಾಲ್ವ್ ಇನ್ ದ ಪ್ರಾಜೆಕ್ಟ್. ಈ ಪ್ಲಾನಿಂಗ್ ನಾವು ಇನ್ನೊಂದು ಫಂಕ್ಷನ್ ಏನು ಅಂತಂದ್ರೆ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗಿರ್ತಂತ ಟೀಮ್ ಮೆಂಬರ್ಸ್ ಮಧ್ಯೆ ಕಮ್ಯುನಿಕೇಟ್ ಮಾಡಕ್ಕೆ ಮತ್ತೆ ಕೋಆರ್ಡಿನೇಟ್ ಮಾಡಕ್ಕೆ ಇದು ಹೆಲ್ಪ್ ಆಗುತ್ತೆ. ಇಟ್ ವಿಲ್ ಇನ್ಸ್ಪೈರಿಂಗ್ ದ ಪೀಪಲ್ ಟು ಓವರ್ ಹೆಡ್, ಅಂದ್ರೆ ಇಟ್ ವಿಲ್ ಬಿ ಇನ್ಸ್ಪೈರ್, ಜನರಿಗೆ ಉತ್ಸಾಹವನ್ನ ಕೊಡುತ್ತೆ. ಮೀನ್ಸ್ ಈಗ ನಿನಗೆ ನಿನ್ ಕೆಲಸ ಏನು ಅಂತ, ಈಗ ನಿನಗೆ ನಿನಗೆ ತಕ್ಕಾದ ಕೆಲಸ ಕೊಟ್ಟರೆ ನೀನು ಅದನ್ನ ಖುಷಿಯಾಗಿ ಮಾಡ್ತೀಯ. ದಟ್ ಸೇಮ್ ಥಿಂಗ್ ದೇ ವಿಲ್ ಬಿ ಅಪ್ಲೈಡ್. ಇಟ್ ಈಸ್ ಇಂಡ್ಯೂಸ್ ದ ಸೆನ್ಸ್ ಅರ್ಜೆನ್ಸಿ ಅಂಡ್ ಟೈಮ್ ಕಾನ್ಶಿಯಸ್. ಪ್ರತಿಯೊಬ್ಬರಿಗೂ ಈಗ ನೋಡಿ, ಈಗ ಒಂದ್ ವಾರದಲ್ಲಿ ಮುಗಿಸ್ಬೇಕು ಅಂತ ನಿಮ್ಗೆ ಒಂದ್ ಟೈಮ್ ಕೊಟ್ಟಿದ್ರೆ ನಿಮ್ಮ ಮನಸ್ಸಲ್ಲಿ ಅನ್ನಿಸ್ತಾ ಇರುತ್ತೆ ಒಂದ್ ವಾರ ಟೈಮ್ ಕೊಟ್ಟಿದ್ದಾರಪ್ಪ ಅಷ್ಟು ಒಳಗೆ ಮುಗಿಸ್ಬೇಕು ಅಂತ. ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಸಮಯ ಪ್ರಜ್ಞೆ, ಟೈಮ್ ಕಾನ್ಶಿಯಸ್ ನಾ ನಿಮ್ಗೆ, ಮತ್ತೆ ಮುಗಿಸ್ಬೇಕು ಮೀನ್ಸ್ ಅರ್ಜೆನ್ಸಿ ನಾ ನಿಮ್ಗೆ ಇದನ್ನ ಕೊಡೋದಿಕ್ಕೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಇಟ್ ಎಸ್ಟಾಬ್ಲಿಷ್ ಎ ಬೇಸಿಕ್ ಮಾನಿಟರಿಂಗ್ ಅಂಡ್ ಕಂಟ್ರೋಲ್. ಇದು ಈ ಪ್ಲಾನಿಂಗು ಕೆಲಸ ನಡೀತಿರ್ಬೇಕಾದ್ರೆ ಮಾನಿಟರಿಂಗ್ ಮತ್ತೆ ಕಂಟ್ರೋಲ್ ಮಾಡಕ್ಕೆ ಇದು ಹೆಲ್ಪ್ ಆಗತ್ತೆ. ಇಷ್ಟೇ ಫಂಕ್ಷನ್ಸ್ ಆಫ್ ಪ್ಲಾನಿಂಗ್, ಎರಡು ಸಿಮಿಲರ್, ಜಸ್ಟ್ ಓದ್ಕೊಳ್ಳಿ ಅಷ್ಟೇ. ಇದು ಈಸ್ ಅ ಥಿಯರಿ, ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ವಾ ಆ ತರ. ಈಗ ಇನ್ನೊಂದು ತರ ಕ್ವಶನ್ ಕೇಳ್ತಾರೆ, ಪ್ಲಾನಿಂಗ್ ನ ಒಂದು ಪ್ಯಾರಾಮೀಟರ್ಸ್ ಯಾವ್ದ್ರ ಮೇಲೆ ಇಟ್ಕೊಂಡು ನಾವು ಪ್ಲಾನ್ ಮಾಡ್ಕೋತೀವಿ, ಯಾವ ಪ್ಯಾರಾಮೀಟರ್ಸ್ ಅಂತ ಏನನ್ನ ಕೇಳಿದ್ರು ಅಂತಂದ್ರೆ ಸ್ಕೋಪು, ಶೆಡ್ಯೂಲು ಮತ್ತೆ ಕಾಸ್ಟು. ಕಸ್ಟಮರು ಕೊಟ್ಟಿರ್ತಕ್ಕಂತ ಒಂದು ಪ್ರಾಜೆಕ್ಟ್ ಸ್ಕೋಪು, ಮತ್ತೆ ಅವ್ರು ಕೊಟ್ಟಿರ್ತಕ್ಕಂತ ಶೆಡ್ಯೂಲು, ಮತ್ತೆ ಅವ್ರು ಕೊಟ್ಟಿರ್ತಕ್ಕಂತ ಬಜೆಟ್ ನ ಆಧಾರದ ಮೇಲೆ ತಾನೇ ನಾವು ಶೆಡ್ಯೂಲ್ ಪ್ಲಾನ್ ಮಾಡ್ಕೊಳ್ಳೋದು. ಹಂಗೆ ಮಾಡ್ಕೋತೀವಾ ಇಲ್ಲ ಬೇರೆ ತರ ಮಾಡ್ಕೋತೀವಾ? ಹಂಗಿರುತ್ತೆ. ಈ ಪ್ಲಾನ್ ಮಾಡಕ್ಕೆ ಏನೆಲ್ಲ ಸ್ಟೆಪ್ಸ್ ನ ನಾವು ಫಾಲೋ ಮಾಡಬೇಕು ಅಂತಂದ್ರೆ ಇದೆಲ್ಲ ಬುಕ್ ಅಲ್ಲಿ, ಇದು ನಿಮ್ಮ KEA ಸಿಲೆಬಸ್ ಅಲ್ಲಿ ಇದೆ, ಅದಕ್ಕೆ ಮಾಡ್ತಿದ್ದೀನಿ. ಆಯ್ತಾ, ನಿಮಿಷ ಹೇಳಿ. TCET 048, ಆಮೇಲೆ 036. ನೀವೇ ಮ್ಯೂಟ್ ಮಾಡ್ಕೋತೀರಾ? ಗುಡ್. ಸಾರಿ ಸ್ಟೆಪ್ಸ್ ಸರ್, ಇನ್ ಮಿಸ್ಟೇಕ್. ಪ್ರಾಜೆಕ್ಟ್ ಸೋಕೆಪ್ಪ ಸ್ಟೆಪ್ಸ್ ಇನ್ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂದ್ರೆ ನಾವು ಪ್ರಾಜೆಕ್ಟ್ ಪ್ಲಾನ್ ನ ಮಾಡ್ಬೇಕಾದ್ರೆ
ಯಾವ್ಯಾವ ತರ ಸ್ಟೆಪ್ಸ್ ಗಳನ್ನ ನಾವು ಯೂಸ್ ಮಾಡ್ಕೊಂಡು ಪ್ಲಾನ್ ಮಾಡ್ತೀವಿ ಅಂತ. ಇಷ್ಟು ಇದಿಷ್ಟು ಸಂಬಂಧಪಟ್ಟಿರೋದು ಯಾವ ಫೇಸ್ಗೆ? ಗುಡ್, ಪ್ಲಾನಿಂಗ್ ಫೇಸ್. ಡಿಟರ್ಮೈನ್ ದ ಪ್ರಾಜೆಕ್ಟ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್. ಫಸ್ಟ್ ನಾವು ಪ್ಲಾನ್ ಮಾಡೋಕ್ಕಿಂತ ಮುಂಚೆ, ಯಾವಾಗ್ಲೂ ಅಷ್ಟೇ, ಯಾವ ಕೆಲಸ ಶುರುವಾಗಿ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ನಮ್ಮ ಗುರಿ ಮತ್ತೆ ಉದ್ದೇಶಗಳನ್ನ ನಾವು ತಿಳ್ಕೋಬೇಕು ಅಲ್ವಾ? ವಿತೌಟ್ ಅದೆರಡು ಇಲ್ದಿರ ನಾವು ಯಾವ ಕೆಲಸನು ಶುರು ಮಾಡೋಕ್ಕಾಗಲ್ಲ. ಡಿಟರ್ಮೈನ್ ದ ಸ್ಕೋಪ್, ಆ ಒಂದು ಪ್ರಾಜೆಕ್ಟ್ಗೆ ಎಷ್ಟು ಸ್ಕೋಪ್ ಮೀನ್ಸ್ ಎಷ್ಟು ಲಿಮಿಟೇಷನ್ಸ್ ಇದೆ ಅಂತ ನಾವು ಕಂಡುಹಿಡ್ಕೋಬೇಕು. ಅದನ್ನ ಒಂದು ಆಧಾರವಾಗಿ ಇಟ್ಕೊಂಡು ಪ್ಲಾನಿಂಗ್ ನ ನಾವು ಡೆವಲಪ್ ಮಾಡಬೇಕು. ಡಿಫೈನ್ ದ ಪ್ರಾಬ್ಲಮ್ಸ್ ಟು ಸಾಲ್ವ್ ಬೈ ದ ಪ್ರಾಜೆಕ್ಟ್ ಅಂದ್ರೆ, ಸಾರಿ, ಫೈಂಡ್ ದ ಪ್ರಾಬ್ಲಮ್ಸ್. ಪ್ರಾಬ್ಲಮ್ಸ್ ಅಂದ್ರೆ ಈಗ ಎಕ್ಸಿಕ್ಯೂಷನ್ ಮಾಡ್ಬೇಕಾದ್ರೆ ಯಾವ್ಯಾವ ತರ ಪ್ರಾಬ್ಲಮ್ ಅಂತ ಫಸ್ಟ್ ಒಂದು ಇಮ್ಯಾಜಿನೇಷನ್ ಆಗಿ ನಾವು ಮಾಡ್ಕೊಂಡಿರ್ಬೇಕು. ಈಗ ನೋಡಿ, ನಾವು ಅದೊಂದು ನೆಕ್ಸ್ಟ್ ಟಾಪಿಕ್ ಇದೆ. ನಾವು ಆಕ್ಚುವಲ್ ಆಗಿ ಅನ್ಕೊಂಡಿರೋದಕ್ಕೂ ಪ್ರಾಜೆಕ್ಟ್ ನಡೀತಿರ್ಬೇಕಾದ್ರೂ ಬರೋ ರಿಸ್ಕ್ಗೂ ತುಂಬಾ ಡಿಫ್ರೆನ್ಸ್ ಇದೆಯಾ ಇಲ್ವಾ? ಹಲೋ, ಇದೆ ಸರ್. ಇದೆ. ನಾವು ಅನ್ಕೊಂಡಿರೋದಕ್ಕೂ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಆಗ್ಬೇಕಾದ್ರೂ ತುಂಬಾ ಡಿಫ್ರೆನ್ಸ್ ಇದೆ ಪ್ರಾಬ್ಲಮ್ಸ್ ಬರಕ್ಕೆ. ಟು ಡೆವಲಪ್ ಎ ಮಿಷನ್ ಸ್ಟೇಟ್ಮೆಂಟ್ ಫಾರ್ ಮಿಷನ್ ಸ್ಟೇಟ್ಮೆಂಟ್ ಫಾಲೋಡ್ ಬೈ ದ ಸ್ಟೇಟ್ ಆಫ್ ಮೆಜಾರಿಟಿ ಆಬ್ಜೆಕ್ಟಿವ್ಸ್. ಅಂದ್ರೆ ಮಿಷನ್ ಸ್ಟೇಟ್ಮೆಂಟ್, ವಿಷನ್ ಸ್ಟೇಟ್ಮೆಂಟ್ ಅಂದ್ರೆ ಏನಿಲ್ಲ, ನಮ್ಮ ಉದ್ದೇಶಗಳ ಒಂದು ಸ್ಟೇಟ್ಮೆಂಟ್. ನಾವು ಈ ಕೆಲಸನ ಮಾಡೇ ಮುಗಿಸ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಒಂದು ಆಧಾರವಾಗಿ ಇಟ್ಕೊಂಡು ನಾವು ಆಬ್ಜೆಕ್ಟಿವ್ಸ್ ನ ಡೆವಲಪ್ ಮಾಡ್ಬೇಕಾಗತ್ತೆ. ಡೆವಲಪ್ ಎ ಪ್ರಾಜೆಕ್ಟ್ ಸ್ಟ್ರಾಟಜಿ ದಟ್ ವಿಲ್ ಬಿ ಮೀಟ್ ಆಲ್ ಆಬ್ಜೆಕ್ಟಿವ್ಸ್. ಅಂದ್ರೆ ಎಲ್ಲಾ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮುಗಿಸೋದಕ್ಕೆ ಒಂದು ಒಳ್ಳೆ ಸ್ಟ್ರಾಟಜಿನ ಉಪಯೋಗಿಸ್ಕೋಬೇಕು. ಇದು ಪ್ರಾಜೆಕ್ಟ್ ಪ್ಲಾನಿಂಗ್ ನ ಫಿಫ್ತ್ ಸ್ಟೆಪ್. ರೈಟ್ ದ ಸ್ಕೋಪ್ ಸ್ಟೇಟ್ಮೆಂಟ್, ಇಟ್ ವಿಲ್ ಬಿ ವಾಟ್ ಅಂಡ್ ವಾಟ್ ವಿಲ್ ಅಂಡ್ ವಿಲ್ ಬಿ ನಾಟ್ ಡನ್. ಅಂದ್ರೆ ಹೆಂಗ್ ಮಾಡ್ಬೋದು ಮತ್ತೆ ಹೆಂಗ್ ಮಾಡಿದ್ರೆ ಕಂಪ್ಲೀಟ್ ಆಗ್ಬೋದು ಅಂತ. ಸೊ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿದೆಪ್ಪ, ಸಾರಿ. ಡೆವಲಪ್ ಎ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಪ್ಲಾನಿಂಗ್ ಫೇಸ್ ಅಲ್ಲಿ ನಾನು ಹೇಳಿದ್ದೆ ನಿಮ್ಗೆ, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ನ ನಾವು ಡೆವಲಪ್ ಮಾಡ್ಕೋತೀವಿ ಅಂತ. ಸೊ ಆ ಒಂದು ಪ್ಲಾನಿಂಗ್ ಆಗ್ಬೇಕಾದ್ರೆ ಇಲ್ಲಿ ನೋಡಿ, ಇಷ್ಟು ಪ್ಯಾರಾಮೀಟರ್ಸ್, ಗೋಲ್ಸು, ಆಬ್ಜೆಕ್ಟಿವ್ಸ್, ಬಜೆಟ್ಟು, ಇವುಗಳನ್ನೆಲ್ಲಾನು ಒಂದು ಆಧಾರವಾಗಿ ಇಟ್ಕೊಂಡು ಮತ್ತೆ ಎಕನಾಮಿಕ್ ಫ್ಯಾಕ್ಟರ್ಸ್ ಗಳನ್ನೆಲ್ಲ ಆಧಾರವಾಗಿ ಇಟ್ಕೊಂಡು ನಾವು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ನ ಡೆವಲಪ್ ಮಾಡ್ಬೇಕು. ಆಮೇಲೆ ಎಸ್ಟರ್ಡೇ ಹೊಸ್ಟರ್ಡೇ ಅಲ್ಲ, ಮೊನ್ನೆ ಯಾರೋ ಒಂದು ಡೌಟ್ ಕೇಳಿದ್ರು, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಲ್ಲಿ ಟೂ ಟೈಪ್ಸ್ ಇದೆ, ಅದು ಯಾವ್ದ್ಯಾವ್ದು ಸರ್ ಅಂತ ಕೇಳಿದ್ರು. ನೋಡು ರಜಾ, ಒಂದ್ ತಿಳ್ಕೊ, ಇನ್ ಡೆಪ್ತ್ ತೀರಾ ಕೊಡಕ್ ಹೋಗಲ್ಲ. ಇನ್ ದಿಸ್ ಟೈಮ್ ಪ್ಲೀಸ್ ಡೋಂಟ್ ಡೂ ಓವರ್ ಹಾರ್ಡ್ ವರ್ಕ್. ಅರ್ಥ ಆಯ್ತಾ? ಆಮೇಲೆ ಈ WBS ನ ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಈಚ್ ಆಕ್ಟಿವಿಟಿಗೆ ಎಷ್ಟು ಡ್ಯೂರೇಷನ್ ಒದಗಿಸ್ಬೋದು, ಎಷ್ಟು ರಿಸೋರ್ಸ್ ಗಳನ್ನ ಒದಗಿಸ್ಬೋದು, ಮತ್ತೆ ಈಚ್ ಆಕ್ಟಿವಿಟಿಗೂ ಎಷ್ಟು ಕಾಸ್ಟ್ ಆಗ್ಬೋದು ಅಂತ ಆರಾಮಾಗಿ ಎಸ್ಟಿಮೇಷನ್ ಮಾಡ್ಬೋದು. ಈ ತರನು ಸಹಿತ ನಾವು ಪ್ಲಾನಿಂಗ್ ನ ಮಾಡ್ಬೋದು. ಇದು ಪ್ಲಾನಿಂಗ್ ಮಾಡಕ್ಕೆ 8ನೇ ಸ್ಟೆಪ್. ಪ್ರಿಪೇರಿಂಗ್ ದ ಮಾಸ್ಟರ್ ಶೆಡ್ಯೂಲ್ ಅಂಡ್ ಬಜೆಟ್. ಮಾಸ್ಟರ್ ಶೆಡ್ಯೂಲ್ ಅಂದ್ರೆ ಏನಿಲ್ಲ, ಎಂಟೇ ಪ್ರಾಜೆಕ್ಟ್ಗೆ ಮಾಡುವಂತ ಶೆಡ್ಯೂಲು. ಅದೇ ನೆಟ್ವರ್ಕ್ ಶೆಡ್ಯೂಲ್ ಅಂದ್ರೆ ಈಚ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಲ್ಲಿ ಬರುವಂತ ಈಚ್ ವರ್ಕ್ ಗೆ ಮಾಡುವಂತ ಶೆಡ್ಯೂಲು. ಡಿಸೈಡ್ ಆನ್ ಪ್ರಾಜೆಕ್ಟ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ಅಂದ್ರೆ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ನಾವು ಡೆವಲಪ್ ಮಾಡಬೇಕು. ಕ್ರಿಯೇಟ್ ದ ಪ್ರಾಜೆಕ್ಟ್ ಪ್ಲಾನ್, ಪ್ರಾಜೆಕ್ಟ್ ನ ಹೆಂಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಹೆಂಗೆ ಎಕ್ಸಿಕ್ಯೂಷನ್ ಮಾಡಬೇಕು, ಇದನ್ನೆಲ್ಲ ನಾವು ಪ್ರಾಜೆಕ್ಟ್ ಪ್ಲಾನ್ ನ ಕ್ರಿಯೇಟ್ ಮಾಡ್ಕೋಬೇಕು. ಗೆಟ್ ದ ಸ್ಟೇಕ್ ಹೋಲ್ಡರ್ಸ್ ಸಿಂಗ್ ಆಫ್ ದ ಪ್ಲಾನ್. ಸಾರಿ, ಅಂದ್ರೆ ಏನಿಲ್ಲ, ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಕುಣಿಸ್ಕೊಂಡು ಅವ್ರ ಹತ್ರ ನಾವು ಸಮ್ಮತಿನ ಪಡ್ಕೊಂಡು ಎಕ್ಸಿಕ್ಯೂಷನ್, ಈ ಕೆಲಸ ನಾವ್ ಈ ತರ ನಿಮ್ಗೆಲ್ಲ ಅಸೈನ್ ಮಾಡಿದೀವಿ, ನೀವು ಇದನ್ನ ಮಾಡಕ್ ರೆಡಿನಾ, ನಿಮ್ಗೆ ಏನಾದ್ರು ತೊಂದರೆಗಳಾಗತ್ತ ಅಂತೆಲ್ಲ ಅವ್ರನ್ನೆಲ್ಲ ಕುಣಿಸ್ಕೊಂಡ್ಬಿಟ್ಟು ನಾವು ಕೇಳಬೇಕು. ಇಷ್ಟು ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ನಾವು ಒಂದು ಪ್ಲಾನ್ ನ ಮಾಡ್ಬೇಕು. ಇದು ಅರ್ಥ ಆಗಿದೆಯಾ? ಸರ್, ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಟೀಮ್ ಲೀಡ್ ಎಲ್ಲರೂ ಸೇರಿ ಪ್ರಾಜೆಕ್ಟ್ ಪ್ಲಾನ್ ಮಾಡ್ತಾರೆ. ಅದು ಅಡ್ಮಿನಿಸ್ಟ್ರೇಷನ್ ಅವರು ಪ್ಲಾನಿಂಗ್ ಪ್ಲಾನಿಂಗ್ ಕೋರ್ ಪೀಪಲ್ಸ್ ಇರ್ತಾರಲ್ವಾ, ಅವರು ಒಂದು ಟೀಮ್ ನ ಅವ್ರು ಸೆಲೆಕ್ಟ್ ಮಾಡಿರ್ತಾರೆ. ಅವ್ರು ಏನ್ ಮಾಡ್ಕೋತಾರೆ ಅಂದ್ರೆ, ಇನ್ನ ಇದು ಈಗ ನಮ್ಮ ಮಾತುಕತೆಯಲ್ಲಿ ಹೇಳ್ತೀನಿ, ಇಷ್ಟೊತ್ತು ಈಗ ಥಿಯರಿ ವೈಸ್ ಹೇಳ್ತೆ, ಈಗ ನಮ್ಮ ಮಾತುಕತೆಯಲ್ಲಿ ಹೇಳ್ತೀನಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಕೆಲಸ ಏನು, ಗುರಿ ಏನು ಅಂತ ನೋಡ್ಕೋತಾರೆ. ಆಮೇಲೆ ನಮಗೆ ಎಷ್ಟು ಬೌಂಡ್ರೀಸ್ ಕೊಟ್ಟಿದ್ದಾರೆ, ನಾವ್ ಎಲ್ ಮಾಡ್ಕೋಬೇಕು, ಈ ಪ್ರಾಜೆಕ್ಟ್ ನ ಎಲ್ ಮಾಡ್ತಾ ಇದೀವಿ ಅಂತ ನೋಡ್ಕೋತಾರೆ. ಅದಾದ್ಮೇಲೆ ಈ ಪ್ರಾಜೆಕ್ಟ್ ನ ಮಾಡಿದ್ರೆ ಫಸ್ಟ್ ಪ್ರಾಬ್ಲಮ್ಸ್ ಏನ್ ಬರ್ಬೋದು ಅಂತ ನೋಡ್ಕೋತಾರೆ ಪ್ಲಾನಿಂಗ್ ಮಾಡಕ್ಕಿಂತ ಮುಂಚೆ. ಆಯ್ತು, ಇವೆಲ್ಲ ಹೇಳ್ತಿರೋದು ಪ್ಲಾನ್ ಮಾಡಕ್ಕೆ ಸ್ಟೆಪ್ಸ್ ಇವೆಲ್ಲನು. ಆಮೇಲೆ
ಒಂದು ವಿಷನ್ ಸ್ಟೇಟ್ಮೆಂಟ್ ಅಥವಾ ಮಿಷನ್ ಸ್ಟೇಟ್ಮೆಂಟ್ ಗಳನ್ನ ಇವ್ರು ಬರೆದು, ಮಿಷನ್ ವಿಷನ್ ಅಂತಂದ್ರೆ ಆ ಒಂದು ಕೆಲಸಗಳು ಅಂತ ಹೇಳ್ತೀವಲ್ವಾ, ಅವುಗಳನ್ನ ಬರೆದು ಸಹಿತ ನಾವು ಅದನ್ನ ಆಬ್ಜೆಕ್ಟಿವ್ ಆಗಿ ಇಟ್ಕೊಂಡು ನಾವು ಸ್ಟೆಪ್ಸ್ ನ ನಾವು ಮಾಡ್ಬೇಕಾಗತ್ತೆ. ಆಮೇಲೆ ರೈಟ್ ದ ಸ್ಕೋಪ್ ಸ್ಟೇಟ್ಮೆಂಟ್ ಟು ಡಿಫೈನ್ ದ ಬೌಂಡ್ರೀಸ್, ಅಂದ್ರೆ ಲಿಮಿಟೇಷನ್ಸ್, ನಮಗ್ ಯಾವ ಲಿಮಿಟೇಷನ್ಸ್ ಕೊಟ್ಟಿದ್ದಾರೆ ಅದ್ರಲ್ಲಿ ನಾವು ಹೆಂಗ್ ಮುಗಿಸ್ಬೋದು ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡು ಪ್ಲಾನಿಂಗ್ ಮಾಡ್ಬೋದು. ಇದ್ರಲ್ಲಿ ತುಂಬಾ ಟೆಕ್ನಿಕಲ್ ಟರ್ಮ್ಸ್ ಇದೆ, ಬಟ್ ಆದ್ರೆ ಬೇಡ. ಡೆವಲಪ್ ಎ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್, ಆಮೇಲೆ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ನ ಡೆವಲಪ್ ಮಾಡೋದ್ರ ಮುಖಾಂತರನು ಸಹಿತ ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ ನ ಮಾಡ್ಬೋದು. ಯಾವ್ಯಾವ ತರ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಹೆಲ್ಪ್ ಆಗುತ್ತೆ ಪ್ರಾಜೆಕ್ಟ್ ಪ್ಲಾನಿಂಗ್ ಗೆ ಅಂದ್ರೆ, ಒಂದು ಆಕ್ಟಿವಿಟಿ, ಈಗ ಒಂದು ಕೆಲಸ ನಡೀತಿದೆ ಅಂದ್ರೆ ಅದಕ್ಕೆ ಡ್ಯೂರೇಷನ್ ಹಾಕೋ ಮುಖಾಂತರ ಅದಕ್ಕೆ ರಿಸೋರ್ಸ್ ಎಷ್ಟು ಬೇಕು. ಈಗ ಮನೆ ಕಟ್ತಾ ಇದೀವಿ ಅಂದ್ರೆ ಸಿಮೆಂಟ್ ಎಷ್ಟು ಬೇಕಾಗತ್ತೆ, ಈಗ ಕಂಬಿ ಎಷ್ಟು ಬೇಕಾಗತ್ತೆ, ಜಲ್ಲಿ ಎಷ್ಟು ಬೇಕಾಗತ್ತೆ ಅಂತೆಲ್ಲ ನಾವು ಲೆಕ್ಕ ಹಾಕೋತೀವಿ. ಮತ್ತೆ ಅದಕ್ಕೆ ಆ ಮೋಲ್ಡ್ ಹಾಕೋವರೆಗೂ ಅದಕ್ಕೆ ಟೈಮ್ ಎಷ್ಟು ಬೇಕಾಗತ್ತೆ ಅಂತೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಸೊ ದಟ್ಸ್ ಇನ್ ದ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಲ್ಲೂ ಅಷ್ಟೇ ನಾವು ಒಂದು ಪ್ಲಾನಿಂಗ್ ನ ಮಾಡ್ಕೋತೀವಿ, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ನ ಆಧಾರವಾಗಿ ಇಟ್ಕೊಂಡು. ಪ್ರಿಪೇರಿಂಗ್ ದ ಮಾಸ್ಟರ್ ಶೆಡ್ಯೂಲ್ ಅಂಡ್ ಬಜೆಟ್, ಅವರು ಕಸ್ಟಮರ್ ಮೀನ್ಸ್ ಕ್ಲೈಂಟ್ ಕೊಟ್ಟಿರುವಂತಹ ಬಜೆಟ್ ಗೆ ನಾವು ಮಾಸ್ಟರ್ ಶೆಡ್ಯೂಲ್ ಹಾಕೋತೀವಿ. ಈಗ ನಮಗ್ ಕಾಸು, ಈಗ ನಾನೊಬ್ಬ ಕಾಂಟ್ರಾಕ್ಟರ್ ಆಗಿ ಯೋಚನೆ ಮಾಡ್ತೀನಿ ಅಂತಂದ್ರೆ, ನಾನು ಫಸ್ಟ್ ನಾನು ಯೋಚನೆ ಮಾಡ್ಬೇಕು ಅವ್ರು ಕಸ್ಟಮರ್ ಕೊಟ್ಟಿದ್ದಾರೆ ನಾನು, ಯಾಕಂದ್ರೆ ನಾನು ಲಾಭ ನೋಡ್ಬೇಕಲ್ವಾ. ಪಿ ಎಂ ಸಿ ನಿಂತಿರೋದೇ ಅದೇ ಅದ್ರ ಲಾಭದ ಮೇಲೇನೆ, ನಷ್ಟನೂ ಅದಕ್ಕೆ ತಕ್ಕಂಗಿದೆ. ಆಯ್ತಾ, ನಾನು ಲಾಭ ನೋಡ್ಬೇಕು, ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಮಾಸ್ಟರ್ ಶೆಡ್ಯೂಲ್ ನ ಪ್ರಿಪೇರ್ ಮಾಡ್ಕೋತೀನಿ, ಕೆಲಸಗಳನ್ನ ಜಾಸ್ತಿ ಮಾಡ್ಕೋತೀನಿ. ಮತ್ ಅದು ಗೊತ್ತು, ಅದ್ ಬಿಡಿ, ಅದು ನಾನು ಇದು ಹಿಂಗ್ ಹೇಳಕ್ಕಾಗಲ್ಲ, ನಾನು ಒಂದ್ ನಿಮಿಷ ಅದು ತೋರಿಸ್ತೀನಿ. ಈಗ ನಿಮ್ಗೆ ಅದು ತೋರಿಸಿದ್ರೆ ಒಂದು ಐಡಿಯಾ ಬರುತ್ತೆ. ಡಿಸೈಡ್ ದ ಪ್ರಾಜೆಕ್ಟ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ಅಂದ್ರೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ನ ನಾನು ಡಿಸೈನ್ ಮಾಡ್ಕೋತೀನಿ. ಕ್ರಿಯೇಟ್ ಪ್ರಾಜೆಕ್ಟ್ ಪ್ಲಾನ್, ಅಂದ್ರೆ ಏನಿಲ್ಲ, ಪ್ರಾಜೆಕ್ಟ್ ವರ್ಕ್ ಗಳನ್ನ ಯಾವ್ಯಾವ ತರ ಎಕ್ಸಿಕ್ಯೂಷನ್ ಮಾಡ್ಕೋಬಹುದು ಅಥವಾ ಹೆಂಗ್ ವಿಸ್ತಾರ ಮಾಡ್ಬೋದು, ಹೆಂಗ್ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅಂತ ನಾನು ಪ್ರಾಜೆಕ್ಟ್ ಪ್ಲಾನ್ ನ ಕ್ರಿಯೇಟ್ ಮಾಡ್ಕೋತೀನಿ. ಅದಾದ್ಮೇಲೆ ಸ್ಟೇಕ್ ಹೋಲ್ಡರ್ಸ್ ಯಾರೆಲ್ಲ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗಕ್ ರೆಡಿ ಆಗಿದಾರಲ್ಲ, ಅವ್ರನ್ನೆಲ್ಲರನ್ನು ನಾನು ಕರೆದ್ಬಿಟ್ಟು ಅವ್ರ ಹತ್ರ ಎಲ್ಲ ಕೇಳ್ತೀನಿ, ಈ ತರ ನಿಮ್ಗೆ ಟಾಸ್ಕ್ ಅಸೈನ್ ಆಗಿದೆ, ನಾನು ನಿಮಗೆ ಸಮ್ಮತಿ ಇದೆಯಾ ಅಂತೆಲ್ಲ ಅವ್ರನ್ನ ಒಂದು ಆಧಾರವಾಗಿ ಇಟ್ಕೊಂಡು, ಇನ್ ಕೇಸ್ ಕೆಲವ್ರು ಬರಲ್ಲ ಅಥವಾ ಏನೋ ಒಂದು ಸಮ್ ರೀಸನ್ಸ್ ಇರುತ್ತೆ, ಅದಕ್ಕೋಸ್ಕರ ಅವ್ರನ್ನೆಲ್ಲ ಆಧಾರವಾಗಿ ಇಟ್ಕೊಂಡು ಸಹಿತ ನಾನು ಪ್ಲಾನಿಂಗ್ ನ ಮಾಡ್ಬೇಕಾಗುತ್ತೆ. ಎಸ್ಟರ್ಡೇ ಐ ಹ್ಯಾವ್ ಟೋಲ್ಡ್ ನಾನು ಕನ್ಸ್ಟ್ರಕ್ಷನ್ ನ ತೋರಿಸ್ತೀನಿ ಅಂತ ಅಂದಿದ್ದೆ, ತೋರಿಸ್ತೀನಿ ತಾಳಿ ಈಗ ನಿಮಿಷ ಹಂಗೇ ರೀ, ನಿಮ್ಗೆ ಅದನ್ನ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಇದು ನಾವು ವರ್ಕ್ ಮಾಡ್ತಾ ಇದ್ದಂತಹ ಕನ್ಸ್ಟ್ರಕ್ಷನ್ ಕಂಪನಿ ಜೆಪಿ ಮೋರ್ಗನ್ ಅಂತ. ನಾವು ಇನ್ 2023 ಅಲ್ಲಿ ಅಲ್ಲಿ ಟೆಸ್ಟಿಂಗ್ ಅಂಡ್ ಕಮಿಷನ್ ಹೋಗಿದ್ವಿ, ಅವಾಗ ತೆಗೆದಂತ ಫೋಟೋಸ್ ಇದು. ಶೋ ಆಗ್ತಿದ್ಯಪ್ಪ? ಹಾ ಸರ್, ಆಗ್ತಿದೆ ಸರ್. ಕಂಪನಿ ಅಂದ್ರೆ ಈ ತರ ಇರುತ್ತೆ ನೋಡಿ, ಇದು ಕನ್ಸ್ಟ್ರಕ್ಷನ್ ಅವಾಗ ತಾನೇ ಮುಗಿತಾ ಇರೋದು, ಇನ್ನ ಇನ್ನ ಕೆಲವೊಂದ್ ಕಡೆ ಇದ್ರಲ್ಲೂ ಕನ್ಸ್ಟ್ರಕ್ಷನ್ ಇವಾಗ್ಲೂ ನಡೀತಾ ಇದೆ ನೋಡಿ. ಮೈನ್ ಆಗಿರೋರ್ಗೆಲ್ಲ ನಾನು ಹೇಳಿದ್ದೆ ಗೊತ್ತಾ, ಗ್ರೀನ್ ಕಲರ್ ಜಾಕೆಟ್ ಕೊಡ್ತಾರೆ ಮತ್ತೆ ವೈಟ್ ಕಲರ್ ಹೆಲ್ಮೆಟ್ ಕೊಡ್ತಾರೆ ಅಂತ. ಒಳಗಡೆ ಈ ತರ ಇದೆ ವ್ಯೂ, ಇದೆಲ್ಲ ಫುಲ್ ಬ್ಯಾಂಕಿಂಗ್ ಸಾಫ್ಟ್ವೇರ್ ಕಂಪ್ನಿಗಳ, ಇದು ಫುಲ್ ಅದ್ ಒಂದು ಒಂದು ಸಿಸ್ಟಮ್ ಮತ್ತೆ ಅದೊಂದು ಚೇರ್ ಹಾಕಿದ್ರು, ಅದನ್ನ ಹಾಕ್ಲಿಲ್ಲ ನಾನು, ಅದೇ ಅದೊಂದು ಟೇಬಲ್ ಅದ್ ಸೇರಿನೇ 12 ಲಕ್ಷ ಅಂತೆ, ಆ ಒಂದು ಚೇರೇ 3 ಲಕ್ಷ ಏನಾಯ್ತು, ಆತರ ಇರುತ್ತೆ ಮೆಕ್ಸಿಕೋ. ಸೊ ಇದು ನಾವು ಕಂಪ್ನಿ ನಾನು ಕೊಡ್ತಾರೆ. ಹೇಳಿದ ಟೆಸ್ಟಿಂಗ್ ಅಂಡ್ ಕಮಿಷನ್ ಹೋಗ್ಬೇಕಾದ್ರೆ ಹಿಡಿದು ಹಿಡಿದಿದಂತ ಫೋಟೋ ಇದು. ಸರ್ ಒಂದು ಸೆಕೆಂಡ್ ತೋರಿಸಿ, ಸ್ಕ್ರೀನ್ಶಾಟ್ ತಗೋತೀನಿ ಸ್ಕ್ರೀನ್ ಶಾಟ್ ಎಲ್ಲ ನೀನ್ ತಗೊಳಂಗಿಲ್ಲ, ಸರ್. ಫೋಟೋ ಇದ್ರ ಸರ್, MNC ಕಂಪ್ನಿ. ನಾ ತಗೊಳಂಗಿಲ್ಲ ಅಪ್ಪ, ಅದು ನಾನು ಶೇರೇ ಮಾಡಂಗಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಕನ್ಸ್ಟ್ರಕ್ಷನ್ ಆಗ್ತಿರುವಂತ ಕಂಪ್ನಿ, ನಿಮ್ಗೊಂದು ಪಾಯಿಂಟ್ ಆಫ್ ವ್ಯೂ ಇಂದ ನಾನು ತೋರಿಸಿದ್ದು ಅಷ್ಟೇನೆ, ಅರ್ಥ ಆಗ್ಲಿ ಅಂತ. ಆಲ್ರೆಡಿ ಇಲ್ಲಿ ಇದೆಯಲ್ಲೋ, ಇದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ತಿರೋ ಅಂತ ಪಾರ್ಟ್ ಇದು.
ನೋಡಿದ್ರ ಎಸ್ ಸರ್. ಮಾಸ್ಟರ್ಸ್ ನಾವು ಹೋಗ್ಬೇಕು ಕಂಪ್ನಿಯಲ್ಲಿ. ಏನಪ್ಪ ಕಂಪ್ನಿ ಜಾಯ್ನ್ ಆಗ್ಬೇಕು ಅನ್ಸ್ಲತ್ತದ ಸರ್. ಕಂಪ್ನಿ ಜಾಯ್ನ್ ಆಗ್ಬೇಕು ಅನ್ಸ್ಲತ್ತದ ಸರ್. ಐ ಆಮ್ ಸೋ ಸಾರಿ, ಏನ್ ಮಾತಾಡ್ತಿದ್ಯೋ ನನಗೆ ಏನು ಅರ್ಥ ಆಗ್ತಿಲ್ಲ. ಜಾಯ್ನ್ ಕಂಪ್ನಿ ಸರ್. ನೀ ಜಾಯ್ನ್ ಆಗ್ತೀಯಾ? ಹಾಂ ಸರ್, ಇಂಟರ್ವ್ಯೂ ಕೊಟ್ಟು ಹೋಗ್ಬೇಕು ಸರ್. ಸರಿಪ್ಪ, ಆಲ್ ದ ಬೆಸ್ಟ್. ಥ್ಯಾಂಕ್ ಗುಡ್, ಯು ಸರ್. ಓಕೆ ಓಕೆ. ಆಮೇಲೆ ಹೇಳಿದ್ದೀನಿ, ಸ್ಟೆಪ್ಸ್ ಹೇಳಿದ್ದೀನಿ. ಎಸ್, ಅದಾದ್ಮೇಲೆ ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ನ ಒಂದು ಸ್ಟ್ರಕ್ಚರ್ ಯಾವ ತರ ಇರುತ್ತೆ, ಇದಿಷ್ಟನ್ನು ನಾವು ಸ್ಟ್ರಕ್ಚರ್ ಅಂತ ಕರಿತೀವಿ. ಇದು ಯಾವ ತರ ಇರುತ್ತೆ ಅಂತಂದ್ರೆ ನೋಡ್ಕೊಳ್ಳೋಣ. ಫಸ್ಟ್ ನಾವು ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ಐಡೆಂಟಿಫೈ ಮಾಡ್ತಾರೆ. ಯಾರು? ಪ್ರಾಜೆಕ್ಟ್ ಪ್ಲಾನ್ ಸ್ಟ್ರಕ್ಚರ್ನ ಡೆವಲಪ್ ಮಾಡೋರು. ಅದಾದ್ಮೇಲೆ ಈಚ್ ವರ್ಕ್ಗೂ ಅದರದೇ ಆದಂತಹ ಡಿಸ್ಕ್ರಿಪ್ಷನ್, ಯಾವ ತರ ಕೆಲಸ ಮಾಡಬೇಕು ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಇನ್ಸ್ಟ್ರಕ್ಷನ್ಸ್, ಅವುಗಳನ್ನ ಡೆವಲಪ್ ಮಾಡ್ತಾರೆ. ಆಮೇಲೆ ಮಾಸ್ಟರ್ ಶೆಡ್ಯೂಲ್, ಎಂಟೈರ್ ವರ್ಕ್ಗೆ ಅಥವಾ ಎಂಟೈರ್ ಆ ವರ್ಕ್ಗೆ ಬೇಕಾಗುವಂತ ಮಾಸ್ಟರ್ ಶೆಡ್ಯೂಲ್ ಮಾಡ್ಕೋತಾರೆ. ಈಚ್ ವರ್ಕ್ಗೆ ಬೇಕಾಗಿರುವಂತ ಶೆಡ್ಯೂಲ್ನು ಮಾಡ್ಕೋತಾರೆ, ಅದೇ ನೆಟ್ವರ್ಕ್ ಶೆಡ್ಯೂಲ್ ಅಂತ ಕರಿತೀವಿ. ಆಮೇಲೆ ಬಜೆಟ್ನ ಒಂದು ಆಧಾರವಾಗಿ ಇಟ್ಕೊಂಡು ಈ ಪ್ರಾಜೆಕ್ಟ್ ಪ್ಲಾನಿಂಗ್ನ ಸ್ಟ್ರಕ್ಚರ್ನ ಡೆವಲಪ್ ಮಾಡ್ತಾರೆ. ಅದಾದ್ಮೇಲೆ ಟೈಮು ಮತ್ತೆ ಕಾಸ್ಟು, ವರ್ಕಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ನ ತೋರಿಸಬಹುದು, ಅಥವಾ ಟೈಮ್ ವೇರಿ ಆದ್ರೆ ಕಾಸ್ಟ್ ಮೇಲೆ ಹೆಂಗ್ ಎಫೆಕ್ಟ್ ಆಗುತ್ತೆ, ಕಾಸ್ಟ್ ವೇರಿ ಆದ್ರೆ ಟೈಮ್ ಮೇಲೆ ಹೆಂಗ್ ಎಫೆಕ್ಟ್ ಆಗುತ್ತೆ, ಅವೆರಡು ಪರ್ಫಾರ್ಮೆನ್ಸ್ ನ ಆಧಾರವಾಗಿ ಇಟ್ಕೊಂಡು ಸ್ಟ್ರಕ್ಚರ್ ನ ಡೆವಲಪ್ ಮಾಡಬೇಕು. ಆಮೇಲೆ ಫೈನಲ್ ಆಗಿ ಇಷ್ಟು ಪ್ರೊಸೆಸ್ ಗಳಾದ್ಮೇಲೆ ಒಂದು ರಿಪೋರ್ಟ್ ನ ಪ್ಲಾನಿಂಗ್ ಫೇಸ್ ಅಲ್ಲಿ ಇರೋರು ಇಷ್ಟು ಒಂದು ರಿಪೋರ್ಟ್ ನ ತಯಾರಿಸ್ಕೊಂಡು ಮ್ಯಾನೇಜ್ಮೆಂಟ್ ಅವ್ರಿಗೆ ಕೊಡ್ತಾರೆ. ಯಾರಿಗೆ? ಅಥಾರಿಟಿ ಅವ್ರಿಗೆ. ಅಥಾರಿಟಿ ಅವರು ಅಡ್ಮಿನಿಸ್ಟ್ರೇಷನ್ ಹತ್ರ ಹೋಗ್ಬಿಟ್ಟು ಪ್ರಾಜೆಕ್ಟ್ ನ ಎಕ್ಸಿಕ್ಯೂಷನ್ ಮಾಡಿ ಅಥವಾ ಬಿಡಿ ಅನ್ನೋದನ್ನ ಅವ್ರು ಹೇಳಿದ್ರು. ಅರ್ಥ ಆಯ್ತಾ? ಇವಿಷ್ಟನ್ನು ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇದರಲ್ಲೂ ಇದೆ ಸಿಂಗಲ್ ಯೂಸ್ ಪ್ಲಾನ್ ಮತ್ತೆ ಸ್ಟ್ಯಾಂಡಿಂಗ್ ಯೂಸ್ ಪ್ಲಾನ್ ಅಂತಂತ. ಸಿಂಗಲ್ ಯೂಸ್ ಪ್ಲಾನ್ ಅಂತಂದ್ರೆ ತುಂಬಾ ಕ್ರಿಟಿಕಲ್ ಆಗಿರುವಂತಹ, ಬರ್ಕೊಳ್ಳಿ ಸೈಡ್ ಅಲ್ಲಿ, ತುಂಬಾ ಕ್ರಿಟಿಕಲ್ ಆಗಿರುವಂತಹ ಒಂದು ಪ್ರಾಜೆಕ್ಟ್ಸ್ ಗೆ ಬಳಸೋದು. ಸ್ಟ್ಯಾಂಡಿಂಗ್ ಪ್ಲಾನ್ ಅಂತಂದ್ರೆ ಸ್ವಲ್ಪ ನಾರ್ಮಲ್, ಸಮಟೈಮ್ಸ್ ಕ್ರಿಟಿಕಲ್ ಸಹಿತ ನಾವು ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಬಳಸ್ತೀವಿ. ಅದ್ರ ಬಗ್ಗೆ ಏನು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಜಸ್ಟ್ ಇದು ನೋಡ್ಕೊಳ್ಳಿ ಸರ್. ಲಾಸ್ಟ್ 3 ಚಾಪ್ಟರ್ಸ್ ಅರ್ಥ ಆಗಿದೆಯಾ? ಇಲ್ಲ ಅಂದ್ರೆ ಐ ವಿಲ್ ಡೂ ರಿವಿಷನ್ ಅಗೇನ್. ಇನ್ನ ನಾಳೆ ಮುಗಿಸ್ತೀನಿ 5th ಚಾಪ್ಟರ್, ನಾಳಿದ್ದು ರಿವಿಷನ್ ಮಾಡೋಣ, ಸರಿನಾ? ರಿಪೋರ್ಟ್ ನ ತಯಾರಿಸ್ಕೊಂಡು ಮ್ಯಾನೇಜ್ಮೆಂಟ್ ಅವ್ರು ಕೊಡ್ತಾರೆ. ಅದನ್ನ ಮ್ಯಾನೇಜ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕುತ್ಕೊಂಡು ನೋಡ್ತಾರೆ, ಇದನ್ನೆಲ್ಲ ನಾವು ತಗೋಬೇಕಾ ಬೇಡವಾ, ಅಥವಾ ರಿಸ್ಕ್ ಏನಾದ್ರೂ ನಮ್ಮ ಕಂಪ್ನಿ ಜಾಸ್ತಿ ಬಂದು ಬೀಳುತ್ತಾ, ಇದು ನಮ್ಗೆ ಲಾಭ ತಂದ್ಕೊಡುತ್ತಾ. ಲಾಭ ತಂದ್ಕೊಡೋದಾದ್ರೆ ಮಾತ್ರ ಪ್ರಾಜೆಕ್ಟ್ ತಗೊಳ್ಳೋದು. ಯಾವ ಕಂಪ್ನಿ ಅವ್ರು ಆದ್ರೂ ಸರ್, ವಿತೌಟ್ ಲಾಭ ಯಾರು ತಂದ್ಕೊಡಲ್ಲ, ಮೀನ್ಸ್ ಯಾರು ತಗೊಳಲ್ಲ ಪ್ರಾಜೆಕ್ಟ್ ನ. ಆಮೇಲೆ ಇನ್ನೊಂದು, ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಅಂಡ್ ಪಾಲಿಸೀಸ್ ಅಂತ ಕರಿತೀವಿ. ಇದನ್ನ ಸ್ಮಾರ್ಟ್ ರೂಲ್ ಮುಖಾಂತರ ನಾವು ಮಾಡ್ತೀವಿ, ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ನ ಸೆಟ್ ಮಾಡಕ್ಕೆ. ಯಾವ ತರ ಆಬ್ಜೆಕ್ಟಿವ್ಸ್ ನ ಸೆಟ್ ಮಾಡ್ಬೋದು ಅಂತಂದ್ರೆ ನೋಡಿ, ಇಷ್ಟು ತುಂಬಾ ಇಂಪಾರ್ಟೆಂಟ್. ಸ್ಮಾರ್ಟ್ ಬಗ್ಗೆ ಹೇಳಿದ್ರೆ ಪ್ರಾಬಬಿಲಿಟಿ ಇದೆ, ಸರಿ ಕೇಳಿದ್ರೆ ಕೇಳ್ಬೋದೇನೋ, ಇದಕ್ಕೆ ಸ್ವಲ್ಪ ಒತ್ಕೊಡಿ. ಅರ್ಥ ಆಯ್ತಾ? ಹೋದ ಸಾರಿ ಕ್ವಶನ್ಸ್ ಗಿಂತ ಈ ಸಾರಿ ಆ ಟಾಪಿಕ್ಸ್ ಬಿಟ್ಟು ಬೇರೆ ಸ್ವಲ್ಪ ಒತ್ಕೊಟ್ರೆ ಬೇಕ ಇಸ್ ಬೆಟರ್. ಸರಿ, ಸ್ಮಾರ್ಟ್ ಅಂತಂದ್ರೆ ಏನಿಲ್ಲ, ಫಸ್ಟ್ ನಮ್ಗೆ ಗೋಲ್ಸ್ ಆಬ್ಜೆಕ್ಟಿವ್ಸ್ ಆಮೇಲೆ ಎಲ್ ಮಾಡ್ತಿದೀವಿ ಹೇಗ್ ಮಾಡ್ತಿದೀವಿ ಅಂತೆಲ್ಲ ಗೊತ್ತಾಗ್ಬಿಡ್ಬೇಕು. ಅದು ಸ್ಪೆಸಿಫಿಕ್ ಅಂತ ಕರಿತೀವಿ ಸ್ಮಾರ್ಟ್ ಅಲ್ಲಿ. ಫಸ್ಟ್ ರೂಲು ಎಸ್ ಸ್ಪೆಸಿಫಿಕ್. ಆಮೇಲೆ ಮೆಜರಬಲ್, ಮೆಜರ್ ದ ಪ್ರಾಬ್ಲಮ್ಸ್ ಅಂಡ್ ಎಸ್ಟಾಬ್ಲಿಷ್ ದಟ್ ಬೇಸ್ ಲೈನ್. ಅದು ಯಾ ಪ್ರಾಬ್ಲಮ್ಸ್ ಎಲ್ಲಿಂದ ಯಾವ ಬೇಸ್ ಇಂದ ಎದ್ದೋಳ್ತಾ ಇದೆ ಅಂತ ನಾವು ಕಂಡುಹಿಡ್ಕೊಂಡು ಅದನ್ನ ಟಾರ್ಗೆಟ್ಸ್ ನ ಇಟ್ಟು ಅದನ್ನ ಮಿನಿಮೈಸ್ ಮಾಡಿ ಇಂಪ್ರೂವ್ ಮಾಡಬೇಕು. ಆಮೇಲೆ ಅಚೀವಬಲ್ ಅಂತಂದ್ರೆ
ಇದನ್ನ ಅಟೈನಬಲ್ ಅಂತಾನೂ ಕರಿತೀವಿ. ಪ್ರಾಜೆಕ್ಟ್ಸ್ ಆರ್ ಅಟೈನಬಲ್ ಮೀನ್ಸ್ ನಾವು ಯಾವುದಾದ್ರೂ ಒಂದು ಆಬ್ಜೆಕ್ಟಿವ್ ಬಗ್ಗೆ ನಾವು ಮಾಡಿರ್ತಕ್ಕಂಥ ಕೆಲಸನ ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸೋದು. ರಿಯಲಿಸ್ಟಿಕ್ ಅಂತಂದ್ರೆ ಏನಿಲ್ಲ, ಆಬ್ಜೆಕ್ಟಿವ್ಸ್ ಮತ್ತೆ ಶೆಡ್ಯೂಲು ಪ್ರಾಜೆಕ್ಟ್ ಅಲ್ಲಿ ಕರೆಕ್ಟ್ ವೇವ್ ಫಾರ್ಮ್ ಅಲ್ಲಿ ರಿಲೈಸ್ ಆಗಿ ಇರಬೇಕು, ಅದನ್ನ ಓವರ್ಲ್ಯಾಪ್ ಆಗಕ್ ಬಿಡಬಾರ್ದು. ಇಷ್ಟು ತಿಳ್ಕೊಳ್ಳಿ, ಮೀನಿಂಗ್ಸ್ ಎಲ್ಲ ಏನ್ ಬೇಡ ನಿಮ್ಗೆ. ಸ್ಮಾರ್ಟ್ ಅಂದ್ರೆ ಎಸ್ ಅಂದ್ರೆ ಏನು ಅಂತ ಕೇಳ್ಬೋದು, ಎಂ ಅಂದ್ರೆ ಏನು ಅಂತ ಕೇಳ್ಬೋದು, ಅಥವಾ ಅಚೀವಬಲ್ ಅಂದ್ರೆ ಏನು ಅಂತ ಕೇಳ್ಬೋದು, ಎ ಅಂದ್ರೆ ಏನು ಅದೇ, ಆಮೇಲೆ ಆರ್ ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳ್ಬೋದು. ಅದಕ್ಕೋಸ್ಕರ ಎಷ್ಟು ಬೇಕೋ ನಾನು ಅಷ್ಟು ಮಾತ್ರ ಹಾಕಿದ್ದೀನಿ, ಅನ್ವಾಂಟೆಡ್ ಹಾಕಿಲ್ಲ. ಆಮೇಲೆ ಟೈಮ್ ರಿಯಲಿಸ್ಟಿಕ್ ಅಂದ್ರೆ ಹೇಳಿದ್ದೀನಿ. ಟೈಮ್ ವಾಂಟ್ ಅಂತಂದ್ರೆ ಹ್ಯಾವ್ ವಿ ಸೆಟ್ ದ ಟೈಮ್ ಫಾರ್ ಕಂಪ್ಲೀಷನ್, ಈ ಟಾಸ್ಕ್ ಆಗಕ್ಕೆ ಎಷ್ಟು ಟೈಮ್ ತಗೋಬಹುದು ಅನ್ನೋದನ್ನ ನಾವು ಟೈಮ್ ನ ಸೆಟ್ ಮಾಡ್ಕೋತೀವಿ ಇಷ್ಟೇ. ಆಮೇಲೆ ಇದು ಇನ್ನೊಂದು ಹೇಳೋದ್ ಮರ್ತೋದೆ, ಆಬ್ಜೆಕ್ಟಿವ್ಸ್ ಅಲ್ಲಿ ತ್ರೀ ಟೈಪ್ಸ್ ಆಫ್ ಆಬ್ಜೆಕ್ಟಿವ್ಸ್ ಇದೆ. ಒಂದು ಟೆಕ್ನಿಕಲ್ ರೀತಿಯಾಗಿ, ಇನ್ನೊಂದು ಪರ್ಫಾರ್ಮೆನ್ಸ್ ಮೀನ್ಸ್ ಮ್ಯಾನ್ಯುವಲ್ ಆಗಿ ಮಾಡ್ತೀವಲ್ವಾ ಅದೊಂದು, ಆಮೇಲೆ ಕಾಸ್ಟ್ ಅಂಡ್ ಆಬ್ಜೆಕ್ಟಿವ್ಸ್ ಮೇಲೆ ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ಆಬ್ಜೆಕ್ಟಿವ್ಸ್ ನ ಗೋಲ್ಸ್ ನ ಡೆವಲಪ್ ಮಾಡ್ತೀವಿ. ಯಾವುದು ಸ್ಮಾರ್ಟ್ ಟೂಲ್ ಮುಖಾಂತರ. ಇಷ್ಟು ಆಬ್ಜೆಕ್ಟಿವ್ಸ್ ಅಂಡ್ ಪಾಲಿಸೀಸ್. ಇದು ನಾನು PDF ಶೇರ್ ಮಾಡ್ತೀನಿ ಇವಾಗ ನಾನು ಸ್ವಲ್ಪ ಹೊತ್ತು. ಇದಾದ್ಮೇಲೆ 5th ಚಾಪ್ಟರ್ ಅಲ್ಲಿ ಸ್ವಲ್ಪ ಡೀಟೇಲ್ ಆಗಿದೆ, ಅದ್ರಲ್ಲಿ CPM ಪಾರ್ಟ್ ಅದ್ರ ಬಗ್ಗೆ ಎಲ್ಲ ಇದೆ. ಆಮೇಲೆ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು, ಅದ್ರ ಬಗ್ಗೆ ಎಲ್ಲ ಫುಲ್ ನಾಲೆಡ್ ಫುಲ್ A to Z ಡೀಟೇಲ್ ಆಗಿ ಹೇಳ್ತೀನಿ. ಯಾವ ಟಾಪಿಕ್ಕು ನಿಮ್ಗೆ ಮಿಸ್ ಆಗಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಈಗ ಜಸ್ಟ್ ಇದು ನೋಡ್ಕೊಂಡಿದೀ ಅಷ್ಟೇ. ಕೇಳಿದ್ರೆ ಇದು ಆಬ್ಜೆಕ್ಟಿವ್ಸ್ ಪಾಲಿಸೀಸ್ ನ ಸೆಟ್ ಮಾಡಕ್ಕೆ ಯಾವ ರೂಲ್ ಯೂಸ್ ಮಾಡ್ತೀರಾ ಅಂತ ಕೇಳ್ಬೋದು. ಇಲ್ಲ ಅಂತಂದ್ರೆ ಆ ಸ್ಮಾರ್ಟ್ ಅನ್ನೋದು ಕೊಟ್ಬಿಟ್ಟು ಇದರಲ್ಲಿ ಎಂ ಅಂದ್ರೆ ಏನು, ಎ ಅಂದ್ರೆ ಏನು, ಆರ್ ಅಂದ್ರೆ ಏನು ಅಂತ ಕೇಳ್ಬೋದು. ಇಲ್ಲಾಂದ್ರೆ ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳ್ಬೋದು ಇಷ್ಟೇ. ಇಷ್ಟು ಕೇಳಿದ್ರೆ ಕೇಳ್ತಾನೆ, ಮತ್ತೆ ಪ್ಲಾನಿಂಗ್ ಅಲ್ಲಿ ಈ ತರ ಕ್ವಶನ್ ಗಳು ಕೇಳ್ತಾನೆ ಒಂದು ನಿಮಿಷ ಇರಿ. ಇದು ಪ್ಲಾನಿಂಗ್ ನ ಒಂದು ಪ್ಯಾರಾಮೀಟರ್ಸ್ ಯಾವ್ದು ಅಂತ ಹೇಳಿ ನನ್ನ ಕ್ವಶನ್ ಕೇಳಿದ್ರೆ ಕೇಳ್ಬೋದು. ಎರಡು ಮಾರ್ಕ್ಸ್ ಈ ತರ ಕೇಳ್ಬೋದ್ರೆ ಕೇಳ್ತಾನೆ, ಎರಡು ಮಾರ್ಕ್ಸ್ ಇದೆ. ಅದು ಫ್ಲೋಟ್ ಬಗ್ಗೆ ಒಂದು ಅದೊಂದು ಹೇಳ್ಬೇಕು, ನೆಟ್ವರ್ಕ್ ಡಯಾಗ್ರಾಮ್ ಅದೊಂದು, ಆಮೇಲೆ ಅರ್ಲಿ ಸ್ಟಾರ್ಟು ಅರ್ಲಿ ಫಿನಿಶ್, ಲೇಟ್ ಸ್ಟಾರ್ಟ್ ಮತ್ತೆ ಲೇಟ್ ಫಿನಿಶ್ ಬಗ್ಗೆ ನಾನು ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಇದೆ ಅದ್ರ ಬಗ್ಗೆ ಹೇಳ್ತೀನಿ. ಆಮೇಲೆ 3 ಟೈಮ್ ಎಸ್ಟಿಮೇಷನ್ ಟೈಮ್ ಬಗ್ಗೆ ನಾನು ಸ್ವಲ್ಪ ಹೇಳ್ಬೇಕು, ಅದ್ರ ಬಗ್ಗೆ ಹೇಳ್ತೀನಿ ಅಷ್ಟು ಮಾಡಿದ್ರೆ. ಆಮೇಲೆ CPM ಪಾರ್ಟ್ ಬಗ್ಗೆ ಮಾಡಿದ್ರೆ ಚಾಪ್ಟರ್ ಲಾಸ್ಟ್ ಇಲ್ಲದಲ್ಲಿ ಹೋದ ಸಾರಿ ರಿವ್ಯೂ ಕೊಟ್ಟಿದ್ದ. ಆಮೇಲೆ ಒಂದು ಕ್ವಶನ್ ಕೇಳೋದ್ ಮರ್ತದೆ, PEP ಲಿ ಇ ಸ್ಟ್ಯಾಂಡ್ಸ್ ಫಾರ್ ಅಂದ್ರೆ ಏನಪ್ಪ? ಎಕ್ಸಿಕ್ಯೂಷನ್ 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 PE S ಅಲ್ಲಿ S ಸ್ಟ್ಯಾಂಡ್ಸ್ ಫಾರ್ ಏನು? ಸಿಸ್ಟಮ್ ಸಿಸ್ಟಮ್ ಸ್ಮಾರ್ಟ್ ರೂಲ್ ಆಯ್ತು. ಪಾಲಿಸೀಸ್ ಅಂತಂದ್ರೆ ಏನಿಲ್ಲ, ನಮ್ಮ ಕೈಲಿ ಈಗ ಏನಾದ್ರು ಕೆಲಸಗಳು ಜಾಸ್ತಿ ಇತ್ತು ಅಂತಂದ್ರೆ ನಾವು ಔಟ್ ಸೈಡ್ ಇಂದ ಒಂದ್ ಸ್ವಲ್ಪ ಜನ ಮೀನ್ಸ್ ಕಾಂಟ್ರಾಕ್ಟ್ ಕೊಟ್ಟು ಅವ್ರನ್ನ ತಗೊಂಡ್ಬರ್ತೀವಿ ಕೆಲಸ ಮಾಡೋಕ್ಕೆ, ಅದನ್ನ ಸಬ್ ಕಾಂಟ್ರಾಕ್ಟಿಂಗ್ ಅಂತ ಕರಿತೀವಿ. ಆ ಸಬ್ ಕಾಂಟ್ರಾಕ್ಟರ್ಸ್ ಗೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಹಾಕೋದು, ಅದನ್ನೇ ಪ್ರಾಜೆಕ್ಟ್ ಪಾಲಿಸೀಸ್ ಅಂತ ಕರಿತೀವಿ. ಯಾವ ತರ ಅಂತಂದ್ರೆ ಎಕ್ಸ್ಟೆಂಡ್ ಆಫ್ ವರ್ಕ್ ಗಿವಿಂಗ್ ದ ಔಟ್ ಸೈಡ್, ಅಂದ್ರೆ ಔಟ್ ಸೈಡ್ ಇಂದ ಕರ್ಕೊಂಡ್ ಬಂದು ಅವ್ರಿಗೆ ವರ್ಕ್ ನ ಅಸೈನ್ ಮಾಡೋದು. ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಮೇ ಬಿ ಎಂಪ್ಲಾಯ್. ಅವಾಗ ಏನಾಗ್ತಾರೆ ಅಂತಂದ್ರೆ ಅವರು ಬಂದ್ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಆ ಕಾಂಟ್ರಾಕ್ಟರ್ಸ್ ಸಹಿತ ಸಮಟೈಮ್ಸ್ ಎಂಪ್ಲಾಯ್ ಆಗಿರ್ತಾರೆ. ಅವ್ರಿಗೆ ಆದಂತ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ನಾವು, ಮೂರನೇ ಪಾಯಿಂಟ್ ಇದು, ಅವ್ರಿಗೆ ಆದಂತ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ನಾವು ಹಾಕೋದು. ಇಷ್ಟೇ ಪಾಲಿಸೀಸ್ ಅಂದ್ರೆ. ಪಾಲಿಸೀಸ್ ಅಲ್ಲಿ 3 ಪಾಯಿಂಟ್ ನೋಡ್ಕೊಳ್ಳಿ, ಮತ್ತೆ ಆಬ್ಜೆಕ್ಟಿವ್ಸ್ ಅಲ್ಲಿ 3 ಪಾಯಿಂಟ್, ಯಾವುದು ಟೆಕ್ನಿಕಲ್ ಪರ್ಫಾರ್ಮೆನ್ಸ್ ಮತ್ತೆ ಕಾಸ್ಟ್ ಅಂಡ್ ಆಬ್ಜೆಕ್ಟಿವ್. ಮತ್ತೆ ಅದು ನಮ್ಮ ಆಬ್ಜೆಕ್ಟಿವ್ಸ್ ಮತ್ತೆ ಪಾಲಿಸೀಸ್ ನ ರೆಡಿ ಮಾಡಕ್ಕೆ ಸ್ಮಾರ್ಟ್ ರೂಲ್ ನ ಯೂಸ್ ಮಾಡ್ತೀವಿ, ಮೀನ್ಸ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ನ ಸೆಟ್ ಮಾಡಕ್ಕೆ. ಇರಿ ಒಂದ್ ನಿಮಿಷ. ಇದಿಷ್ಟು ಇದು ಗೊತ್ತಾಯ್ತಾ, ಇದು ಸ್ಟ್ರಕ್ಚರ್ ಹೆಂಗಿದೆ ಅಂತ? ಎಲ್ಲರೂ ಇದ್ದೀರಾ ಇಲ್ವಾ? ಎಸ್ ಸರ್. ಇದೆ ಸರ್. ಸ್ಮಾರ್ಟ್ ರೂಲ್ ಗೊತ್ತಾಯ್ತಾ? ಸ್ಮಾರ್ಟ್ ಜ್ಞಾನ ಇಟ್ಕೋಬೇಕು ರಜಾ, ತಿಳ್ಕೊ. ಸ್ಮಾರ್ಟ್ ನೀವು ಜ್ಞಾನ ಇಟ್ಕೊಳ್ಳಬೇಕು 100% 100%.
ಸ್ಮಾರ್ಟ್ ರೂಲ್ ಅಂದ್ರೆ ಏನು, ಅದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಆಬ್ಜೆಕ್ಟಿವ್ಸ್ ಪಾಲಿಸೀಸ್ ಅಲ್ಲಿ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ನ ಸೆಟ್ ಮಾಡೋಕೆ, ಗುರಿ ಮತ್ತೆ ಉದ್ದೇಶಗಳನ್ನ ಸೆಟ್ ಮಾಡೋಕೆ ಸ್ಮಾರ್ಟ್ ರೂಲ್ ನ ಯೂಸ್ ಮಾಡ್ತೀವಿ. 3 ಟೈಪ್ಸ್ ಆಫ್ ಆಬ್ಜೆಕ್ಟಿವ್ಸ್ ಇದೆ: ಟೆಕ್ನಿಕಲ್, ಪರ್ಫಾರ್ಮೆನ್ಸ್, ಟೈಮ್ ಅಂಡ್ ಕಾಸ್ಟ್. ಎಸ್ ಅಂದ್ರೆ ಸ್ಪೆಸಿಫಿಕ್, ಎಂ ಅಂದ್ರೆ ಮೆಜರಬಲ್, ಎ ಅಂದ್ರೆ ಅಚೀವಬಲ್, ಆರ್ ಅಟೈನಬಲ್, ಆರ್ ಅಂದ್ರೆ ರಿಯಲಿಸ್ಟಿಕ್, ಟಿ ಅಂದ್ರೆ ಟೈಮ್ ಬೌಂಡ್. ಇಷ್ಟೇ ಸಾಕು, ಎಕ್ಸ್ಟ್ರಾ ಬೇಡ. ಟೈಮ್ ಅಂದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಗೆ, ಸ್ಪೆಸಿಫಿಕ್ ಟೈಮ್ ಕೊಡ್ತಾರೆ ಈಚ್ ವರ್ಕ್ ಅಂತ. ಹೇಳಿ ಹೇಳಿ. ಪಿಡಿಎಫ್ ಶೇರ್ ಮಾಡ್ತೀರಾ ಗ್ರೂಪ್ ಅಲ್ಲಿ? ಖಂಡಿತವಾಗ್ಲೂ ಹಾಕ್ತೀನಿ. ಹಾಗಾಗಿದ್ದ ತಕ್ಷಣ ನಂದು ನಾನು ಕನ್ಸ್ಟ್ರಕ್ಟ್ ಮಾಡ್ತಿದ್ದಂತ ಕಂಪ್ನಿ ಫೋಟೋಸ್ ಎಲ್ಲ ತೆಗೆದು ಡಿಲೀಟ್ ಮಾಡಿ ನಿಮ್ಗೆ ಹಾಕ್ತೀನಿ, ಸರಿನಾ? ಸರ್ ಅದು ಸ್ವಲ್ಪ ಹಾಕಿ, ನಾವು ನ್ಯೂಲಿ ಜಾಯ್ನ್ ಆಗಿದ್ವಿ ಅದಕ್ಕೆ. ಅದು ಇಲ್ಲ, ನಾನು ಯಾಕೆ ಗೊತ್ತಾ, ಅದನ್ನ ನಾನು ಶೇರ್ ಮಾಡಕ್ ಆಗಲ್ಲ ಆ ತರ ಇಮೇಜಸ್ ಗಳೆಲ್ಲ. ಅದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆದಂತ ವಿಚಾರ. ಆಕ್ಚುಲಿ ಹಿಂಗೆ ನಾನು ಆನ್ಲೈನ್ ಕ್ಲಾಸ್ ಅಲ್ಲೇ ಶೇರ್ ಮಾಡಬಾರ್ದು. ಸರ್ ಆಮೇಲೆ ಬಟ್ ಇನ್ನೊಂದು, ಯೂಟ್ಯೂಬ್ ನಲ್ಲಿ ನಾನು ಹಾಕ್ತಿರಲ್ಲ, ಏನ್ ಹೇಳಿ? ಯೂಟ್ಯೂಬ್ ನಲ್ಲಿ ಹಾಕಿದಾಗ ಕಾಣುತ್ತಿಲ್ಲ ಸರ್ ಯು ಮತ್ತದೆ. ಇಲ್ಲ ಇಲ್ಲ, ಯೂಟ್ಯೂಬ್ ಅಲ್ಲಿ ಅದು ನಿನ್ನೆ ಸುಮ್ಮನೆ ಹಾಕಿತ್ತು ಫಸ್ಟ್ ಚಾಪ್ಟರ್ ಮಾತ್ರ. ಹೀಗಾಗಿ ನಾವೇನ್ ಮಾಡ್ಕೊಂಡಿದೀವಿ ಗೊತ್ತಾ, ನೀವೆಲ್ಲರೂ ಪರ್ಟಿಕ್ಯುಲರ್ ಕರೆಕ್ಟ್ ಆಗಿರೋ ಜಿಮೇಲ್ ಕೊಟ್ಟಿದ್ದೀರಾ. ಯೆಸ್ ಅಂದ್ರೆ ಸರ್. ಸರ್ ಕೊಟ್ಟಿದೀನಿ. ನಾವು ನಮ್ಮ ವಿಡಿಯೋ ಅವ್ರಿಗೆ ಮಾತ್ರ ಓಪನ್ ಆಗುತ್ತೆ. ಮೀನ್ಸ್ ಯಾರಿಗೆ ಕರೆಕ್ಟ್ ಆಗಿ ನೀವು ಅಡ್ಮಿಷನ್ ಆಗಿದ್ದೀರಲ್ಲ, ನಿಮಗ್ ಮಾತ್ರ ಓಪನ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ. ಅದೇ ನೀವು ನಿಮ್ ಫ್ರೆಂಡ್ ಶೇರ್ ಮಾಡಿದ್ರೆ ಅದು ಓಪನ್ ಆಗಲ್ಲ. ನಾವು ಸೆಕ್ಯೂರಿಟಿ ಪಾಲಿಸಿ ಇಟ್ಟಿದೀವಿ, ಅದು ಓಪನ್ ಆಗಲ್ಲ, ಸರಿನಾ? ಅದು ಸರ್ ನಿಮಗ್ ಮಾತ್ರ ಮೆಂಟರಿಂಗ್ ಓಪನ್ ಕ್ಲಾಸ್ ಆಗುತ್ತೆ. ಸರ್ ಇನ್ನ ಅದೇ ಯಾವಾಗ ಅಪ್ಲೋಡ್ ಮಾಡ್ತಾರೆ ರೀ? ನಾವು ನಿನ್ನೆ ತಾನೇ ಇಡೀ ನಿಮ್ ಜಿಮೇಲ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು, ಅರೇಂಜ್ ಮಾಡ್ಕೋಬೇಕು, ಆಮೇಲೆ ಬಿಡ್ಬೇಕು. ಈಗ ಎಂಟೈರ್ ಈಗ ನೀವು ಫೀಸ್ ಕಟ್ಟಿದ್ದೀರಾ, ಹಂಗೆ ಬಿಟ್ಬಿಟ್ರೆ ನಿಮ್ಗೆ ಲಾಸ್ ಆಗಲ್ವಾ? ಯೂಟ್ಯೂಬ್ ಅಲ್ಲಿ ಡೈರೆಕ್ಟ್ ಆಗಿಬಿಟ್ರೆ ಮತ್ತೆ ಕಾಸು ಕಟ್ಟಿ ಏನ್ ಪ್ರಯೋಜನ ಆಯ್ತು ಹೇಳಿ? ಅದಕ್ಕೆ ಸಾಕು, ಇದು ಆ ಡಿಸ್ಕಷನ್ ಸಾಕು. ಪಾಲಿಸಿಸ್ ಈಗ ನಾವು ಪ್ಲಾನಿಂಗ್ ಮಾಡಕ್ಕೆ ಒಂದು 5 ತರ ಟೂಲ್ಸ್ ನ ಯೂಸ್ ಮಾಡ್ತೀವಿ ರಜಾ. ಯಾವ್ದ್ಯಾವ್ದು ಅಂತಂದ್ರೆ, ಫಸ್ಟ್ ಗ್ಯಾಂಟ್ ಚಾರ್ಟ್, ಆಮೇಲೆ ನೆಟ್ವರ್ಕ್ ಡಯಾಗ್ರಾಮ್, ಕ್ರಿಟಿಕಲ್ ಪಾತ್ ಮೆಥಡ್ ಅಂತಿದೆ ಆ ನೆಟ್ವರ್ಕ್, ಆಮೇಲೆ ಇನ್ನೊಂದು ಪರ್ಟ್ ಹಾಕೊಂಡ್ ಮರ್ತದೆ ಸರಿ, ಆಮೇಲೆ ಪರ್ಟ್ ಒಂದು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಇಲ್ಲೇ ಇದೆಯಲ್ಲ, ಪರ್ಟ್ ಸಾರಿ, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್, ಪರ್ಟ್, ಆಮೇಲೆ ಮೈಲ್ ಸ್ಟೋನ್ ಚಾರ್ಟ್ ಅಂತ. ದೇರ್ ಆರ್ 6 ಟೈಪ್ ಆಫ್ ಚಾರ್ಟ್ಸ್ ಇದೆ. ಇದಿಷ್ಟು ಟೂಲ್ಸ್ ಗಳನ್ನ ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ ಅಲ್ಲಿ ಇಂಪ್ಲಿಮೆಂಟೇಷನ್ ಮತ್ತೆ ಶೆಡ್ಯೂಲಿಂಗ್ ಗಳನ್ನ ಮಾಡಕ್ಕೆ ಮತ್ತೆ ಆಕ್ಟಿವಿಟೀಸ್ ಗಳನ್ನ ಕಂಪ್ಲೀಟ್ ಮಾಡಕ್ಕೆ ನಾವು ಈ ಪ್ರಾಜೆಕ್ಟ್ ಪ್ಲಾನಿಂಗ್ ಟೂಲ್ ನ ಮಾಡ್ತೀವಿ. ಈಗ ಫಸ್ಟ್ ಫಸ್ಟ್ ಗ್ಯಾಂಟ್ ಚಾರ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ, ಇಂಪಾರ್ಟೆಂಟ್ ಇದು, ಮಾಡ್ತಿರ್ತೀನಿ ಕೇಳಿಸ್ಕೊಳ್ಳಿ. ಗ್ಯಾಂಟ್ ಚಾರ್ಟ್ ಅಂದ್ರೆ ಇಟ್ ಈಸ್ ಓಲ್ಡೆಸ್ಟ್ ಫಾರ್ಮಲ್ ಪ್ಲಾನಿಂಗ್ ಟೂಲ್ ಫಾರ್ ಡಿಸೈನಿಂಗ್ ಹೆನ್ರಿ ಜಾಟ್ ಇನ್ 19 ಅದು ಸಾರಿ ಅದು 1993 ಅಂತಿದೆ. ಅದು ಆಕ್ಚುಲಿ 1913 ಮಾಡ್ಕೊಳ್ಳಿ ಅದನ್ನ, ಸರಿನಾ? 1913 ಅಂಡರ್ ದಿಸ್ ಆಕ್ಟಿವಿಟೀಸ್ ಪ್ರಾಜೆಕ್ಟ್ ಆರ್ ಬ್ರೋಕನ್ ಅಂದ್ರೆ ಏನಿಲ್ಲ, ಫಸ್ಟ್ ಇದನ್ನ ತೋರಿಸ್ಕೊಡ್ತೀನಿ. ಇದು ಇದು ಕಾಣಿಸ್ತಿದ್ಯಾ? ಇದು ಗೂಗಲ್ ಅಲ್ಲಿ ತೆಗ್ದಿದ್ದು, ಇದು ಬೇರೆ ನೋಟ್ಸ್ ಅಲ್ಲಿ ತೆಗ್ದಿದ್ದು. ಎಸ್ ಸರ್. ಇಲ್ಲಿ ನೋಡಿ, J1 ಆಕ್ಟಿವಿಟಿ J1 ಸ್ಟಾರ್ಟಿಂಗ್ ಡೇ ಬಂದು 0, 0 ಇಂದ 4 ದಿನ ತಗೊಂಡಿದೆ. ಸೇಮ್ ಎರಡನೇ ದಿನದಿಂದ J2 ಅಂದ್ರೆ ಆಕ್ಟಿವಿಟಿ 2 ಎರಡನೇ ದಿನಕ್ಕೆ ಶುರುವಾಗಿ ಅದು 4ನೇ ದಿನಕ್ಕೆನೆ ಎಂಡ್ ಆಗಿದೆ. ಅದಾದ್ಮೇಲೆ ಮತ್ತೆ J3 ಜಾಬ್ 3 ಅದು 4ನೇ ದಿನಕ್ಕೆ ಶುರುವಾಗಿ 12ನೇ ದಿನಕ್ಕೆ ಎಂಡ್ ಆಗಿದೆ. ಅದಾದ್ಮೇಲೆ ಜಾಬ್ 4 8ನೇ ದಿನಕ್ಕೆ ಶುರುವಾಗಿ 5ನೇ ದಿನಕ್ಕೆ, ಮೀನ್ಸ್ 8 5 ಎಷ್ಟು? 13 ಸರ್, 13. ಹದಿಮೂರು 13ನೇ ದಿನಕ್ಕೆ ಎಂಡ್ ಆಗಿದೆ. J5 11ನೇ ದಿನಕ್ಕೆ ಶುರುವಾಗಿ 4 ದಿನ ತಗೊಂಡು 15 ದಿನಕ್ಕೆ ಅದು ಶುರುವಾಗಿದೆ. ಮೀನ್ಸ್ 1 2 3 4 5 5 ಡೇಸ್ ಅಲ್ಲಿ ಅದು ಕಂಪ್ಲೀಟ್ ಆಗಿದೆ. ಇದನ್ನ ಯಾವ್ಯಾವ ತರ ಮಾಡ್ತಾರೆ ಅಂತಂದ್ರೆ, ಇದು ಏನಿಲ್ಲ ರಜಾ ತಿಳ್ಕೊ, ಇದು ಟೈಮ್ ಬೇಸ್ಡ್ ನೆಟ್ವರ್ಕ್ ಟೆಕ್ ಮೀನ್ಸ್ ಪ್ರಾಜೆಕ್ಟ್ ಪ್ಲಾನಿಂಗ್ ಟೂಲ್. ಇದು ಯಾವುದು? ಗ್ಯಾಂಟ್ ಚಾರ್ಟ್. ಇದು ಫಸ್ಟ್ ಮೈಂಡ್ ಅಲ್ಲಿ ಬರ್ಲಿ. ಆಕ್ಟಿವಿಟಿ ಬೇಸ್ಡ್ ಅಂತಂದ್ರೆ ಅದು ನೆಟ್ವರ್ಕ್ ಡಯಾಗ್ರಾಮ್, ಅದೇ ಹೇಳ್ತೀನಿ. ಟೈಮ್ ಬೇಸ್ಡ್ ಪ್ರಾಜೆಕ್ಟ್ ಪ್ಲಾನಿಂಗ್ ಟೂಲ್ ಯಾವುದು ಅಂತಂದ್ರೆ, ಟೈಮ್ ನ ಆಧಾರವಾಗಿಟ್ಕೊಂಡು ಪ್ರಾಜೆಕ್ಟ್ ನ ಪ್ಲಾನ್ ಮಾಡೋ ಟೂಲ್ ಯಾವುದು ಅಂದ್ರೆ ಅದು ಗ್ಯಾಂಟ್ ಚಾರ್ಟ್. ಇಟ್ ಈಸ್ ದ ಓಲ್ಡೆಸ್ಟ್ ಫಾರ್ಮ್
ಇಟ್ ಈಸ್ ಅಡ್ವಾನ್ಸ್ ವರ್ಷನ್ ಆಫ್ ಬಾರ್ ಚಾರ್ಟ್. ಬಾರ್ ಚಾರ್ಟ್ ನೇ ಫಸ್ಟ್ ಕಂಡುಹಿಡಿದಿದ್ದು 19 ಸೀರೀಸ್ ಅಲ್ಲಿ ಬಾರ್ ಚಾರ್ಟ್ ನ ಕಂಡುಹಿಡಿದ್ರು ಹೆನ್ರಿ ಗ್ಯಾಂಟ್ ಅವರು. ಅದ್ರ ಅಡ್ವಾನ್ಸ್ ವರ್ಷನ್ ಇದು ಗ್ಯಾಂಟ್ ಚಾರ್ಟ್ ಬರೆದಿಟ್ಕೊಳ್ಳಿ. ಫಸ್ಟ್ ಸರ್ ಕಂಡು ಲಾಸ್ಟ್ ಹಿಡಿದಿದ್ದು ಕ್ವೆಶ್ಚನ್. ಬಾರ್ ಚಾರ್ಟ್ 19 ಸೀರೀಸ್ ಅಲ್ಲಿ. ಇದಾದ ಇದು 1913 ಅಲ್ಲಿ ಏನೋ ಕಂಡುಹಿಡಿದ್ರು ಗ್ಯಾಂಟ್ ಚಾರ್ಟ್. ಅದ್ರ ಅಡ್ವಾನ್ಸ್ ವರ್ಷನ್ ಇದು ಗ್ಯಾಂಟ್ ಚಾರ್ಟ್. ಇದರಲ್ಲಿ ವರ್ಟಿಕಲ್ ಆಗಿ ತೋರಿಸ್ತೀವಿ, ಇದರಲ್ಲಿ ಹಾರಿಜೆಂಟಲ್ ಆಗಿ ತೋರಿಸ್ತೀವಿ, ಅಷ್ಟೇ ವ್ಯತ್ಯಾಸ. ವರ್ಟಿಕಲ್ ಅಂದ್ರೆ ಹಿಂಗೆ ಉದ್ದುದಕ್ಕೆ, ಇದರಲ್ಲಿ ಹಾರಿಜೆಂಟಲ್ ಆಗಿ ಹಿಂಗೊಂದು ಫ್ಲೋ ನಲ್ಲಿ ತೋರಿಸ್ತೀವಿ. ಈಗ ಮ್ಯಾನ್ ಪವರ್ ಅಂತಂದ್ರೆ J1 ಗೆ 6 ಮ್ಯಾನ್ ಪವರ್, ಮತ್ತೆ J2 ಗೆ 4, J3 ಗೆ 7, J5 ಗೆ J4 ಗೆ 5 ಮೆಂಬರ್ಸ್, ಮತ್ತೆ J5 ಗೆ 2 ಮೆಂಬರ್ಸ್. ಇದರಲ್ಲಿ ಇನ್ನೊಂದು ಕ್ವಶನ್ ಕೇಳ್ತೀನಿ, ಇದರಲ್ಲಿ ಲಾಂಗೆಸ್ಟ್ ಡ್ಯೂರೇಷನ್ ಪಾತ್ ಯಾವುದು? J3 J3. ಯಾಕೆ J3? ಯಾಕೆ J2 ಆಗಲ್ಲ, J4 ಆಗಲ್ಲ, J5 ಆಗಲ್ಲ? ಡೇಸ್ ಡ್ಯೂರೇಷನ್ ಇದೆ ಸರ್, ಡ್ಯೂರೇಷನ್ ಜಾಸ್ತಿ ಇದೆ. ತುಂಬಾ ಟೈಮ್ ತಗೊಂಡಿದ್ದಾರೆ ಸರ್. ಮತ್ತೆ ಮ್ಯಾನ್ ಪವರ್ನು ಸಹಿತ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದಾರೆ ಅದಕ್ಕೆ. ನೋಡಿ ಇನ್ನೊಂದಿದೆ, ಸಿಂಪಲ್ ಗ್ಯಾಂಟ್ ಚಾರ್ಟ್ ಡೆಮೋ ಅಂತ. ಇದು ಈ ಚಾರ್ಟ್ಗೆ ಬರೋಣ, ನಾಳೆ ಸ್ಮಾರ್ಟ್ ಬೋರ್ಡ್ ನಾನು ಯೂಸ್ ಮಾಡಲೇಬೇಕು. ಸರ್ ಅದು ಏನಂದ್ರೆ ಸರ್, ಡೆಫಿನೇಷನ್ ಗ್ಯಾಂಟ್ ಚಾರ್ಟ್ ಇದೆ, ಟೈಮ್ ಓರಿಯಂಟೆಡ್. ಇದು ಇದು ಫಸ್ಟ್ ನೀವು ತಿಳ್ಕೊಂಬಿಡಿ, ನಾ ಪಾಯಿಂಟ್ಸ್ ಹೇಳ್ತೀನಿ, ನಾನು ಹೇಳ್ತಾ ಹೇಳ್ತಾ ನೀವು ಬರ್ಕೋತಾ ಹೋಗಿ, ಸರಿನಾ? ನೋಡಿ ಮಾರ್ಕೆಟಿಂಗ್, ಈಗ ನೀವು ಯಾವುದೋ ಒಂದು ಪ್ರಾಜೆಕ್ಟ್ ನ ಮಾಡ್ತಾ ಇದ್ದೀರಾ ಅಂತಂದ್ರೆ, ಅಥವಾ ಯಾವುದೋ ಒಂದು ಪ್ರಾಡಕ್ಟ್ ನ ತಗೋತಾ ಇದ್ದೀರಾ, ಅಥವಾ ಏನೋ ಪ್ರಾಡಕ್ಟ್ ನ ಲಾಂಚ್ ಮಾಡ್ತಿದ್ದೀರಾ ಅಂತಂದ್ರೆ, ಫಸ್ಟ್ ನೀವು ಏನ್ ಮಾಡ್ತೀರಾ ಅಂದ್ರೆ ಮಾರ್ಕೆಟ್ ನ ಸರ್ಚ್ ಮಾಡ್ತೀರಾ, ಯಾವ್ಯಾವ ತರ ಡಿಮ್ಯಾಂಡ್ ಇದೆ ಅಂತ. ಆ ಸರ್ಚ್ ಮಾಡೋದು ಆಗಸ್ಟ್ 16 ಇಂದ ಆಗಸ್ಟ್ 30 ವರೆಗೂ ತಗೊಂಡಿದೆ. ಮೀನ್ಸ್ ಎಷ್ಟು ಡೇಸ್ ಆಯ್ತು? 14 ಡೇಸ್ ಆಯ್ತು. ಆಯ್ತಾ? ಅದಾದ್ಮೇಲೆ ಸ್ಪೆಸಿಫಿಕೇಶನ್, ನೀವು ಪ್ರಾಡಕ್ಟ್ ಕಂಡಿಡ್ಕೊಂಡ ಮೇಲೆ ಕಸ್ಟಮರ್ ಯಾವೆಲ್ಲ ಡಿಮ್ಯಾಂಡ್ ಕೇಳ್ತಾರೆ ಆ ಪ್ರಾಡಕ್ಟ್ ಅಲ್ಲಿ ಅಂತ ನೋಡ್ಕೋತೀರ. ಅದು ಎಷ್ಟು ದಿನದಿಂದ ಎಷ್ಟು ದಿನ, 30ನೇ ತಾರೀಕಿಂದ ಶುರುವಾಗಿ 13, ಮೀನ್ಸ್ ಎಷ್ಟು ದಿನ ಆಯ್ತು? 13 ದಿನ ಆಯ್ತು. ಆಮೇಲೆ ಓವರ್ಆಲ್ ಆರ್ಕಿಟೆಕ್ಚರ್, ಆ ಪ್ರಾಡಕ್ಟ್ ಓವರ್ಆಲ್ ಡಿಸೈನ್ ಯಾವ ತರ ಇರಬೇಕು ಅಂತ ನೀವು ಮೀನ್ಸ್ ಪ್ಲಾನಿಂಗ್ ಮಾಡ್ಕೋತೀರ. ಅದಕ್ಕೆ ಎಷ್ಟು ದಿನ ಆಗಿದ್ರೆ ಅವತ್ತೇ, ಅವತ್ತಿನ ದಿನನೇ 13ನೇ ತಾರೀಕಿಗೆ ಶುರುವಾಗಿ 27ನೇ ತಾರೀಕವರೆಗೂ ಡಿಸೈನ್ ಮಾಡಿ ಮುಗಿಸ್ತೀರ. ಆಮೇಲೆ ಡೀಟೇಲ್ ಡಿಸೈನ್ ಆಯ್ತು, ಇರಪ್ಪ ನಿಮಿಷ, ಆರ್ಕಿಟೆಕ್ಚರ್ ಪ್ರಾಜೆಕ್ಟ್ ಪ್ಲಾನಿಂಗ್, ಅದನ್ನ ಯಾವ ತರ ಕನ್ಸ್ಟ್ರಕ್ಟ್ ಮಾಡೋದು? ಈಗ ಡಿಸೈನ್ ಮಾಡ್ಕೊಂಡ್ರಿ, ಓಕೆ, ಅದನ್ನ ಯಾವ ತರ ಕನ್ಸ್ಟ್ರಕ್ಟ್ ಮಾಡೋದು, ಮೆಟೀರಿಯಲ್ ಯಾವ ಕಡೆಯಿಂದ ತಲುಪೋದು ಅಂತ ಪ್ಲಾನ್ ಮಾಡ್ಕೊಳಕ್ಕೆ ಸೇಮ್ 20ನೇ ತಾರೀಕಿಂತ ಮುಂಚೆನೆ. ಈಗ ನೋಡಿ ಆರ್ಕಿಟೆಕ್ಚರ್ ಮಾಡ್ಬೇಕಾದನ್ನೇ ಸ್ವಲ್ಪನೇ ನಾವು ಪ್ಲಾನ್ ಮಾಡ್ಕೊಂಡು ಹೆಂಗ್ ಇಂಪ್ಲಿಮೆಂಟ್ ಮಾಡೋದು ಅಂತ ಯೋಚನೆ ಮಾಡ್ಕೋತೀವಿ. ಸೊ 20ನೇ ತಾರೀಕಿಂದ ಶುರುವಾಗಿ ಅಕ್ಟೋಬರ್ 4ನೇ ತಾರೀಕವರೆಗೂ ಅದು ಟೈಮ್ ಇಡ್ಸಿದೆ. ಸೊ ಅದಾದ್ಮೇಲೆ ಅದೇ ತರ 27ನೇ ತಾರೀಕು ಯಾವುದು, ಸಾಫ್ಟ್ವೇರ್ ಡೆವಲಪ್ಮೆಂಟು. ಅದರಲ್ಲಿ ಈಗ ಸ್ಮಾರ್ಟ್ ವಾಚು ಅದೆಲ್ಲ ನೀವು ಮಾಡ್ತಿದ್ದೀರಾ ಅಂದ್ರೆ ಅದ್ರಲ್ಲಿ ಸಾಫ್ಟ್ವೇರ್ ನ ಡೆವಲಪ್ ಮಾಡಿರ್ಬೇಕು, ವರ್ಷನ್ ಅದು ಇದೆಲ್ಲ ಬರುತ್ತಲ್ಲ ಅದು. ಅದು 27ನೇ ತಾರೀಕೆ ನೀವು ಡಿಸೈನ್ ಮಾಡಿ ಅಕ್ಟೋಬರ್ 11ನೇ ತಾರೀಕೆ ಮುಗಿಸಿದ್ದೀರಾ. ಅದಾದ್ಮೇಲೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ ತುಂಬಾ ಟೈಮ್ ತಗೊಂಡಿದ್ದೀರಿ. ಯಾವ ಟೈಮು? ಅಕ್ಟೋಬರ್ 4ನೇ ತಾರೀಕಿಂದ ನವೆಂಬರ್ 8ನೇ ತಾರೀಕವರೆಗೂ ತಗೊಂಡಿದ್ದೀರಿ. ಆಯ್ತು. ಮತ್ತೆ ಟೆಸ್ಟಿಂಗ್ಗೆ, ಆ ಪ್ರಾಡಕ್ಟ್ ನ ಟೆಸ್ಟ್ ಮಾಡಕ್ಕೆ ಒಂದ್ ಅಮೌಂಟ್ ಆಫ್ ಡೇಸ್ ನ ಮೀನ್ಸ್ 25ನೇ ತಾರೀಕಿಂದ 8ನೇ ತಾರೀಕವರೆಗೂ ತಗೊಂಡಿದ್ದೀರಾ. ಅದಾದ್ಮೇಲೆ ಟೆಸ್ಟಿಂಗ್ ಕ್ಯೂ ಎ, ಮೀನ್ಸ್ ಆ ಪ್ರಾಡಕ್ಟ್ ನ ಕ್ಯೂ ಎ ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ನನಗೂ ಗೊತ್ತಿಲ್ಲ. ಮೀನ್ಸ್ ಇಲ್ಲ ಅಂತಂದ್ರೆ ಕ್ವಾಲಿಟಿ ಇರಬೇಕು, ಮೋಸ್ಟ್ಲಿ ಕ್ವಾಲಿಟಿ ಕ್ವಾಲಿಟಿ ಇರಬೇಕು ಅಶ್ಯೂರೆನ್ಸ್ ಅನ್ಕೋ. ಏನಾದರೂ ಇರ್ಬೋದು. ಕ್ವಾಲಿಟಿ ಯಾವ ತರ ಇರುತ್ತೆ ಏನು ಅಂತ. ಈಗ ಮೊಬೈಲ್ ಎಲ್ಲ ಬೀಳ್ಸ್ಬಿಟ್ಟು ಟೆಸ್ಟ್ ಮಾಡಲ್ವಾ ಕಂಪ್ನಿಲಿ, ಆ ತರ ಏನೋ ಟೆಸ್ಟ್ ಮಾಡ್ತಾರ ಏನೋ ಗೊತ್ತಿಲ್ಲ. ಅದೇ ಅನ್ಕೋತೀನಿ ಕ್ಯೂ ಎ ಅಂದ್ರೆ ಆ ತರ ಎಲ್ಲ ಟೆಸ್ಟ್ ಮಾಡಕ್ಕೆ ಅದೊಂದು ನವೆಂಬರ್ ಇಂದ ಒಂದು 22 ದಿನ ತಗೋತಾರೆ 1ನೇ ತಾರೀಕಿಂದ. ಕೊನೆಯದಾಗಿ ಯೂಸರ್ಗೆ ಇದನ್ನ ತಗೊಂಡೋಗ್ ಕೊಡ್ತಾರೆ. ಯಾವಾಗ?
ಇವರು ಟೆಸ್ಟ್ ಮಾಡ್ತಿರೋ ಸಮಯದಲ್ಲೇ ಯೂಸರ್ಗೆ ತಗೊಂಡು ಕೊಡ್ತಾರೆ, ಅವ್ರಿಗೆ ಏನನ್ನ ಪ್ರಾಬ್ಲಮ್ ಆಗುತ್ತಂತ. ಈಗ ಡೆಮೋ ಪೀಪಲ್ಸ್ ಅಂತ ಇರ್ತಾರೆ ಗೊತ್ತಾ, ಅವರೆಲ್ಲ ಚೆಕ್ ಮಾಡೋರು. ಈಗ ವರ್ಲ್ಡ್ ಅಲ್ಲಿ ವಿಚಿತ್ರ ವಿಚಿತ್ರವಾದ ಜಾಬ್ಸ್ ಎಲ್ಲ ಕೇಳಿದ್ದೀರಾ ನೀವು, ಫ್ಯೂವಲ್ ನಿಂತ್ಕೊಳ್ಳೋದು ಆ ತರ ಕೆಲಸಗಳೆಲ್ಲ, ಅದಕ್ಕಂತಾನೆ ಕೆಲವರು ಇರ್ತಾರೆ. ಈಗ ಬೋಟ್ ಚೆಕ್ ಮಾಡಿಕೊಂಡು ಕಂಪ್ನಿ ಅವ್ರಿಗೆ ಹೇಳ್ತಾರೆ, ಅದಕ್ಕಂತಾನೆ ಇಟ್ಟಿರ್ತಾರೆ ಜನನ. ನಾಯ್ಸ್ ಈ ತರ ಇದೆ, ನಾಯ್ಸ್ ಕ್ಯಾನ್ಸಲೇಷನ್ ಈ ತರ ಇದೆ, ಮತ್ತೆ ಕೆಳಗ್ ಬಿದ್ರು ಹೊಡೆದೋಗಲ್ಲ, ಈ ತರ ಟೆಸ್ಟ್ ಮಾಡಕ್ಕಂತಾನೆ ಕೆಲವ್ ಜನಾನ ಇಟ್ಟಿರ್ತಾರೆ. ಅದೇ ಯೂಸರ್ ಇದಂದ್ರೆ ಇಷ್ಟು. ಇದರಲ್ಲಿ ಲಾಂಗೆಸ್ಟ್ ಡ್ಯೂರೇಷನ್ ಪಾತ್ ಯಾವುದು? ಸಾಫ್ಟ್ವೇರ್ ಡೆವಲಪ್ಮೆಂಟ್. ಯಾಕೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲಾಂಗೆಸ್ಟ್ ಡ್ಯೂರೇಷನ್ ತಗೊಳ್ಳೋದೇ ಅಂದ್ರೆ, ಸಿ ಆ ಪ್ರಾಡಕ್ಟ್ ನ ಒಂದು ಥೀಮ್ ಚೆನ್ನಾಗಿಲ್ಲ ಅಂತಂದ್ರೆ ಜನ ಮೆಚ್ಚೋದೇ ಇಲ್ಲ ಫಸ್ಟ್, ಮತ್ತೆ ಅಪ್ಡೇಟೆಡ್ ವರ್ಷನ್ ಚೆನ್ನಾಗಿಲ್ಲ ಅಂದ್ರೆ ಜನ ಮೆಚ್ಚಲ್ಲ. ಸೊ ಅದನ್ನ ಡೆವಲಪ್ ಮಾಡಕ್ಕೆ ಲಾಂಗೆಸ್ಟ್ ಡ್ಯೂರೇಷನ್ ತಗೊಳ್ಳಿ ಅಷ್ಟೇ. ಗ್ಯಾನ್ ಚಾರ್ಟ್ ಬಗ್ಗೆ ಈಗ ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟೆ, ಈಗ ಫಸ್ಟ್ ಗ್ಯಾನ್ ಚಾರ್ಟ್ ಅಂದ್ರೆ ಏನು ಅಂತ ನೋಡೋಣ. ಇಷ್ಟು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಗ ನೋಡಿ, ಇದೊಂದು ಓಲ್ಡೆಸ್ಟ್ ಫಾರ್ಮ್, ಇದು ಬಾರ್ ಚಾರ್ಟ್ ನ ಅಡ್ವಾನ್ಸ್ ವರ್ಷನ್. ಇದು ಆಕ್ಟಿವಿಟೀಸ್ ಮೀನ್ಸ್ ಕಟ್ ಆಫ್ ಮಾಡಿ ಒಂದು ಸೀರೀಸ್ ವಾಲ್ ಜಾಬ್ಸ್ ಅಲ್ಲಿ ಜೋಡ್ಸಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದನ್ನ ನೋಡಿದ ತಕ್ಷಣ ನೀವು ಐಡೆಂಟಿಫೈ ಮಾಡ್ಬೋದು, ಇದೊಂದು ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್, ಆಕ್ಟಿವಿಟೀಸ್ ಜಾಬ್ಸ್ ನ ರೆಪ್ರೆಸೆಂಟ್ ಮಾಡಕ್ಕೆ ಹಾರಿಜೆಂಟಲ್ ಆಗಿ ಇದನ್ನ ತೋರಿಸ್ಬೋದು. ಮತ್ತೆ ಲೆಂತ್ ಆಫ್ ದ ಬಾರ್ ಇಂಡಿಕೇಟ್ಸ್ ದ ಎಸ್ಟಿಮೇಟ್ ಆಫ್ ಟೈಮ್ ಅಂಡ್ ಫಾರ್ ದ ಜಾಬ್. ನಾನು ಹೇಳಿ ನೀವೇ ಕಂಡುಹಿಡಿದ್ರಿ ಲೆಂತ್ ಆಫ್ ದ ಬಾರ್ ಎಷ್ಟು ಟೈಮ್ ತಗೊಂಡಿದೆ ಮತ್ತೆ ಎಷ್ಟು ಜಾಬ್ ಆಗಿದೆ ಅಂತ. ಮತ್ತೆ ಲೆಫ್ಟ್ ಹ್ಯಾಂಡ್ ಬಾರ್ ಶೋಯಿಂಗ್ ದ ಬಿಗಿನಿಂಗ್, ನೋಡಿ ತೋರಿಸ್ತೀನಿ. ಇದು ಬಿಗಿನಿಂಗ್, ಇದು ಎಂಡಿಂಗ್, ಇದು ನಿಮಗೆ ಗೊತ್ತಿರ್ಲೇಬೇಕು ಸರಿನಾ? ಎಸ್ ಸರ್, ಅದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ, ಬಿಡಿ ಹೋಗಿ. ಹೇಳಿ ಮ್ಯಾನ್ ಪವರ್ ರಿಕ್ವೈರ್ಡ್ ದ ಆಕ್ಟಿವಿಟೀಸ್ ಶೋಯಿನ್ ಬೈ ಎ ನಂಬರ್ ಆಫ್ ಬಾರ್ಸ್. ನೋಡಿ ಇಲ್ಲಿ ಎಷ್ಟು ಮ್ಯಾನ್ ಪವರ್ ತಗೊಂಡಿದೆ ಅನ್ನೋದನ್ನ ಬಾರ್ಸ್ ಅಲ್ಲಿ ನಾವು ತೋರಿಸ್ಬೇಕಾಗುತ್ತೆ. ಬಾರ್ಸ್ ಮೇಲ್ಗಡೆನು ಅಥವಾ ಒಳಗಡೆ ಹಿಂಗ್ ಒಟ್ಟು ಹಿಂಗ್ ತೋರಿಸಿದ್ರು. ಇಷ್ಟೇ ನೆಟ್ವರ್ಕ್ ಡಯಾಗ್ರಾಮ್ ಬಂತು ಗ್ಯಾನ್ ಚಾರ್ಟ್ ಬಗ್ಗೆ. ಇಲ್ಲಿ ಏನಾದ್ರೂ ಡೌಟ್ ಇದೆಯಾ? ನೋ ಸರ್. ಗುಡ್. ಆಮೇಲೆ ಇದರ ಅಡ್ವಾಂಟೇಜ್ ಏನ್ ಗೊತ್ತಲ್ರೋ, ಇದನ್ನ ಸಿಂಪಲ್ ಆಗಿ ನೋಡಿದ ತಕ್ಷಣ ಅರ್ಥ ಮಾಡ್ಕೊಂಡು, ನೋಡಿ ಇದನ್ನ ನೋಡಿದ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಟ್ರಿ. 0 ಇಂದ ಶುರುವಾಗಿ 4 ತಾರೀಕು ಎಂಡ್ ಆಗಿದೆ, 6 ಜನ ಲೇಬರ್ಸ್ ತಗೊಂಡ್ರು ಅಂತ. ಈಸಿ ಟು ಅಂಡರ್ಸ್ಟ್ಯಾಂಡ್, ಇಟ್ ಕ್ಯಾನ್ ಬಿ ಯೂಸ್ಡ್ ಶೋ ಪ್ರೋಗ್ರೆಸ್, ಕೆಲಸಗಳು ಹಿಂಗ್ ಶುರುವಾಗಿ ಹೆಂಗ್ ಎಂಡ್ ಆಗ್ತಿದೆ ಅಂತ ನಾವು ನೋಡ್ಬೋದು. ಆಮೇಲೆ ಇಟ್ ಕ್ಯಾನ್ ಬಿ ಯೂಸ್ಡ್ ಮ್ಯಾನ್ ಪವರ್ ಪ್ಲಾನಿಂಗ್, ಅಂದ್ರೆ ಮ್ಯಾನ್ ಪವರ್ ಎಷ್ಟು ತಗೊಂಡಿದೆ ಅಂತ ನಾವು ಇದರಲ್ಲಿ ಆರಾಮಾಗಿ ಕಂಡುಹಿಡಿಯಬಹುದು. ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಇದು ಒಂದಕ್ಕೊಂದು ರಿಲೇಷನ್ಶಿಪ್ ನ ತೋರಿಸಲ್ಲ, ಆದ್ರೆ ನೆಟ್ವರ್ಕ್ ಡಯಾಗ್ರಾಮ್ ಮಾತ್ರ ಒಂದಕ್ಕೊಂದು ರಿಲೇಷನ್ಶಿಪ್ ನ ತೋರಿಸುತ್ತೆ. ಇದು ಬರ್ಕೊಳ್ಳಿ, ಇದು ಟೈಮ್ ಬೇಸ್ಡ್ ಪ್ರಾಜೆಕ್ಟ್ ಪ್ಲಾನಿಂಗ್ ಟೂಲ್, ಅದೇ ನೆಟ್ವರ್ಕ್ ಡಯಾಗ್ರಾಮ್ ಆಕ್ಟಿವಿಟಿ ಬೇಸ್ಡ್ ಪ್ರಾಜೆಕ್ಟ್ ಪ್ಲಾನಿಂಗ್ ಟೂಲ್. ಇನ್ನೊಮ್ಮೆ ಹೇಳಿ ಸರ್. ಆಮೇಲೆ ಇಟ್ ಕೆನಾಟ್ ಈಸಿಲಿ ಹೋಪ್ ವಿತ್ ಫ್ರೀಕ್ವೆಂಟ್ ಚೇಂಜ್ ಆರ್ ಅಪ್ಡೇಟ್, ಅಂದ್ರೆ ಒಂದ್ಸಾರಿ ನಾವ್ ಇದನ್ನ ಇದ್ ಮಾಡ್ಕೊಂಡ್ಬಿಟ್ವಿ, ಬರೆದ್ಬಿಟ್ವಿ ಅಂತಂದ್ರೆ ಮತ್ತೆ ಅದನ್ನ ಅಳಿಸಿ ಚೇಂಜ್ ಮಾಡಕ್ ಆಗಲ್ಲ. ನೋಡಿ ತೋರಿಸ್ತೀನಿ, ಇದನ್ನ ಮತ್ತೆ ಚೇಂಜ್ ಮಾಡಕ್ ಆಗತ್ತಾ? ಆಗಲ್ಲ, ಇದು ಹಳೇದ್ ಬಿಡಿ, ಇದು ಇವಾಗ ಯಾರು ಯೂಸ್ ಮಾಡ್ತಾರೆ? ಡೆಫಿನೇಷನ್ ಏನೋ ಹೇಳಿದ್ರಲ್ಲ, ಇನ್ನೊಂದು ಏನ್ ಹೇಳಿ? ಡೆಫಿನೇಷನ್ ಈಗ ಹೇಳಿದ್ರ ಇನ್ನೊಂದ್ ಸರಿ. ಇಟ್ ಕೆನಾಟ್, ಅದೇನೋ ವರ್ಡ್ ಇದೆ ಬಿಲ್ಕುಲ್ ಬರ್ಕೊಂಡಿದ್ದೀನಿ ನಾನೇ, ಅದಕ್ಕೆ ಹೇಳೋದು ಕೊಡಿದ್ರೆ ಚೆನ್ನಾಗಿರುತ್ತೆ. ಇದನ್ನ ನಾವು ಯಾವುದೇ ಕಾರಣಕ್ಕೂ ಒಂದು ಫ್ರೀಕ್ವೆಂಟ್ ಆಗಿ ನಾವು ಚೇಂಜ್ ಮಾಡಕ್ ಆಗಲ್ಲ. ಮೀನ್ಸ್ ಈಗ ಆಕ್ಟಿವಿಟಿ ನಡೀತಾ ಇರುತ್ತೆ, ಆಕ್ಟಿವಿಟಿ ನಡೀತಿರ್ಬೇಕಾದ್ರೆ ಅದನ್ನ ಚೇಂಜ್ ಮಾಡಕ್ ಆಗಲ್ಲ. ಕಂಪ್ಲೀಟ್ ಆದ್ಮೇಲೂ ಅದನ್ನ ಚೇಂಜ್ ಮಾಡಕ್ ಆಗಲ್ಲ, ಒಂದ್ಸಾರಿ ಫಿಕ್ಸ್ ಮಾಡಿ ಇಟ್ಬಿಟ್ವಿ ಅಂದ್ರೆ ಅದನ್ನೇ ಇಟ್ಟಿರೋದು. ಈಗ ಫಸ್ಟ್ ನೆಟ್ವರ್ಕ್ ಡಯಾಗ್ರಾಮ್ ಬರೋಣ. ನೆಟ್ವರ್ಕ್ ಡಯಾಗ್ರಾಮ್ ಅಂದ್ರೆ ಏನಿಲ್ಲ, ಈಗ ನೋಡಿ ಆಕ್ಟಿವಿಟೀಸ್ ನ ಸರ್ಕಲ್ ಅಲ್ಲಿ, ನೆಕ್ಸ್ಟ್ ಸಾರಿ ಈವೆಂಟ್ ನ ಸರ್ಕಲ್ ಅಲ್ಲಿ ಆಕ್ಟಿವಿಟೀಸ್ ನ ಆರೋ ಮುಖಾಂತರ ತೋರಿಸ್ತೀವಿ. ಮರ್ಜ್ ಅಂತಂದ್ರೆ ಬರ್ತಿರೋದು ಇಲ್ಲಿ ಕಾಣಿಸಿದ್ಯಾ? ಹೀಗೆ ಮರ್ಜ್ ಯಾವುದು?
ಬಿ ಮತ್ತೆ ಸಿ ಹೀಗೆ ಮರ್ಜ್ ಆಗಿದೆ ಸರ್. ಆಮೇಲೆ ಒಂದು ನಿಮಿಷ ಇರಿ. ಸಿಗೆ ಬರ್ಸ್ಟ್ ಯಾವುದು ಸಾರಿ, ಎಗೆ ಬರ್ಸ್ಟ್ ಯಾವುದು? ಬಿ ಎಂಡ್ ಸಿ. ಬಿ ಎಂಡ್ ಸಿ, ಬಿ ಎಂಡ್ ಸರಿ. ಸಿ. ಈಗ ಬರ್ಸ್ಟ್ ಯಾವುದು? ಎಫ್ ಏನಪ್ಪಾ? ಎಫ್ ಎಫ್ ಲೋ, ಅಲ್ಲಿ ಕೆಳಗಡೆನೆ ಕೊಟ್ಟಿದ್ದೀನಿ, ನೀವು ಅದನ್ನ ನೋಡ್ಕೊಂಡು ಆನ್ಸರ್ ಮಾಡಕ್ ಬರ್ಲಿಲ್ವಲ್ಲ. ಎಕ್ಸಾಮ್ ಅಲ್ಲಿ ಹೆಂಗೋ ಮಾಡ್ತೀರಾ? ಎ ಬಿ ಸಿ ಆ ಅಲ್ಲ ಕಣೋ, ಹೀಗೆ ಬರ್ಸ್ಟ್ ಯಾವ್ದನ್ನ ಇದೆಯೇನೋ, ಎರಡು ಆರೋ ತೋರಿಸಿದ್ರೆ ನೋಡೋ. ಅದೇ ಎಫ್ಗಾದ್ರೆ ಡಿ ಮತ್ತೆ ಇ ಇದೆ ಮರ್ಜು. ಆ ಅದೇ ಮರ್ಜಾ ಹೇಗಾದ್ರೆ ಅಂತ ಬಿ ಮತ್ತೆ ಕೇಳಿಸ್ತು. ಸಿ ಇದೆ ಬರ್ಸ್ಟ್ ಹೇಗಿದೆ? ಮತ್ತೆ ಬಿಗೂ ಇದೆ ಸಿಗೂ ಇದೆ, ಈಗಿಲ್ಲ ನೋಡಿ. ಬಿ ಇಂದ ಅಟ್ ಎ ಟೈಮ್ ಎರಡು ಆಕ್ಟಿವಿಟಿ ಶುರುವಾಗಿದೆಯಾ, ಸಿ ಇಂದ ಅಟ್ ಎ ಟೈಮ್ ಎರಡು ಆಕ್ಟಿವಿಟಿ ಶುರುವಾಗಿದೆಯಾ, ಮತ್ತೆ ಎ ಇಂದ ಅಟ್ ಎ ಟೈಮ್ ಬಿ ಮತ್ತೆ ಸಿ ಶುರುವಾಗಿದೆಯಾ? ಇಲ್ಲ, ಇದೊಂದು ಸಾರಿ ಬೋರ್ಡಲ್ಲಿ ಮಾಡಿಸಿದ್ರೆ ಅರ್ಥ ಆಗುತ್ತೆ. ಸರ್ ಡ್ಯೂರೇಷನ್ ಎಲ್ಲಿ ತೋರಿಸಿದೆ ಇದರಲ್ಲಿ? ಡ್ಯೂರೇಷನ್ ತೋರಿಸಿಲ್ಲ, ಹಾಕೊಂಡು ಮಾಡಿ ನೀವೇ ನೋಡೋಣ ಎಷ್ಟು ಬರುತ್ತೆ ಅಂತ. ಲಾಂಗೆಸ್ಟ್ ಡ್ಯೂರೇಷನ್, ಲೆಸ್ ಡ್ಯೂರೇಷನ್ ಕಂಡುಹಿಡಿಯಿರಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಯಾವ ಥರ ಕಂಡುಹಿಡಿಯೋದು ಅಂತ. ಅಲ್ಲಿ ಎ ಆರಂಭ ಎ ಇದೆಯಲ್ವಾ, ಕೇಳಿಸಿದ್ಯಾನು? ಹಾಂ ಸರ್. ಆ ಎ ಮೇಲೆ ಮೂರು ಹಾಕ್ಕೊಳ್ಳಿ, ಬಿ ಬಿ ಅಲ್ಲಿ ಮೂರು, ಬು ಮೀನ್ಸ್ ಬಿ ಯಾರೋ ಮೇಲೆ ಮೂರು ಹಾಕ್ಕೊಳ್ಳಿ, ಸಿ ಯಾರೋ ಮೇಲೆ ಎರಡು ಹಾಕ್ಕೊಳ್ಳಿ. ಅಲ್ಲಿ ಏನೇ ಅವ್ರ ಟೇಬಲ್ ಅಲ್ಲಿ ಏನ್ ಕೊಟ್ಟಿದ್ದಾರೋ ಆ ಥರ ಮಾಡಿ. ಫ್ರೆಂಡ್ಸ್ ಆಗುತ್ತೆ ಕೇಳಿಸಿದ್ಯಾನ್ರೋ? ಹೌದು ಸರ್. ಸರ್ ಇನ್ನೊಂದು ಸರಿ ಹೇಳಿ ಸರ್. ಅದು ನೀವು ಆದ್ರೂ ಇಷ್ಟು ವರ್ಸ್ಟ್ ಆಗಿ ಓದ್ತಾ ಇದ್ದೀರಾ ಅಂತ ನಾನು ಅನ್ಕೊಂಡಿಲ್ಲ. ಅಲ್ಲೇ ಬರ್ದಿದೆ, ಮತ್ತೆ ನೀವು ಅದಕ್ಕೆ ಬರ್ಸ್ಟ್ ಇದೆ ಅಂತ ಹೇಳ್ತೀರಾ? ಬರ್ಸ್ಟ್ ಅಂತಂದ್ರೆ ಅಟ್ ಎ ಟೈಮ್ ಎರಡು ಶುರುವಾಗೋದು. ಈಗ ನೋಡಿ ಹೇಗೆ ತೋರಿಸ್ತೀನಿ ನೋಡಿ, ನಿಮಿಷ ಏನಪ್ಪ. ಈಗ ನೋಡಿ ಇದು ಏನಾ, ಅಟ್ ಎ ಟೈಮ್ ಬಿ ಮತ್ತೆ ಸಿ ಶುರುವಾಗಿದೆಯಾ? ಇದು ಎಸ್ ಸರ್. ಬರ್ಸ್ಟ್ ಆಕ್ಟಿವಿಟಿ ಅಂದ್ರೆ ಒಂದೇ ಇದರಿಂದ ಅಟ್ ಎ ಟೈಮ್ ಎರಡು ಆಕ್ಟಿವಿಟಿ ಶುರುವಾದ್ರೆ ಮಾತ್ರ ಅದು ಬರ್ಸ್ಟ್ ಇವೆಂಟ್ ಅಂತ ಕರಿತೀವಿ. ಈವೆಂಟ್ ಅಂದ್ರೆ ಸಿಂಗಲ್. ಈಗ ಎ ಇವೆಂಟ್, ಬಿ ಇವೆಂಟ್ ಇವೆಲ್ಲ ಸಿಂಗಲ್ ಆಗಿದೆ, ಇದನ್ನ ಈವೆಂಟ್ ಅಂತ. ಅದೇ ನೀವು ಆಕ್ಟಿವಿಟಿನ ತೋರಿಸೋದಂದ್ರೆ ಆರೋಸ್ ಮುಖಾಂತರ ತೋರಿಸ್ಕೋತೀವಿ. ಅದಕ್ಕೆ ಈ ಡಯಾಗ್ರಾಮ್ ಹಾಕಿದ್ದು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ. ಅದಾದ್ಮೇಲೆ ಈಗ ಇದರಲ್ಲಿ ಮರ್ಜ್ ಯಾವ್ದಾದ್ ಬರುತ್ತೆ ಅಂತ ಹೇಳಿ ನೋಡೋಣ. ಸರ್ ಎಫ್ ಎಫ್ ಇ ಎಫ್ ಸರ್ ಎಫ್ ಎಫ್ ಇ ಫಿನಿಶ್ ಫಿನಿಶ್ ಎಫ್ ಇ ಮತ್ತೆ ಫಿನಿಶ್ ಕನ್ಫರ್ಮಾ? ಸರ್ ಸಿ ನೋ ಆಗುತ್ತೆ ಸರ್. ಸಿ ಹೆಂಗಾಗುತ್ತೆ ಆಗಲ್ಲ ಗುರು, ರಜಾ? ಸಿ ಮಾರ್ಚ್ ಆಗಲ್ಲ ಗುರು. ಒಂದೇ ಅದು ಇದು ಆಕೈತಿ ಡಬಲ್. ಸಿ ದೇಸ್ ಇದು ಈ ತರ ಅಟ್ ಎ ಟೈಮ್ ಎರಡು ಇನ್ಕಮ್ ಬಂದ್ರೆ ಅದನ್ನ
ಮರ್ಜ್ ಈವೆಂಟ್ ಅಂತ ಕರಿತೀವಿ. ಅದೇ ಅಟ್ ಎ ಟೈಮ್ ಎರಡು ಹೋದ್ರೆ ಅದು ಬರ್ಸ್ಟ್ ಈವೆಂಟ್ ಅಂತ ಕರಿತೀವಿ. ಇದು ಬಿ, ಇದು ಎ. ಎಂ ಹಾಂ ಸರಿ ಸರ್ ಸರಿ ಮರ್ಜ್ ಸರ್ ಈವೆಂಟು ಬರ್ಸ್ಟ್ ಈವೆಂಟ್, ಅರ್ಥ ಆಯ್ತಾ? ಈಗ ಫಿನಿಶ್ಡ್ ಗೆ ಇದು, ಫಿನಿಶ್ಡ್ ಗೆ ಮರ್ಜ ಬರ್ಸ್ಟ್ ಸರ್ ಮರ್ ಮರ್ಜಿ ಅರ್ಥ ಸರ್ ಆಯ್ತಾ? ಮರ್ಜ ಕನ್ಫರ್ಮಾ? ಎಸ್ ಸರ್ ಎಸ್ ಕನ್ಫರ್ಮ್ ಸರ್. ಹೀಗೆ ಬಿ ಸರ್ ಸರ್ ಬಟ್ ಜಿಗೆ ಯಾವ್ದಿಲ್ಲ, ನಾವು ಬರೆಯಲ್ಲ ಆಕ್ಟಿವಿಟೀಸ್. ಸರ್ ಬಿ ಬಿ ಪಿ ಗೆ ಫಸ್ಟ್ ಐತ್ ಬಿ ಬಸ್ ಅದೇ ಎಫ್ ಮತ್ತೆ ಜಿ ಫಿನಿಶ್ಡ್ ಹೋಗಿ ಅದು ಮರ್ಜ್ ಆಗತ್ತೆ, ಅರ್ಥ ಆಯ್ತಾ? ಎ ಮತ್ತೆ ಬಿ ಅಟ್ ಎ ಟೈಮ್ ಶುರು ಆದ್ರೆ ಅದು ಬರ್ಸ್ಟ್. ಅದಾದ್ಮೇಲೆ ಇನ್ಯಾವ್ದು ಬರ್ಸ್ಟ್ ಇದೆ ನೋಡಿ, That's it, sir. ಪಿ. ವೆರಿ ಗುಡ್. ಆಮೇಲೆ ಡಿ ಸರ್ ಡಿ ನೀನು ಏನೇ ಬಿಟ್ಟಿದ್ರು ಸರ್ ಬಿ ಇದೆಲ್ಲವೋ ಬಿ ಇಲ್ವಾ? ಸರ್ ಏ ಬಿಟ್ಟಿದ್ರು ಏ ಏ ಹೇಳ್ದೆ ಇವೆರಡು ಇದೆ, ಬರ್ತಾ ಇದ್ರೆ ಅದನ್ನ ಮರ್ಚಂತೀವಿ. ಮಿಸ್ ಇನ್ಕಮ್ ಬಂದ್ರೆ ಮಿಸ್ ಕಮ್ ಕಮ್ ಬರ್ಸ್ತೀವಿ. ಬಂದ್ರೆ ಇದು ಮರ್ಜು, ಅರ್ಥಾಯ್ತಾ? ಅಟ್ ಅ ಟೈಮ್ ಎರಡು ಶುರು ಆಯ್ತು ಅಂದ್ರೆ ಇದು ಬರ್ಸ್ಟ್, ಅರ್ಥಾಯ್ತಾ ಇದು? ಸರ್ ಡಮ್ಮಿ ಆಕ್ಟಿವಿಟೀಸ್ ಅಂದ್ರೆ ಏನಿಲ್ಲ, ಇಲ್ಲಿ ನೋಡಿ, ಇಲ್ಲಿ ಯಾವ್ದೋ ಒಂದು ಚಿಕ್ಕ ಆಕ್ಟಿವಿಟೀಸ್ ಡೂಪ್ಲಿಕೇಟ್ ಆಗಿ ಸಮಟೈಮ್ಸ್ ಅದಕ್ಕೂ ಅದಕ್ಕೂ ರಿಲೇಶನ್ಶಿಪ್ ಇರಲ್ಲ. ಇಲ್ಲಿ ನೋಡಿ, ಹಿಂಗೆ ಡಾಟ್ ಡಾಟ್ ಅಲ್ಲಿ ನಾವು ಕನೆಕ್ಟ್ ಮಾಡಿರ್ತೀವಿ, ಇದನ್ನ ಡಮ್ಮಿ ಆಕ್ಟಿವಿಟೀಸ್ ಆರ್ ಡೂಪ್ಲಿಕೇಟ್ ಆಕ್ಟಿವಿಟೀಸ್ ಅಂತ ಕರಿತೀವಿ, ಅರ್ಥಾಯ್ತಾ? ಸರ್ ಈಗ ಏನ್ ಸರ್ ಅದರಲ್ಲಿ ಆಕ್ಟಿವಿಟಿ ಏನಪ್ಪಾ ಅದು ಡೂಪ್ಲಿಕೇಟ್ ಅಂತ ಸರ್ ಕಣ, ಅದು ಆಕ್ಟಿವಿಟಿ ಆಗಿ ಕರುಸ್ಕೊಳಲ್ಲ. ಈಗ ನೀನ್ ಹೋಗಿ ನಿನ್ ಕಾಲೇಜ್ ಫಂಕ್ಷನ್ ಅಲ್ಲಿ ಹೋಗಿ ಮೈಕ್ ತಗೊಂಬತ್ತೀಯ ಅಂತ ಇಟ್ಕೋ, ಮೈಕ್ ಎತ್ಕೊಡ್ತೀಯ ಯಾರ್ಗನ, ಅದು ಆಕ್ಟಿವಿಟಿ ಆಗುತ್ತಾ? ಅದು ಡಮ್ಮಿ ಆಕ್ಟಿವಿಟಿ ತಾನೆ. ಅದೇ ತರನೇ ಅಲ್ಲಿ ಯಾವ್ದೇ ತರ ಆಕ್ಟಿವಿಟಿ ಅಷ್ಟು ಚೆನ್ನಾಗಿ ನಡೆಯಲ್ಲ, ಬಟ್ ಆದ್ರೆ ಅದು ಅದಕ್ಕೆ ಅದನ್ನ ಡೂಪ್ಲಿಕೇಟ್ ಆರ್ ಡಮ್ಮಿ ಆಕ್ಟಿವಿಟಿ ಅಂತ ಕರೀತೀವಿ. ಇದ್ರಲ್ಲಿ ಏನ್ ಗೊತ್ತಾ, ಪ್ರೊಡ್ಯೂಸರ್ ಮತ್ತೆ ಸಕ್ಸಸರ್ ರಿಲೇಶನ್ಶಿಪ್ ನ ನಾವು ತಗೋಬಹುದು. ಸರ್ ತಿಳಿಯಲಿಲ್ಲ ಸರ್ ಇನ್ನೊಮ್ಮೆ ಹೇಳಿ. ಸೀಪಾ, ಪ್ರಿಡಿಸರ್ ಅಂತಂದ್ರೆ ಏನಿಲ್ಲ, ಎಗೆ ಸಕ್ಸಸರ್ ಬಂದು ಬಿ, ಎಗೆ ಸಕ್ಸಸರ್ ಅಟ್ ಎ ಟೈಮ್ ಸಿ, ಅದನ್ನೇ ಸಿ ಗೆ ಪ್ರಿಡಿಸರ್ ಯಾವುದು ಅಂದ್ರೆ ಎ, ಬಿ ಗೆ ಪ್ರಿಡಿಸರ್ ಯಾವುದು ಅಂದ್ರೆ ಎ, ಅರ್ಥ ಆಯ್ತಾ? ಇದನ್ನ ಮಿಸ್ ಬಿ ಗೆ ಪ್ರಿಡಿಸರ್ ಯಾವುದು ಅಂತಂದ್ರೆ ಎ, ಅದೇ ಎಗೆ ಸಕ್ಸಸರ್ ಯಾವುದು ಅಂದ್ರೆ ಬಿ. ಅದೇ ತರ ಬಿ ಗೆ ಸಕ್ಸಸರ್ ಯಾವುದು? ಡಿ ಅಂಡ್ ಇ ಡಿ ಅಂಡ್ ಇ ಗೆ ಪ್ರಿಡಿಸರ್ ಯಾವುದು? ಬಿ ಸರ್ ಬಿ. ಬಿ ಆಯ್ತು. ನೆಕ್ಸ್ಟ್ ಜಿ ಅಂಡ್ ಇ ಗೆ ಸಕ್ಸಸರ್ ಯಾವುದು? ಸರ್ ಸಿ
ಎಷ್ಟು ಸರ್ ಎಷ್ಟು ಸರ್ ಫಿನಿಶ್ ಆಗಿ ಜಿ ಇ ಮತ್ತೆ ಜಿಗೆ ಎಫ್ ಒನ್ ಫಿನಿಶ್ ಸರ್ ಎಫ್ ರೆಸ್ಪೆಕ್ಟೆಡ್ ಫಿನಿಶ್ಡ್ ಎಫ್ ಒನ್ ಫಿನಿಶ್ಡ್ ಪಕ್ಕನಾ ಎಸ್ ಸರ್ ಪಕ್ಕಾ ಸರ್ ರೆಸ್ಪೆಕ್ಟೆಡ್ ಸರ್ ಎಸ್ ವೆರಿ ಗುಡ್ ಆಮೇಲೆ ಈಗ ಇದನ್ನ ಈವೆಂಟ್ಸ್ ಅಲ್ಲಿ ಯಾವ್ಯಾವ ತರ ಡೊನೇಟ್ ಮಾಡ್ತೀವಿ ಅಂತಂದ್ರೆ ರೆಪ್ರೆಸೆಂಟೆಡ್ ಬೈ ಸರ್ಕಲ್ಸ್ ರೆಪ್ರೆಸೆಂಟೆಡ್ ಬೈ ಸರ್ಕಲ್ಸ್ ಚೆನ್ನಾಗಿ ಬರ್ಸ್ಟ್ ಮತ್ತೆ ಇದು ಮರ್ಜ್ ಇವೆಂಟ್ಸ್ ಬಗ್ಗೆ ಹೇಳಿದ್ದೀನಿ ಈಗ ಇದ್ರಲ್ಲಿ ಬಿಗಿನಿಂಗ್ ಯಾವುದು ಸ್ಟಾರ್ಟಿಂಗ್ ಯಾವುದು ಸೊ ಸಾರಿ ಬಿಗಿನಿಂಗ್ ಯಾವುದು ಎಂಡಿಂಗ್ ಯಾವುದು ಹೇಗೆ ಬಿಗಿ ಮೀನ್ಸ್ ಹೇಗೆ ಎಂಡಿಂಗ್ ಯಾವುದು ಬಿ ಸರ್ ಬಿ ಎನ್ ಬಿ ಅಂಡ್ ಸಿ ಆಯ್ತು ಇದನ್ನ ಇನ್ನೊಂದು ಅರ್ಥದಲ್ಲಿ ಏನಂತ ಕರೀತಾರೆ ಈವೆಂಟ್ಸ್ ವೈಸು ಬಿಗಿನಿಂಗ್ ಎಂಡಿಂಗ್ ಅಂತ ಹೇಳಿದ್ರೆ ಆಕ್ಟಿವಿಟಿ ವೈಸ್ ತಗೊಂಡ್ರೆ ಸಕ್ಸೆಸರ್ ಪ್ರೆಡೆಸೆಸ್ ಏನಪ್ಪ ಪ್ರಿಡಿಸರ್ ಸಕ್ಸೆಸರ್ ಅಷ್ಟೇ ನನಗೆ ಬೇಕಾಗಿರೋದು ಎಂದು ಕನ್ಫ್ಯೂಷನ್ ಬೇಡ ಸಿ ಬಿಗೆ ಸಿಗೆ ಪ್ರಿಡಿಸರು ಎಗೆ ಸಕ್ಸಸರು ಬಿ ಇಷ್ಟೇ ಮತ್ತೆ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಗೊತ್ತಾಯ್ತಾ ಇಷ್ಟೇ ಇಷ್ಟೇ ನೆಟ್ವರ್ಕ್ ಡಯಾಗ್ರಾಮ್ ಇದ್ರಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಆಮೇಲೆ ಫಿಫ್ತ್ ಚಾಪ್ಟರ್ ಅಲ್ಲಿ ಸಿಪಿಎಂ ಇದೆ ನೆಟ್ವರ್ಕ್ ಡಯಾಗ್ರಾಮ್ ನ ಆಧಾರವಾಗಿ ಇಟ್ಕೊಂಡು ಲಾಂಗೆಸ್ಟ್ ಡ್ಯೂರೇಷನ್ ಪಾತ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾಳೆ ಸರಿನಾ ಈಗ ಇಲ್ಲಿ ನೋಡಿ ಇಲ್ಲೇ ಸುಮ್ಮನೆ ನಿಮ್ಗೆ ತೋರಿಸ್ತೀನಿ ಇವತ್ತು ನಾಳೆ ಮತ್ತೆ ಬೋರ್ಡ್ ಅಲ್ಲಿ ಮಾಡ್ತೀನಿ ಇದು ಮೂರು ಇದು ಎರಡು ಇದು ಒಂದು ಇದು ನಾಲ್ಕು ಆಮೇಲೆ ಇದು ಎರಡು ಇದು ಒಂದು ಸೇಮ್ ಅದು ನಾಲ್ಕು ಇದು ಐದು ಆರು ಇದು ಏಳು ಹನ್ನೊಂದು ಫಿನಿಶ್ ನ ಯಾವ್ಯಾವ ತರ ತಗೋಬಹುದು ಅಂತಂದ್ರೆ ಇಲ್ಲಿ ನೋಡಿ ಎ ಬಿ ಡಿ ಎಫ್ ಫಿನಿಶ್ ಹಿಂಗು ತಗೋಬಹುದು ಬರ್ಕೊಳ್ಳಿ ಸೈಡ್ ಅಲ್ಲಿ ತೋರಿಸಿ ನೋಡಿ ಎ ಬಿ ಮತ್ತೆ ಡಿ ಎಫ್ ಎಲ್ಲಿ ಎ ಆಕ್ಟಿವಿಟಿಯಿಂದ ಹೋಗಿರೋದು ಎಷ್ಟಿದೆ ಪ್ಲಸ್ ಇಷ್ಟನ್ನು ಆ್ಯಡ್ ಮಾಡಿ ಅದು ಏನಿದೆಯಾ ತ್ರೀ ಟೂ ಒನ್ ಫೋರ್ ಅಷ್ಟು ಟೆನ್ ಅದನ್ನ ಸೈಡ್ ಅಲ್ಲಿ ಬರ್ಕೊಳ್ಳಿ ಟೆನ್ ಅನ್ನ ಸರ್ ಇದಕ್ಕೆ 19 ಡೇಸ್ ಬರ್ತೈತೆ ಸರ್ ಆ್ಯಕ್ಚುಲ್ ಈ ಟೇಬಲ್ ಒಂದು ನಿಮಿಷ ಇಲ್ಲ ಇದು ಯಾವುದು ಎ ಬಿ ಡಿ ಎಫ್ ಟೆನ್ ಮತ್ತೆ ಇನ್ನೊಂದ್ ತರ ಎಂಟ್ ಯಾವ ತರ ಮಾಡ್ಬೋದು ಅಂದ್ರೆ ಕೇಳಿಸ್ಕೊಳ್ಳಿ ಇನ್ನೊಂದ್ ತರ ಎಂಟ್ ಯಾವ ತರ ಮಾಡ್ಬೋದು ಅಂದ್ರೆ ಎ ಬಿ ಇ ಎಫ್ ಎಂಡ್ ಎ ಬಿ ಮತ್ತೆ ಇ ಮತ್ತೆ ಎಫ್ ಇದು ಇದನ್ನ ಆಡ್ ಮಾಡಿ ನೋಡೋಣ ನೀವೇ ಆಡ್ ಮಾಡ್ಬಿಟ್ಟು ಆನ್ಸರ್ ಹೇಳಿ ಇ ಮತ್ತೆ ಎಫ್ ಇದಕ್ಕೆ ಎಷ್ಟು ಬರುತ್ತೆ ಎಲ್ಲ ಕೂಡಿದ್ರೆ ಏಟ್ ಸೇಮ್ ಏಟ್ ಆ ಟೆನ್ ಸರ್ ಸೇಮ್ ಇದು ಟೆನ್ ಟೆನ್ ಬರ್ತದೆ ಸರ್ ಏನಪ್ಪ ಟೆನ್ 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 ಬರ್ತದೆ ಸರ್ ಏಟ್ ಪ್ಲಸ್ ಫೋರ್ ಟ್ವೆಲ್ ಅಲ್ವೇನಾ ತ್ರೀ ಟು ಫೈವ್ ಆಯ್ತಾ ಸಾರಿ ಸಾರಿ ಇಂಗ್ಲ ಸಾರಿ ಸಾರಿ ಬಿಡಿ ಓಕೆ ಎ ಬಿ ತ್ರೀ ಫೈವ್ ಸಿಕ್ಸ್ ಟೆನ್ ಓಕೆ ಇದು ಟೆನ್
ಈಗ ನೆಕ್ಸ್ಟ್ ಎ ಸಿ ಇ ಎಫ್ ಫಿನಿಶ್ಡ್, ಇದು ಲೆಕ್ಕ ಹಾಕಿ. ಸಿಕ್ಸ್ಟೀನ್ ಎ ಸಿಕ್ಸ್ಟೀನ್ ಸರ್. ಸಿಕ್ಸ್ಟೀನ್ ಸರ್. ಸಿ ಇನ್ಯಾವುದು, ಇ ಮತ್ತೆ ಎಫ್ ಆ ಎಫ್ ಎಫ್ ಇದೆಷ್ಟು, 16ಆ? ಸರಿ. ಈಗ ಎ ಸಿ ಜಿ ಎಸ್ ಲೆಕ್ಕ ಹಾಕಿ ಎಷ್ಟು. ಹಲೋ, ಎಷ್ಟು ಎ ಸಿ ಜಿ? ಜಿ ನಾನು ವ್ಯಾಲ್ಯೂ ಕೊಟ್ಟಿಲ್ಲ. ಡ್ಯೂರೇಷನ್ ಏನು ಸರ್? 17 ಸರ್. ಮೂರು ಅಂತ ಇಟ್ಕೊಳ್ಳೋದು. 17 ಬರುತ್ತಾ? 15 ಆಗುತ್ತೆ ಸರ್. 15 ಸರ್. 15 ಆಗುತ್ತಾ? ಸರಿ ಓಕೆ. ಇದು ಯಾವುದು ಎ ಸಿ ಜಿ ಅಲ್ವಾ? ಎ ಸರಿ, ನಾಳೆ ಮೀಟಾಗಿ ನಾನು ಬೋರ್ಡಲ್ಲಿ ಮಾಡ್ತೀನಿ, ನಾನು ಸುಮ್ಮನೆ ಡೆಮೊ ತೋರಿಸಿದೆ ಅಷ್ಟೇ. ಇದರಲ್ಲಿ ಹೈಯೆಸ್ಟ್ ನಂಬರ್ ಯಾವುದು? 16 ಅದಕ್ಕೆ ಅದನ್ನ ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ. ಯಾವುದು ಹೈಯೆಸ್ಟ್ ಲಾಂಗೆಸ್ಟ್ ಡ್ಯೂರೇಷನ್ ತಗೊಂಡಿದೆಯೋ ಅದನ್ನ ನಾವು ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ ಪ್ರಾಜೆಕ್ಟ್ ಅಲ್ಲಿ. ಅರ್ಥ ಆಯ್ತಾ? ಇದೇ ತರನೇ ನೆಟ್ವರ್ಕ್ ಡಯಾಗ್ರಾಮ್ ಉಪಯೋಗಿಸ್ಕೊಂಡು ನಾವು ಸಿಪಿಎಂ ನ ಕ್ಯಾಲ್ಕುಲೇಟ್ ಮಾಡೋದು. ಇದು ಅರ್ಥ ಆಗಿದೆಯಾ ಹೆಂಗೆಲ್ಲ ಎಂಡಿಂಗ್ ತಗೋಬೋದು ಅಂತ? ಎಸ್ ಸರ್. ಸರಿ, ಥ್ಯಾಂಕ್ಸ್. ಈಗ ನೆಕ್ಸ್ಟ್ ಡ್ರಾ ಮಾಡಕ್ ಹೇಳ್ತಾರ ಅವ್ರು ಏನ್ ಕೇಳ್ತಾರೆ, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಇದು ಕ್ವಶನ್ ಅಂದ್ರೆ ಇದು ಇದು ಆಕ್ಚುಲಿ ಬೇಕಾಗಿರೋದು. ಇದನ್ನ ಡ್ರಾ ಮಾಡಕ್ ನಿಮಗೆ ಕೇಳಲ್ಲ, ಆಲ್ರೆಡಿ ಅವರೇ ಡ್ರಾ ಮಾಡ್ಬಿಟ್ಟು, ಅವರೇ ಡ್ರಾ ಮಾಡ್ಬಿಟ್ಟು ನಂಬರ್ಸ್ ವ್ಯಾಲ್ಯೂ ಕೊಟ್ಬಿಟ್ಟು ಲಾಂಗೆಸ್ಟ್ ಡ್ಯೂರೇಷನ್ ಪಾತ್ ಕಂಡುಹಿಡೀರಿ ಅಂತ ಕೇಳಿದ್ರೆ ಕೇಳ್ತೀವಿ. ಸರಿನಾ? ನಿಮ್ಗೆ ಇಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತು ನಿಮಗೆ ಡ್ರಾ ಎಲ್ಲ ಮಾಡಿಕೊಂಡು ಅವ್ರಿಗೆ ಟೈಮ್, ಆ ಥರ ಟೈಮ್ ಇರಲ್ಲ. ಅವ್ರ ಕ್ವಶನ್ ಪೇಪರ್ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅಂದ್ರೆ 1 ನಿಮಿಷ 8 ಸೆಕೆಂಡ್ಗೆ ಯಾವ ಥರ ಬೇಕೋ ಆ ಥರ ಪ್ರಿಪೇರ್ ಮಾಡಿರ್ತಾರೆ, ಎಕ್ಸ್ಪೆಷಲಿ ಡಿ ಸಿ ಟಿ ಬಂದು. ಅವರು ಈ ನೆಟ್ವರ್ಕ್ ಡಯಾಗ್ರಾಮ್ ಅವರೇ ಬರೆದಿರ್ತಾರೆ, ಅವರೇ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಗೊತ್ತಾಯ್ತಾ? ಅವರೇ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಕೊನೆಗೆ ಆನ್ಸರ್ ಅವರೇ ಕೊಟ್ಟಿರ್ತಾರೆ. 4 ಆಪ್ಷನ್, ನೀವು ಈ 4 ಇದನ್ನು 4 ಮಾಡಿಬಿಟ್ಟು ನೀವು ಇದರಲ್ಲಿ ಲಾಂಗೆಸ್ಟ್ ಡ್ಯೂರೇಷನ್ ಪಾತ್ ಯಾವುದು ಅಂತ ನೀವು ಕಂಡುಹಿಡಿಬೇಕು. ಇದು ಲೆಸ್ ಡ್ಯೂರೇಷನ್ ಪಾತ್ಗಳು ಯಾವ್ದ್ಯಾವ್ದು? ಲೆಸ್ ಡ್ಯೂರೇಷನ್ ACG ABEF. ಗುಡ್. ಈಗ ಫಸ್ಟ್ ಈಗ ನೆಟ್ವರ್ಕ್ ಡಯಾಗ್ರಾಮ್ ಇದ್ರದ ಅಡ್ವಾಂಟೇಜಸ್ ಏನು ಅಂತ ನೋಡೋಣ. ದೇ ಆರ್ ಕ್ಯಾನ್ ಬಿ ಎಸ್ ಹೇಳಿ ಸರ್, ಒನ್ ಆಫ್ ಮೈ ಫ್ರೆಂಡ್ ಇಸ್ ಅನೇಬಲ್ ಟು ಜಾಯಿನ್ ದ ಕ್ಲಾಸ್ ಸರ್. ಅದು ನಾನು ಮಾಡಂಗಿಲ್ಲ ಅಪ್ಪ, ಅವ್ರ ಅಥಾರಿಟಿ, ಅವರು ನಿಮಿಷ ಇದೆ, ಜಾಯ್ನ್ ಆಗ್ಬೇಕು ಅಂತಿದ್ದಾರೆ. ನೆಟ್ವರ್ಕ್ ಇಶ್ಯೂ ನೆಟ್ವರ್ಕ್ ಇಶ್ಯೂ ಸರ್, ಡ್ಯೂ ಟು ನೆಟ್ವರ್ಕ್ ಇಶ್ಯೂ ದೇ ಹ್ಯಾವ್ ಲೆಫ್ಟ್ ದ ಕ್ಲಾಸ್. ಸರ್. ಸರ್. ಇರಪ್ಪ ಒಂದು ನಿಮಿಷ. ಅಯ್ಯೋ ಇದು ಮಾಡ್ಬೇಕಿತ್ತು, ಡಿಲೀಟ್ ಮಾಡ್ಬಿಟ್ಟೆ. ಮತ್ತೆ ರೆಡೋ ಮಾಡ್ರಿ ಸರ್. ಸರಪ್ಪ ಕ್ಲಾಸ್ ರೆಕಾರ್ಡ್ ಆಗ್ತಿದ್ದೆಲ್ಲ ಬಿಡಿ, ಅದು ರೆಕಾರ್ಡ್ ಆಗಿಲ್ಲ ಅಂದ್ರೆ ಏನು ಪ್ರಾಬ್ಲಮ್? ಸರ್ ಸ್ವಲ್ಪ ಸರ್ ಸಕ್ಸಸ್ ಸರ್ ಇನ್ನೊಂದ್ಸಲ ಹೇಳಿ ಸರ್. ಏನಪ್ಪ ಸಕ್ಸಸರ್ ಪಿಟಿ ಸರ್ ಬಗ್ಗೆ ಹೇಳ್ಬೇಕಾ? ಸಕ್ಸಸರ್ ಅಂತ ಹೇಳ್ತೀನಿ, ಪರವಾಗಿಲ್ಲ ಹೇಳ್ತೀನಿ ಸರ್. ಇಲ್ಲಿ ನೋಡಿ, ಬಿಗೆ ಸಕ್ಸಸರ್ ಮೀನ್ಸ್, ಸಾರಿ, ಬಿಗೆ ಪ್ರಿಡಿಸರ್ ಯಾವುದು ಅಂದ್ರೆ ಎ, ಅದ್ರ ಹಿಂದಿಂದು ಅಂತ ಲೆಕ್ಕ. ಪ್ರಿಡಿಸರ್ ಅಂದ್ರೆ ಸಕ್ಸಸರ್ ಅಂದ್ರೆ ಅದ್ರ ಮುಂದಿಂದು ಅಂತ. ಈಗ ಎಗೆ ಮುಂದಿಂದು ಯಾವುದು? ಬಿ ಮತ್ತೆ ಸಿ, ಇದು ಬಿ ಮತ್ತೆ ಸಿ, ಇದು ಎನ ಒಂದು ಸಕ್ಸಸರ್. ಅದೇ ಬಿ ಮತ್ತೆ ಸಿಗೆ ಪ್ರಿಡಿಸರ್ ಯಾವುದು ಅಂದ್ರೆ ಎ, ಮೀನ್ಸ್ ಹಿಂದಿಂದು. ಇಷ್ಟೇ.
ಇದನ್ನ ಆರ್ ಓಸ್ ಮುಖಾಂತರ ನಾವು ಆಕ್ಟಿವಿಟೀಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ಈವೆಂಟ್ಸ್ ಅಲ್ಲಿ ಬಿಗಿನಿಂಗ್ ಅಂತ ಎಂಡ್ ಆಫ್ ದ ಆಕ್ಟಿವಿಟೀಸ್ ಅಂತ ಕರಿತೀವಿ ಅಷ್ಟೇ. ಅದನ್ನ ಸರ್ಕಲ್ಸ್ ಅಲ್ಲಿ ನಾವು ರೆಪ್ರೆಸೆಂಟ್. ಎಸ್ ಸರ್, ಥ್ಯಾಂಕ್ ಯು ಸರ್. ಸರ್ ಅದ ಅರ್ಥ ಆಯ್ತು ಸರ್. ಈಗ ಸಿಂಗಲ್ ಇದೆಯಲ್ಲ ಸರ್, ಅದು ಸಿಂಗಲು ಅದು ಈವೆಂಟ್ ಕಣ ನೋಡು. ಎ ಅನ್ನೋದೊಂದು ಈವೆಂಟು, ಬಿ ಅನ್ನೋದೊಂದು ಈವೆಂಟು, ಸಿ ಅನ್ನೋದೊಂದು ಈವೆಂಟು, ಎಫ್ ಅನ್ನೋದೊಂದು ಈವೆಂಟು, ಮತ್ತೆ ಜಿ ಅನ್ನೋದು ಒಂದೊಂದು ಜಿ ಸರ್. ಈವೆಂಟ್ ಎಲ್ಲ ಸೇರಿ ಒಂದು ವರ್ಕ್ ಕಂಪ್ಲೀಟ್ ಆಗುತ್ತೆ ಅಷ್ಟೆ. ಜಿಗೆ ಏನಿಲ್ಲ ರಜಾ, ಈವೆಂಟ್ ಮತ್ತೆ ಆಕ್ಟಿವಿಟಿನ ಅಟ್ ಎ ಟೈಮ್ ಮುಗಿಸಿ ಫಿನಿಶ್ ನ ತೋರಿಸಿದಾರಷ್ಟೆ. ಜಿ ಸರ್ ಈ ವಿಡಿಯೋ ಜಿಮೇಲ್ ಅಕೌಂಟ್ಗೆ ಯಾವಾಗ ಬರುತ್ತೆ ಸರ್? ಇದು ನಿಮ್ದು ಜಿಮೇಲ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ ನಿಜವಾಗ್ಲೂ, ಅಥವಾ ಬೇರೆಯವ್ರದ್ದು ಯಾರ್ದು ಕೊಟ್ಟಿಲ್ಲ ತಾನೆ? ಇಲ್ಲ ಸರ್, ನಮ್ದೇ ಕೊಟ್ಟಿದ್ದು. ನಿಮ್ಮ ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಅದು ನಿಮಗ್ ಬಿಟ್ಟು ಬೇರೆ ಯಾರಿಗೂ ಓಪನ್ ಆಗಲ್ಲ, ನಿನ್ ಫ್ರೆಂಡ್ಗೆ ನೀ ಶೇರ್ ಮಾಡಿದ್ರೆ ಓಪನ್. ಸರ್ ಪಿಪಿಟಿ ಆದ್ರೆ ಕಳಿಸ್ ಇಲ್ಲ ಸರ್. ಇದಾಗಿದ ತಕ್ಷಣ ನಾನು ಇವಾಗ ಇದು ಪಿಪಿಟಿ ಹಾಕ್ತೀನಿ ಇಲ್ಲ ನಾಳೆ. ಸರ್, ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಇಂದ ಸರ್. ಹಾಕಿಲ್ವಾ ಪಿಪಿಟಿ? ಅದಿನ್ನು ನಾನೇ ಹಾಕ್ತೀನಿ ಬಿಡಿ, ಮಧ್ಯಾಹ್ನ ಇಲ್ಲ ಸರ್, ಸೆಕೆಂಡ್ ಸೆಕೆಂಡ್ ಕ್ಲಾಸ್ ಇಲ್ಲ ಹಾಕಿಲ್ಲ ಸರ್. ಸರ್. ನಾನೇ ಹಾಕಿಲ್ಲ ಹಾಕ್ತೀನಿ, ಸರ್. ಹಾಕ್ತೀನಿ ನಾನೇ. ಸರ್ ಅಷ್ಟು ಆಗ್ಬಿಡಿ ಓಕೆ ಸರ್. ಸರ್, ಇದನ್ನ ಮಾಡಿಬಿಟ್ಟು ಸರ್ ಜಾಯಿನ್ ಮಾಡ್ತೇನೆ. ಇದು ಜಾಯ್ನ್ ಅದು ಒನ್ ಆಫ್ ಸರ್ ಮೈ ಫ್ರೆಂಡ್ಸ್ ಫೋನ್ ಫೋನ್ ಮಾಡಿ ಕೇಳ್ತೀನಿ. ಅವ್ರದ್ದು ಯೂಸರ್ ಐ ಡಿ ಇದ್ರೆ ಮಾತ್ರ. 33. 33ನಾ? ಒಂದು ನಿಮಿಷ ನಾ ಫೋನ್ ಮಾಡಿ ಹೇಳ್ತೀನಿ ಬೇರೆ. ಇದು ಗೊತ್ತಾಯ್ತಾ ಆಕ್ಟಿವಿಟಿ ಮತ್ತೆ ಈವೆಂಟ್ಸ್? ನಾಳೆ ಮತ್ತೆ ಕೇಳಿದ್ರೆ ಹೇಳ್ತೀರಾ ಅಥವಾ ಮರ್ತೋಗ್ತೀರಾ? ಹೇಳ್ತೀವಿ ಸರ್. ಸರಿನಪ್ಪ, ಈಗ ಏನಿಲ್ಲ ರಜಾ ತಿಳ್ಕೊ. ಇದ್ರ ಅಡ್ವಾಂಟೇಜ್ ಏನು, ಪ್ರತಿಯೊಂದಕ್ಕೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅನ್ನೋದು ಇರುತ್ತೆ. ಯಾವ ಕೆಲಸ ಮಾಡಿ ಬಿಡಿ, ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಅನ್ನೋದು ಎಲ್ಲ ಕೆಲಸಕ್ಕೂ ಇದ್ದೇ ಇರುತ್ತೆ. ಅದೇ ತರ ಇದಕ್ಕೂ ಅಡ್ವಾಂಟೇಜಸ್ ಗಳು ಇದೆ, ಡಿಸ್ಅಡ್ವಾಂಟೇಜಸ್ ಗಳು ಇದೆ. ಏನೇನಂತಂದ್ರೆ, ಇದು ನಾನು ಹೇಳಿದ್ದೆ ಗ್ಯಾಂಟ್ ಚಾರ್ಟು ಯಾವುದೇ ಒಂದು ರಿಲೇಷನ್ಶಿಪ್ ನ ತೋರ್ಸಲ್ಲ, ಇಂಟರ್ ರಿಲೇಷನ್ಶಿಪ್ ನ ಆಕ್ಟಿವಿಟೀಸ್ ಅಲ್ಲಿ ತೋರ್ಸಲ್ಲ, ಆದ್ರೆ ಇದು ಇಂಟರ್ ರಿಲೇಷನ್ಶಿಪ್ ತೋರಿಸುತ್ತೆ ಪ್ರತಿಯೊಂದು ಆಕ್ಟಿವಿಟಿಗೂ. ಇದು ಇಂಟರ್ ರಿಲೇಷನ್ಶಿಪ್ ತೋರಿಸುತ್ತೆ. ಆಮೇಲೆ ದೇ ಕ್ಯಾನ್ ಐಡೆಂಟಿಫೈ ದ ಆಕ್ಟಿವಿಟೀಸ್ ವಿಚ್ ಆರ್ ಕ್ರಿಟಿಕಲ್ ಟು ದೆಮ್. ನಾನು ನಿಮ್ಗೆ ಹೇಳಿದ್ನಲ್ವಾ, ನಾನು ನಿಮಗೆ ಇದರಲ್ಲಿ ಯಾವುದು ತುಂಬಾ ಲಾಂಗೆಸ್ಟ್ ಡ್ಯೂರೇಷನ್ ಪಾತ್ ತಗೊಂಡಿದೆ ಅಂತೆಲ್ಲ, ಅದನ್ನ ಕ್ರಿಟಿಕಲ್ ಪಾತ್ ಯಾವುದು ಅಂತ ಕಂಡುಹಿಡಿಯಕ್ಕೆ ಈ ನೆಟ್ವರ್ಕ್ ಡಯಾಗ್ರಾಮ್ ಹೆಲ್ಪ್ ಆಗುತ್ತೆ. ಕಂಪ್ಲೀಷನ್ ಆಫ್ ವರ್ಕ್ ಆನ್ ಇಂಡಿಕೇಟ್ ಆಫ್ ಫ್ಲೋಟ್. ಫ್ಲೋಟ್ ಬಗ್ಗೆ ನಾನು ನಾಳೆ ಡೀಟೇಲ್ ಆಗಿ, ಫ್ರೀ ಫ್ಲೋಟ್ ಇದೆ, ಟೋಟಲ್ ಫ್ಲೋಟ್ ಇದೆ, ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಿ, ಯಾಕಂದ್ರೆ MCQ ಸಿಗುವಂತ ಚಾನ್ಸ್ ಇದೆ. ಸರಿನಾ? ನಾಳೆ ನಾನು ಡೀಟೇಲ್ ಆಗಿ ಹೇಳ್ತೀನಿ ಅದ್ರ ಬಗ್ಗೆ, ಫ್ಲೋಟ್ ಬಗ್ಗೆನೆ, ಪರ್ಟ್ ಬಗ್ಗೆ, CPM ಬಗ್ಗೆ ಡೀಟೇಲ್ ಆಗಿ ಹೇಳೋದಿದೆ ಒಂದಷ್ಟು ಟಾಪಿಕ್ಸ್. ನಾಳೆ ಥಿಯರಿ ಇರಲ್ಲ ನಿಮ್ಗೆ ಅಷ್ಟೊಂದು. ಥಿಯರಿ ಯಾವ್ದು ಹೇಳ್ತೀನಿ ಅಂದ್ರೆ, ಪರ್ಟ್ ಟು CPM ಡಿಫ್ರೆನ್ಸ್, ಅದಾದ್ಮೇಲೆ ಆಡಿಟರ್ ಅಂದ್ರೆ ಆಡಿಟರ್ ಯಾಕೆ ಬರ್ತಾರೆ, ಪ್ರೀ ಆಡಿಟ್ ಅಂದ್ರೆ ಏನು, ಪೋಸ್ಟ್ ಆಡಿಟ್ ಅಂದ್ರೆ ಏನು, ಅದ್ರ ಬಗ್ಗೆ ನಾಳೆ ನಾನು ಸ್ವಲ್ಪ ಹೇಳ್ತೀನಿ. ಯಾಕಂದ್ರೆ ಆ ಟಾಪಿಕ್ಸ್ ಒಂದ್ ಸ್ವಲ್ಪ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬರೋ ಪ್ರಾಬಬಿಲಿಟಿ ಇದೆ, ಅದಕ್ಕೋಸ್ಕರ. ದೇ ಕ್ಯಾನ್ ಹ್ಯಾಂಡಲ್ ವೆರಿ ಲಾರ್ಜ್ ಅಂಡ್ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ಸ್. ನೆಟ್ವರ್ಕ್ ಡಯಾಗ್ರಾಮ್ ನ ಸೇಮ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ತರ ಡಿವೈಡ್ ಮಾಡ್ಕೊಂಡು ನಾವು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಲಾರ್ಜ್ ಮತ್ತೆ ಕಾಣಿಸ್ತಿದೆಯಾ PPT? ಅದು ಏನೋ ಮಾಡಕ್ ಹೋದೆ, ಮಿಸ್ಟೇಕ್. ಸರಿ, ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ, ದೇ ಆರ್ ನಾಟ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಬೈ ದ ಪ್ರಾಜೆಕ್ಟ್ ಪರ್ಸನಲ್ಸ್. ಆ ಗ್ಯಾಂಟ್ ಚಾರ್ಟ್ ನ ಅರ್ಥ ಮಾಡ್ಕೊಳಂಗೆ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕೆಲವರಿಗೆ ಕಷ್ಟ ಆಗ್ಬೋದು. ಅರ್ಥ ಆಯ್ತಾ? ದೇ ಡು ನಾಟ್ ಡಿಫೈನ್ ದ ಆಪರೇಷನಲ್ ಶೆಡ್ಯೂಲ್ ವಿತ್ ಟೇಲ್ಸ್. ಅಂದ್ರೆ ಇದರಲ್ಲಿ ಟೈಮ್ ಡ್ಯೂರೇಷನ್ ತೋರಿಸಲ್ಲ ರಜಾ, ಎಲ್ಲಾದ್ರೂ ಟೈಮ್ ಡ್ಯೂರೇಷನ್ ತೋರಿಸುತ್ತಾ, ಬರೀ ಡೇಸ್ ನ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ.
ಆಯ್ತಾ, ಟೈಮ್ ಡ್ಯೂರೇಷನ್ ಎಷ್ಟೆಷ್ಟು ತಗೊಂಡಿದೆ ಅಂತ ತೋರಿಸಲ್ಲ ಇದು. ಇಷ್ಟು ಡಿಸ್ಅಡ್ವಾಂಟೇಜ್. ಈಗ ಫಸ್ಟ್ ಶೆಡ್ಯೂಲಿಂಗ್ ಬರೋಣ, ಇದು ಕೊನೆಗೆ ಇರುವಂತ ಟಾಪಿಕ್ಸು. ಸಾರಿ ಫಾರ್ ದ ಇನ್ಕನ್ವಿನಿಯನ್ಸ್, ಇವತ್ತು ನಾನು ಎಂ ಸಿ ಕ್ಯೂಸ್ ಆಗ್ತಿಲ್ಲ. ಈ ಚಾಪ್ಟರ್ದು ಮತ್ತೆ ಈ ಆ ಫಿಫ್ತ್ ಚಾಪ್ಟರ್ದು ನಾಳೆ ಒಟ್ಟಿಗೆ ಸೇರಿ ಡಿಸೈಡ್ ಮಾಡೋಣ. ಅಲ್ಲಿವರೆಗೂ ನೀವು ಇದನ್ನ ಓದ್ಕೊಳ್ಳಿ, ಸರಿನಾ? ಓಕೆ ಸರ್. ಅದೇ ಹೇಳಿದ್ನಲ್ಲ ಮೊನ್ನೆ, ನಮ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ. ಇದು ನಾನೇ ಕುತ್ಕೊಂಡೆ 12 ಗಂಟೆವರೆಗೂ ಮಾಡಿದೆ. ಸರ್ ಸರ್ ಈಗ ಹೇಗಿದೆ ಸರ್ ಹೇಳ್ತಾ? ಈಗ ಚೆನ್ನಾಗಿದೆಯಪ್ಪ, ಸ್ವಲ್ಪ ಪರವಾಗಿಲ್ಲ. ಓಕೆ ಸರ್. ಸರ್ ಈ ಚಾಪ್ಟರ್ದು ಮತ್ತೆ ಸೆಕೆಂಡ್ ಚಾಪ್ಟರ್ದು PPT ಶೇರ್ ಮಾಡ್ರಿ ಸರ್. ಈಗಲೇ ಶೇರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಮಾಡ್ತೀನಿ ಅಂತ ಹೇಳ್ತಿರಲ್ಲ. ಸರ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಫಸ್ಟ್ ಚಾಪ್ಟರ್ PPT ಶೇರ್ ಮಾಡಿ ಸರ್. ಫಸ್ಟ್ ಚಾಪ್ಟರ್ ಮಾಡಿಲ್ವಾ? ನಾನೇ ಕಳಿಸ್ತೀನಿ. ಇಲ್ಲ ಸರ್, ನಾವು ರೀಸೆಂಟ್ ಆಗಿ ಜಾಯ್ನ್ ಆಗಿದ್ದು ಸರ್. ಫಸ್ಟ್ ಹೌದಾ? ಸೆಕೆಂಡ್ ಇದೊಂದು ಸರ್. ಇವಾಗ ಮಾಡಿದ ನೆಟ್ವರ್ಕ್ ಶೆಡ್ಯೂಲ್ ಗ್ಯಾಂಟ್ ಚಾರ್ಟ್ ಅರ್ಥ ಆಯ್ತೇನ್ರ ನಿಜವಾಗ್ಲೂ? ಎಸ್ ಸರ್. ಈಗ ಫಸ್ಟ್ ಶೆಡ್ಯೂಲಿಂಗ್ ಅಂದ್ರೆ ಏನು ಅಂತ ನೋಡೋಣ. ಶೆಡ್ಯೂಲಿಂಗ್ ಅಂದ್ರೆ ಏನಿಲ್ಲ ರಜಾ ತಿಳ್ಕೊ, ಕೊಟ್ಟಿರೋ ಟೈಮ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಬೇಕು ಅಷ್ಟೇ. ಕೊಟ್ಟಿರೋ ಅಲೋಕೇಟ್ ಆಗಿರೋ ನಮ್ಗೆ ಟೈಮ್, ನಮ್ಗೆ ಅಲೋಕೇಟ್ ಆಗಿರೋ ಕಸ್ಟಮರ್ ಕೊಟ್ಟಿರೋ ಟೈಮ್ ಅಲ್ಲಿ ನಾವು ಕೆಲಸ ಮಾಡಿ ಮುಗಿಸ್ಬೇಕಷ್ಟೇ. ಯಾಕೆ ಈ ಶೆಡ್ಯೂಲಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಟು ಪ್ರೊವೈಡ್ ಅ ಫಿಸಿಕಲ್ ಕಂಪ್ಯಾರಿಸನ್ ವಿತ್ ರಿಯಾಲಿಟಿ. ಈ ಪರ್ಪಸ್ ಯಾಕೆ ಬೇಕು ಅಂದ್ರೆ, ಈಗ ನೀನು ಅನ್ಕೊಳ್ಳೋದಕ್ಕೂ ಕೆಲಸ ಮಾಡ್ಬೇಕಾದ್ರೆ ಆಗೋ ಟೈಮ್ಗು ತುಂಬಾ ವ್ಯತ್ಯಾಸ ಇದೆ. ನೀನು ಇಮ್ಯಾಜಿನ್ ಮಾಡ್ಕೊಳ್ಳೋ ಟೈಮ್ ಬೇರೆ, ಕೆಲಸ ಮಾಡಿ ಮುಗಿಬೇಕಾದ್ರೆ ಆಗುವಂತ ಟೈಮೇ ಬೇರೆ ಅಲ್ವಾ? ಮೀನ್ಸ್ ಲ್ಯಾಗ್ ಆಗೇ ಆಗುತ್ತೆ ಯೂಶಲಿ. ಅಡಾಪ್ಟ್ ಚೇಂಜ್ ಟು ಅಚೀವ್ ಅಂದ್ರೆ, ನಾವು ಅದನ್ನ ಈಸಿಯಾಗಿ ಅಡಾಪ್ಟ್ ಮಾಡ್ಕೊಳ್ಳೋಕೆ ಈ ಶೆಡ್ಯೂಲಿಂಗ್ ಅನ್ನೋದು ಬೇಕು. ಟು ಅಪ್ಟೈನ್ ಕಮಿಟ್ಮೆಂಟ್, ನಮ್ಗೆ ಎಷ್ಟೋ ತರ ಕಮಿಟ್ಮೆಂಟ್ಸ್ ಇರುತ್ತೆ. ನಾವು ಕೆಲಸ ಮಾಡ್ಬೇಕಂದ್ರೆ ರಿಪೋರ್ಟ್ ಮಾಡೋದು, ಇನ್ಫಾರ್ಮೇಶನ್ ಕೊಡೋದು, ಅವಾಗವಾಗ ಕಮ್ಯುನಿಕೇಶನ್ ಮಾಡ್ತಾ ಇರಬೇಕು, ಈ ತರ ಎಲ್ಲ ಹೋಗಿ ರಿಪೋರ್ಟ್ ಕೊಡ್ತಾ ಇರೋದು, ಈ ತರ ಎಷ್ಟೋ ಕಮಿಟ್ಮೆಂಟ್ಸ್ಗೆ ಶೆಡ್ಯೂಲಿಂಗ್ ಬೇಕು ಅಂತ. ಕೋಆರ್ಡಿನೇಷನ್ ಅಂಡ್ ಸೆಲ್ಫ್ ರೆಗ್ಯುಲೇಷನ್, ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಸೆಲ್ಫ್ ಡೆವಲಪ್ಮೆಂಟ್ ಬೇಕು. ಓವರ್ ರಿವ್ಯೂ ಲ್ಯಾಪ್ಸ್ ಅಂದ್ರೆ, ರಿವ್ಯೂ ಮಾಡ್ಬೇಕಾದ್ರೆ ಯಾವುದು ಲ್ಯಾ ಓವರ್ ಲ್ಯಾಪ್ ಆಗದೇ ಇರೋದಕ್ಕೆ ರಿವ್ಯೂನ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಬೇಕು. ರಿವ್ಯೂ ಅಂದ್ರೆ ಏನಿಲ್ಲ, ಹೆಂಗ್ ನಡೀತಾ ಇದೆ, ಯಾವ ತರ ನಡೀತಾ ಇದೆ ಅಂತ ಹೋಗಿ ಕೇಳೋದು, ನೋಡೋದು ಕಣ್ಣಾರೆ, ಅಥವಾ ರಿಪೋರ್ಟ್ ಮಾಡ್ಕೊಳ್ಳೋದು, ಇಷ್ಟೇ ರಿವ್ಯೂ. ಇಂಪ್ಲಿಮೆಂಟೇಷನ್ ಇದೊಂದು ಟಾಪಿಕ್ ಇದೆ. ಪ್ಲಾನ್ಡ್ ಆಕ್ಟಿವಿಟೀಸ್ ಪುಟ್ ಇನ್ ಟು ಆಕ್ಷನ್ ಅಂತ ಕರಿತೀವಿ. ಅಂದ್ರೆ ಪ್ಲಾನ್ ಆಗಿರುವಂತಹ ಆಕ್ಟಿವಿಟೀಸು ಆಕ್ಷನ್ ಗೆ ರೆಡಿ ಆಗಿದೆ ಅಂತ, ಅದನ್ನೇ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ. ಇಂಪ್ಲಿಮೆಂಟ್ ಶುಡ್ ಬಿ ಐಡೆಂಟಿಫೈ ದ ಸ್ಟ್ರೆಂತ್, ವೀಕ್ನೆಸ್ ಅಂಡ್ ಆಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್. ಇದೊಂಚೂರು ಎಡಿಟ್ ಮಾಡ್ಕೊಳ್ತೀನಿ, ಎಡಿಟ್ ಮಾಡಿ ಕಳಿಸ್ತೀನಿ. ಯಾವಾಗ್ಲೂ ಅಷ್ಟೇ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ನ ಒಂದು, ಈಗ ನೋಡಿ ಒಂದು ಕ್ವಶನ್ ಕೇಳಿದ್ದ 23ಲಿ, ಸ್ಟ್ರೆಂತ್ ವೀಕ್ನೆಸ್ ಆಪರ್ಚುನಿಟಿ ಥ್ರೆಟ್ಸ್, ಅರ್ಥ ಆಯ್ತಾ? ಇದರಲ್ಲಿ ಪ್ರಾಜೆಕ್ಟ್ ಸ್ಟ್ರೆಂತ್ ಅಂದ್ರೆ ಏನು, ವೀಕ್ನೆಸ್ ಅಂದ್ರೆ ಏನು, ಆಪರ್ಚುನಿಟಿ ಅಂದ್ರೆ ಏನು ಅಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ. ಅದಾದ್ಮೇಲೆ ನಾನು ಕ್ವಶನ್ ಹಾಕ್ತೀನಿ, ನೀವೇ ಆನ್ಸರ್ ಮಾಡಿ. ಆನ್ಸರ್ ಮಾಡ್ತೀರಾ ಇಲ್ಲ? SWOT ಅಂತ ಕರಿತೀವಿ ಇದನ್ನ. ಒಂದು ನಿಮಿಷ, ನನಗೆ ಹೊಸಾದ ಇದು ಪೆನ್ನು, ಬೇಜಾರ್ ಮಾಡ್ಕೋಬೇಡಿ. SWOT SWOT ಸರಿಗಾದ್ರೆ ಬರುತ್ತೆ. ಅವರು ರೈಟಿಂಗ್ ಪೇಡಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ, ನನಗೆ ಇದು ಹೊಸ ಗೊತ್ತಾಗ್ತಿಲ್ಲ. ಪ್ರಾಜೆಕ್ಟ್ ನ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್ಸ್. ಇದರಲ್ಲಿ ಅವ್ರು ಏನ್ ಕ್ವಶನ್ ಕೊಟ್ಟಿದ್ದಿದ್ದು ಅಂದ್ರೆ, ಲಾಸ್ಟ್ ಟೈಮ್
ಸಿ ಯಾವಾಗಲೂ ಅಷ್ಟೇ ಪ್ರಾಜೆಕ್ಟ್ ಅಲ್ಲಿ ಸ್ವಾಟ್ ಅಂತ ಕರಿತೀವಿ. ಇದು ಪ್ಲಾನಿಂಗ್ ಮಾಡಕ್ಕೂ ಮತ್ತೆ ಇಂಪ್ಲಿಮೆಂಟೇಷನ್ ಮಾಡಕ್ಕೂ ಸ್ಟ್ರಕ್ಚರ್ಗಳನ್ನ ಡೆವಲಪ್ ಮಾಡೋದು ಎಲ್ಲದಕ್ಕೂ ಮತ್ತೆ ಪ್ರಾಜೆಕ್ಟ್ ತಗೋಬೇಕಾ ಬೇಡವಾ ಅಂತ ಡಿಸೈಡ್ ಆಗೋಕ್ಕೂ ಈ ಸ್ವಾಟ್ ಅನ್ನೋದು ಕಂಪ್ನಿಯವರು ಯೂಸ್ ಮಾಡ್ತಾರೆ. ಯಾವ್ಯಾವ ತರ ಅಂತಂದ್ರೆ, ಫಸ್ಟ್ ಅವ್ರು ನೋಡ್ಕೋತಾರೆ ಸ್ಟ್ರೆಂತ್ ಅಪರ್ಚುನಿಟಿ, ಅಂದ್ರೆ ಸ್ಟ್ರೆಂತ್ ಈ ಪ್ರಾಜೆಕ್ಟ್ ನ ಸ್ಟ್ರೆಂತ್ ಹೆಂಗಿದೆ, ಈ ಪ್ರಾಜೆಕ್ಟ್ ನ ನಾನು ತಗೊಳ್ಳೋದ್ರಿಂದ ನನ್ನ ಕಂಪ್ನಿಗೆ ಏನಾದ್ರೂ ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತಾ, ಅಥವಾ ನನ್ನ ಕಂಪ್ನಿ ಈ ಪ್ರಾಜೆಕ್ಟ್ ಮಾಡಿದ್ಮೇಲೆ ಆಚೆ ನನಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತಾ ಇಲ್ವಾ ಅಂತ ನಾನು ಸ್ಟ್ರೆಂತ್ ನಾನು ನೋಡ್ಕೋತೀನಿ ಫಸ್ಟ್. ಆಮೇಲೆ ಆಪರ್ಚುನಿಟಿ ಅಂತಂದ್ರೆ, ನಾನು ಹೇಳಿದೆ ಈ ಪ್ರಾಜೆಕ್ಟ್ ನನ್ನ ಕಂಪ್ನಿ ತಗೊಳ್ಳೋದ್ರಿಂದ ನನ್ನ ಕಂಪ್ನಿಗೆ ಅಮೌಂಟ್ ಜಾಸ್ತಿ ಬರುತ್ತಾ, ಫಂಡ್ ಜಾಸ್ತಿ ಆಗುತ್ತಾ, ಇಲ್ಲ ಅಂತಂದ್ರೆ ಈ ಕಂಪ್ನಿಗೆ ಕಮ್ಮಿಗೆ ಇದು ಈ ಕೆಲಸನ ಕಮ್ಮಿಗೆ ಮಾಡಿಕೊಟ್ಟೆ ಅಂತ ಇಟ್ಕೊಂಡ್ರು ಈ ತರ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಗಳು ಸಿಗುತ್ತಾ, ಆಪರ್ಚುನಿಟೀಸ್ ನಮ್ಗೆ ಸಿಗುತ್ತಾ ಅಂತ ಕಂಪ್ನಿಯವರು ಯೋಚನೆ ಮಾಡ್ತಾರೆ ಪ್ರಾಜೆಕ್ಟ್ ಯಾವ ಪ್ರಾಜೆಕ್ಟ್ ತಗೊಳ್ಳೋಕ್ಕಿಂತ ಮುಂಚೆ. ಅದನ್ನೇ ನೋಡಿ ಸ್ಟ್ರೆಂತ್ ಆಪರ್ಚುನಿಟಿನ ನಾವು ಪಾಸಿಟಿವ್ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ, ಪ್ರಾಜೆಕ್ಟ್ ನ ಪಾಸಿಟಿವ್ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಅದೇ ಇನ್ನೊಂದ್ ತರ ಯೋಚನೆ ಮಾಡ್ತಾರೆ ವೀಕ್ನೆಸ್ ಆಗಿ, ಯಾವ ತರ ಅಂದ್ರೆ ಈ ಪ್ರಾಜೆಕ್ಟ್ ನ ಮಾಡೋದ್ರಿಂದ ನನ್ನ ಕಂಪ್ನಿಗೆ ಏನಾದ್ರೂ ಲಾಸಸ್ ಆಗುತ್ತಾ, ಅಥವಾ ಈ ಕಂಪ್ನಿಗೆ ಈ ಪ್ರಾಜೆಕ್ಟ್ ನಾನು ತಗೊಂಡ್ರೆ ನನ್ನ ಕಂಪ್ನಿ ಹೆಸರು ಏನಾದ್ರೂ ಹಾಳಾಗ್ಬೋದಾ, ಈ ಪ್ರಾಜೆಕ್ಟ್ ಅಲ್ಲಿ ಆಕ್ಚುಯಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅಲ್ಲಿ ನಿಂತ್ಕೊಳತ್ತಾ, ಅಥವಾ ಏನಾದ್ರೂ ಪ್ರಾಬ್ಲಮ್ಸ್ ಗಳು ಅಕ್ಕರ್ ಆಗುತ್ತಾ, ಇಲ್ಲಾಂತಂದ್ರೆ ಯಾರಾದ್ರೂ ಪೊಲಿಟಿಷಿಯನ್ಸ್ ಅಥವಾ ಯಾವ್ದಾದ್ರು ಗೌರ್ಮೆಂಟ್ ಸೈಟ್ ಅಲ್ಲಿ ಅದು ಇನ್ವಾಲ್ವ್ ಆಗಿದ್ಯಾ. ಆಮೇಲೆ ಥ್ರೆಟ್ಸ್, ಏನನ್ನ ಏನಾದ್ರೂ ತೊಂದರೆಗಳು ಜಾಸ್ತಿ ಅಕ್ಕರ್ ಆಗ್ತಾ ಇರುತ್ತೆ ಅವಾಗ ಅವಾಗ ಅಂತೆಲ್ಲ ನಾನು ನೋಡ್ಕೋತೀನಿ. ಅದನ್ನೇ ವೀಕ್ನೆಸ್ ಅಂಡ್ ಥ್ರೆಟ್ಸ್ ಅಂತ ಕರಿತೀವಿ. ಎಸ್ ಅಂದ್ರೆ ಸ್ಟ್ರೆಂತ್, ವಿ ಅಂದ್ರೆ ವೀಕ್ನೆಸ್, ಓ ಅಂದ್ರೆ ಆಪರ್ಚುನಿಟಿ, ಟಿ ಅಂದ್ರೆ ಟೈಮ್. ಇಷ್ಟನ್ನ ನೋಟ್ 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 ಮಾಡಿಟ್ಕೊಳ್ಳಿ, ಬರ್ಕೊಳ್ಳಿ ಸೈಡ್ ಅಲ್ಲಿ. ಎಸ್ ಅಂದ್ರೆ ಸ್ಟ್ರೆಂತ್, ಇಷ್ಟು ಸ್ಟ್ರೆಂತ್. ಎಸ್ ಡಬ್ಲ್ಯೂ ಟಿ ಅರ್ಥ ಆಯ್ತಾ? ಇದು ಸ್ಟ್ರೆಂತ್. ಸರಿ, ಒಂದು ನಿಮಿಷ ಬರ್ಕೊಂಡ್ರು ಹಂಗ ಹೇಳ್ತೀನಿ ಬಾಯಲ್ಲಿ. ಯಾರದು ಮ್ಯೂಟ್ ಮಾಡ್ಕೊಳ್ಳಿ. ಡಿಸಿಇಟಿ 48 ತುಂಬಾ ನೀವು ಅನ್ಮ್ಯೂಟ್ ಮಾಡ್ತಾ ಇದ್ದೀರಾ ಅವಾಗವಾಗ, ಆನ್ಸರ್ ಕೇಳಿದಾಗ ರೆಸ್ಪಾನ್ಸ್ ಮಾಡಲ್ಲ, ಆದರೆ ಅನ್ಮ್ಯೂಟ್ ಮಾಡಿ ಮಾತ್ರ ಡಿಸ್ಟರ್ಬ್ ಮಾಡ್ತೀರಾ. ಓಕೆ ಗುಡ್, ಬರ್ಕೊಂಡ್ರ ಎಸ್ ಅಂತಂದ್ರೆ ಸ್ಟ್ರೆಂತ್, ಹಿಂಗೆ ಬರ್ಕೊಳ್ಳಿ ಪಾಸಿಟಿವ್ ಪ್ಯಾರಾಮೀಟರ್ಸ್ ಅಂತ ಹಾಕ್ಬಿಟ್ಟು ಎಸ್ ಅಂಡ್ ಓ ಅಂತ ಬರ್ಕೊಳ್ಳಿ. ಸ್ಟ್ರೆಂತ್ ಆಪರ್ಚುನಿಟಿ, ವೀಕ್ನೆಸ್ ಥ್ರೆಡ್ಸ್, ಇಷ್ಟೇ ಸ್ವಾಟ್ ಬಗ್ಗೆ. ಪಿಎಂಎಸ್ ತುಂಬಾ ಇಂಡೆಪ್ತ್ ಕಲಿಯೋದಿತ್ತು, ಬಟ್ ಆದ್ರೆ ಇವಾಗ ಬೇಡ, ಅಷ್ಟೇ ಟೈಮ್ ಇಲ್ಲ ನಮಗೆ. ಇವತ್ ನಾಲ್ಕು ನಾಳೆ ಐದು ಮುಗಿಸ್ಬಿಡ್ತೀನಿ ಪಿಎಂಎಸ್ ಪೂರ್ತಿ. ಸರ್ ಡಬ್ಲ್ಯೂ ಟಿ ನಾಳೆ ಏನು? ಡಬ್ಲ್ಯೂ ಟಿ ಅಂದ್ರೆ ವೀಕ್ನೆಸ್ ಮತ್ತೆ ಥ್ರೆಡ್ಸ್ ಅಂತ ಅರ್ಥ, ವೀಕ್ನೆಸ್ ಅಂಡ್ ಥ್ರೆಡ್ಸ್. ಡಬ್ಲ್ಯೂ ಅಂದ್ರೆ ಬರ್ಕೋ ಫಸ್ಟ್, ಅದ್ರ ಕೆಳಗೆ ಟಿ ಬರ್ಕೋ, ಹಿಂಗ್ ಬರ್ಕೊಳ್ರ ರಜಾ. ಒಂದು ಸರ್ ಬರ್ದೇವೆ. ಏನಿಲ್ಲ ಥ್ರೆಡ್ಸ್ 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 ಆಮೇಲೆ ಥರ್ಡ್ ಪಾಯಿಂಟ್ ಏನು ಅಂತಂದ್ರೆ, ಮಾನಿಟರಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಟು ಎನ್ಶೂರ್ ದಟ್ ದ ಆಕ್ಟಿವಿಟೀಸ್ ಫಾರ್ ಇಂಪ್ಲಿಮೆಂಟ್ ಆಸ್ ಪರ್ ದ ಪ್ಲಾನ್. ಅಂದ್ರೆ ಮಾನಿಟರಿಂಗ್ ಮಾಡಕ್ಕೂ ಸಹಿತ ಈ ಇಂಪ್ಲಿಮೆಂಟೇಶನ್ ತುಂಬಾ ಇಂಪಾರ್ಟೆಂಟ್, ಇಂಪ್ಲಿಮೆಂಟೇಶನ್ ಅಲ್ಲಿ ಮಾನಿಟರಿಂಗ್ ಅನ್ನೋ ಪಾತ್ರ ಸಹಿತ ಇಂಪಾರ್ಟೆಂಟ್. ಮಾನಿಟರಿಂಗ್ ಮಾಡಿದ್ರೇನೆ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಕ್ ಆಗೋದು. ಇಂಪ್ಲಿಮೆಂಟೇಶನ್ ಅಂದ್ರೆ ಪ್ಲಾನ್ಡ್ ಆಕ್ಟಿವಿಟೀಸ್ ಪುಟ್ ಇನ್ ಟು ಆಕ್ಷನ್ ಅಷ್ಟೇ. ಪ್ರಾಜೆಕ್ಟ್ ಮಾನಿಟರ್, ಮಾನಿಟರ್ ಅಂದ್ರೆ ಇಟ್ ಈಸ್ ಇಂಟಿಗ್ರೇಟೆಡ್ ಪಾರ್ಟ್ ಆಫ್ ಎವ್ರಿ ಪ್ರಾಜೆಕ್ಟ್ ಟು ಟಾಕ್ ಸ್ಟಾರ್ಟ್ ಅಂಡ್ ಫಿನಿಶ್. ನಾನು ಹೇಳಿದ್ದೆ ಪ್ರಾಜೆಕ್ಟ್ ನ ಒಂದು ಇನಿಷಿಯೇಷನ್ ಇಂದ ಹಿಡಿದು ಕ್ಲೋಸರ್ ವರ್ಗುನು ಈ ಮಾನಿಟರಿಂಗ್ ಅನ್ನೋದು ಬೇಕೇ ಬೇಕು. ಇನ್ವೆಸ್ಟ್ ದ ಪ್ರಾಜೆಕ್ಟ್ ಇನ್ಕ್ಲೂಡಿಸ್ ಮನಿ, ಮ್ಯಾನ್ ಪವರ್, ಮೆಟೀರಿಯಲ್ ರಿಸೋರ್ಸಸ್. ಇದರಲ್ಲಿ ಯಾವ್ಯಾವ ತರ ಮೈನ್ ಮಾನಿಟರಿಂಗ್ ಮಾಡಬೇಕು ಅಂತಂದ್ರೆ,
ಯಾವ್ದ್ರ ಮೇಲೆ ಮಾಡ್ತೀವಿ ಜಾಸ್ತಿ ಅಂದ್ರೆ ಮ್ಯಾನ್ ಪವರ್ ಮತ್ತೆ ಮೆಟೀರಿಯಲ್ ರಿಸೋರ್ಸ್ ಮೇಲೆ ನಾವು ಮಾನಿಟರಿಂಗ್ ಮಾಡೋದು ಜಾಸ್ತಿ. ಯಾವ್ದ್ರ ಬೇಸಿಸ್ ಮೇಲೆ ಯಾವ ಸ್ಟೇಜಸ್ ಮೇಲೆ ಅಂದ್ರೆ ಪ್ಲಾನಿಂಗ್ ಸ್ಟೇಜ್ ಅಲ್ಲಿ, ಇವಲ್ಯೂಷನ್ ಸ್ಟೇಜ್ ಅಲ್ಲಿ ಮತ್ತೆ ಎಕ್ಸಿಕ್ಯೂಷನ್ ಸ್ಟೇಜ್ ಅಲ್ಲಿ. ಫೋರ್ತ್ ಚಾಪ್ಟರ್ ಮುಗಿದು, ಥಿಯರಿ ಪಾರ್ಟ್ ಮಾತ್ರ ಮುಗಿಸಿದೆ. ಇದರಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಇದೆ, ಅದು ಫಿಫ್ತ್ ಚಾಪ್ಟರ್ ನಾನು ನಾಳೆ ಮಾಡ್ತೀನಿ ಬೇರೆ ಬೋರ್ಡ್. ಸರಿನಾ? ಇಷ್ಟೊತ್ತು ಮಾಡಿದ ಅರ್ಥ ಆಗಿದೆಯಾ? ಲಾಸ್ಟ್ ಟೈಮ್ ಫಿಫ್ತ್ ಚಾಪ್ಟರ್ ಅಲ್ಲಿ ರಿವ್ಯೂ ಬಗ್ಗೆ ಕೇಳಿದ್ದ, ಈ ಸಾರಿ ಆಡಿಟ್ ಬಗ್ಗೆ ಕೇಳಿದ್ರೆ ಕೇಳಿದ, ಯಾಕಂದ್ರೆ ಮತ್ತೆ ಕೊಟ್ಟಿದ್ದನ್ನೇ ಅವ್ನು ಮತ್ತೆ ಕೊಡಕ್ಕಾಗಲ್ಲ ಅದಕ್ಕೆ. ಪ್ರಾಜೆಕ್ಟ್ ಇವ್ಯಾಲ್ಯುಯೇಷನ್ ಅಂದ್ರೆ ಏನು ಸರ್? ಏನಪ್ಪ ಸ್ಟೆಪ್ ಬೈ ಸ್ಟೆಪ್ ಪ್ರಾಜೆಕ್ಟ್ ಪ್ರೊಸೆಸಿಂಗ್, ಇವ್ಯಾಲ್ಯುಯೇಷನ್? ಕಲೆಕ್ಟಿಂಗ್ ಇಂಟ್ರಾಕ್ಟಿಂಗ್ ದ ಡೇಟಾ ಅಷ್ಟೇ. ಸ್ಟೆಪ್ ಬೈ ಸ್ಟೆಪ್ ನಾವು ಇದನ್ನ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಳ್ಳೋದು. ಆಮೇಲೆ ಇಂಪ್ಲಿಮೆಂಟೇಶನ್ ಅಂದ್ರೆ ನಾವು ಪ್ಲಾನ್ ಮಾಡಿರೋ ಆಕ್ಟಿವಿಟೀಸ್ ನ ಸಾರಿ ಪ್ಲಾನ್ ಮಾಡಿರೋ ಆಕ್ಟಿವಿಟೀಸ್ ನ ಆಕ್ಷನ್ ತಗೊಂಬರು. ಸರಿ ಸರಿ ಕಂಡ್ರು, ಆರಾಮಾಗಿ ಓದ್ಕೊಳ್ಳಿ. ನಾನು ಅದೇ ಹೇಳಿದ್ನಲ್ಲ, ಪ್ರಾಬ್ಲಮ್ ಇಂದ ನಮ್ಗೆ ಎಂಸಿಕ್ಯೂಸ್ ಮಾಡಕ್ ಆಗಲಿಲ್ಲ. ಫೋರ್ತ್ ಚಾಪ್ಟರ್ದು ಫಿಫ್ತ್ ಚಾಪ್ಟರ್ದು ನಾಳೆ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಇದೆ, ಅದಾದ್ಮೇಲೆ ನೀವೇ ನನಗೆ ಆನ್ಸರ್ ಹೇಳ್ತೀರ. ಸರಿನಾ? ಎಸ್ ಸರ್. ಇದು ನೆಟ್ವರ್ಕ್ ಡಯಾಗ್ರಾಮ್ ಅಂದ್ರೆ ಏನಾದ್ರು ಡೌಟ್ ಇರೋರು ಬಿಟ್ಟು ಮಿಕ್ಕದವ್ರು ಎಕ್ಸೈಟ್ ಆಗಿ. ತುಂಬಾ ಜನ ಡೌಟ್ ಹೇಳ್ತಿರೋ ಸರ್ ಅದಕ್ಕೆ. ಹೇಳಿ ಸರ್, ಆದಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿ ಸರ್ ಬೇಗ, ಯಾಕಂದ್ರೆ ನಾವು ಪ್ರಿಪೇರ್ ಆಗ್ಬೇಕಲ್ಲ ಸರ್. ನಮ್ದು ಇನ್ ಫ್ಯೂ ಡೇಸ್ ಅಲ್ವಾ ಸರ್ ಇರೋದು ಓದ್ಕೊಳಕ್ಕೆ. ಟೈಮು ಶಾರ್ಟ್ ಇದೆ ಸರ್. ನಾವು ಸರ್ ಅದ್ರಾಗ ಯಾವ್ದಾರ ಒಂದ್ ಚಾಪ್ಟರ್ ನೋಡ್ಲಕಂದ್ರೆ ಮುಂದಿಂದ ಅರ್ಥ ಆಗಲ್ಲ ಸರ್. ಪಿಪಿಟಿ ಆಗ್ತದೆ ಅದೇ ಸರ್, ಸರ್, ಅಟ್ ಲೀಸ್ಟ್ ಅಂದ್ರೆ ಸ್ಟೆಪ್ ಬೈ ಮ್ಯಾಥಮೆಟಿಕ್ಸ್ ಸ್ಟೆಪ್ ಓದಿದ್ರೇನಲ್ಲ ಇಂಡಿಕೇಟರ್ಸ್ ಸರ್ ನಮ್ಗೂ ಅರ್ಥ ಆಗೋದು. ಪಿಪಿಟಿಗಿಂತಲೂ ವಿಡಿಯೋಸ್ ಅಪ್ಲೋಡ್ ಮಾಡಿ ಸರ್ ನಮಗೆ. ಓಕೆ ರಜಾ, ಖಂಡಿತವಾಗ್ಲೂ ನನ್ನ ಬಟ್ ಇಲ್ಲ ಕಣ, ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಮೀನ್ಸ್ ನಿಮ್ಗೆ ಯಾವ ತರ ಅಪ್ಲೋಡ್ ಈಗ ಯೂಟ್ಯೂಬ್ ಅಲ್ಲಿ ಬಿಟ್ಬಿಟ್ರೆ ಡೈರೆಕ್ಟ್ ಆಗಿ ಸುಮ್ಮನೆ ನಿಮಗ್ ಮಾಡಿದ್ದನ್ನ ವೇಸ್ಟ್ ಆಗಲ್ವಾ? ಸರ್ ನೀವು ಬೇಡ ಕಾಸು ಸರ್, ಕೊಟ್ಟಿದ್ದು ಯೂಟ್ಯೂಬ್ ಬೇಡ ಸರ್, ಸಪ್ರೇಟ್ ಇಮೇಲ್ ಗೆ ಕಳಿಸಿ ಇಲ್ಲ ಸರ್ ಇವಾಗ. ಯೂಟ್ಯೂಬ್ ಅಲ್ಲೇ ಕಳಿಸ್ತಾರೆ, ಹೇಳಕ್ ಕೇಳು ರಜಾ, ಯೂಟ್ಯೂಬ್ ಅಲ್ಲೇ ಬಿಡ್ತಾರೆ. ಅದು ನಿಮ್ಮ ಜಿಮೇಲ್ ಅಲ್ಲಿ ಮಾತ್ರ ಓಪನ್ ಆಗುತ್ತೆ. ನಿಮ್ ಫ್ರೆಂಡ್ಗೆ ನೀನ್ ಶೇರ್ ಮಾಡಿದೆ ಅಂದ್ರೆ ಅದೇ ವಿಡಿಯೋ, ಅದು ಅವ್ರ ಫೋನ್ ಅಲ್ಲಿ ಓಪನ್ ಆಗಲ್ಲ. ಯಾಕಂದ್ರೆ ನಾವ್ ಇಲ್ಲಿ ನಿಮ್ ಜಿಮೇಲ್ ಎಲ್ಲ ರಿಜಿಸ್ಟರ್ ಮಾಡಿರ್ತೀವಿ ಇಲ್ಲಿ, ಅರ್ಥ ಆಗ್ತಿದ್ಯಾ? ಅದು ನಿಮ್ ಫೋನ್ ಅಲ್ಲಿ ಮಾತ್ರ ಓಪನ್ ಆಗುತ್ತೆ. ಸರ್ ಸಬ್ ಬೇಗ ಮಾಡಿ ಅಂತ ಹೇಳಿ ಸರ್, ಸಬ್ ರಿವಿಷನ್ ಮಾಡ್ಕೊಂತೀವಿ ರೀ. ಓಕೆ ಸರ್. ನಿನ್ನ ಹೆಸರೇನು ರಜಾ? ಸರ್ ಗ್ರೀಶ್ ಅಂತ. ಅಲ್ಲ ಅವಾಗ್ಲೇ ಅವರು ರಿವಿಷನ್ ಮಾಡ್ಕೋತೀವಿ ಅಂದ್ರೆ ಇವಾಗಷ್ಟೇ ಜಸ್ಟ್. ಓಕೆ ಬಾಯ್, ಥ್ಯಾಂಕ್ ಯು, ಥ್ಯಾಂಕ್ ಯು ಟು ಆಲ್. ಚೆನ್ನಾಗಿ ಓದ್ಕೊಳ್ಳಿ, ಡೋಂಟ್ ಗೆಟ್ ಫಿಯರ್. ಓಕೆ ಎಸ್ ಸರ್. ಓಕೆ, ಥ್ಯಾಂಕ್ ಯು, ಬಾಯ್. ಓಕೆ ಸರ್, ಬಾಯ್.